ನಾಲ್ಗೆ ಸೀಳಿ, ಎಮ್ಮೆ ಕಾಲಲ್ಲಿ ತುಳಿಸಿ, ಚಿನ್ನಲ್ಲಿ ನೆನೆಸಿ, ನಾಯಿ ಹಲ್ಲಲ್ಲಿ ಕಚ್ಚಿ, ನಂಗೆ ನಂಗ ಬಿಡ್ತೀಯ? ನಾನು ರಾಕ್ಷಸಿಯೇನು? ಯಾರಮ್ಮ ಹಾಗೆ ಹೇಳಿದ್ದು? ಹೇಳಿದ್ರ ಬಾಯಿ ಹುಳ ಬಿಡ. ಮುಂದೆ ಬಾಯಿ ಮುದೇವಿ ಮುಂದದೆ. ಇವತ್ತು ತಂಗಿ ನಿಶ್ಚಿತಾರ್ಥ ಅಂತ ಸ್ವಲ್ಪ ನಾನು ಕಾಳಜಿ ಇದೆಯೇ ನಿನಗೆ? ಬೇರೆಯವ್ರ ಮನೆಗೆ ಹೋಗಿ ನೋಡು, ಮಕ್ಕಳು ತಾಯಿಗೆ ಎಷ್ಟೆಲ್ಲ ಸಹಾಯ ಮಾಡ್ತಾರೆ ಅಂತ. ನೀನು ಇದೀಯ, ಏನ್ ಪ್ರಯೋಜನ? ಸ್ವಲ್ಪ ಹೇಳಿದ್ರೆ ಸಾಕು, ದೊಡ್ಡ ಸಮಾಜ ಸುಧಾರಕಂತರ ಭಾಷಣ ಮಾಡ್ತೀಯ. ನೀನ್ ಇದೇ ರೀತಿ ನಂಗೆ ಬೈತಾ ಇರು, ನಿಂಗೆ ಗಿಂಜಿನಕ ಕೊಪ್ಪ ಬರೋದ್ ಗ್ಯಾರಂಟಿ. ಅದೇನಣ್ಣ ಅದು ಗಿಂಜಿನಕ ಕೋಪ ಅಂದ್ರೆ? ನಿನ್ ಬಾಯಿ ಸೇದ್ ಹೋಗುತ್ತೆ ಅಂತ ಮೆಗಾ ಸೀರಿಯಸ್ ಸ್ಟೈಲ್ ನಲ್ಲಿ ನನ್ನೇ ಬೈತಿದ್ದೆ. ನಮ್ಮ ಜಾಬೆ ಹೋಗು, ತಾಪಲತ್ತಕ್ಕೆ ರೆಡಿ ಮಾಡು. ಈಗ ರೆಡಿ? ನೋಡಿ ಸ್ವಾಮಿ, ಹೇಳಿ. ನಾನ್ ನಿಮ್ಗೆ ಇನ್ನೊಂದ್ ಸಾರಿ ಹೇಳ್ತಾ ಇದ್ದೀನಿ, ನಾನು ವರದಕ್ಷಿಣೆ ಕಟ್ಟಾ ವಿರೋಧಿ. ವರದಕ್ಷಿಣೆ ಕೊಡೋದು ತಕೊಳೋದು ಅಪರಾಧ ಅಂತ ನಂಬಿರೋನು. ನಿಮ್ಗೆ ಆ ರೀತಿ ಆಸೆ ಏನಾರ ಇದ್ರೆ ಮೊದ್ಲೇ ಹೇಳ್ಬಿಡಿ. ಅದು ಸರಿ, ಅದು ಸರಿ ಗೋವಿಂದ. ನಾನು ಅವತ್ತೇ ನಿನಗೆ ಹೇಳಿಲ್ವೇ, ನಾನು ನಿನಗಿಂತ ದೊಡ್ಡ ವರದಕ್ಷಿಣೆ ವಿರೋಧಿ ಅಂತ. ನಾನು ಬೇರೆಯವ್ರ ಸ್ವಲ್ಪ ಆಸೆ ಪಡೋನಲ್ಲಪ್ಪ, ಆದ್ರೆ ನಮ್ಮ ಸಂಪ್ರದಾಯಕ್ಕೆ ಲೋಪ ಬಾರದೇ ಇರೋ ತರ ಮದುವೆ ಮಾಡಿಕೊಟ್ರೆ ಸಾಕು. ಯಾಕೆ ಅಂದ್ರೆ ನಮ್ಮ ಸಂಪ್ರದಾಯದ ನೇಮ ನಿಷ್ಠೆ ಮುಖ್ಯ ಅಲ್ವೇ? ಸಂಪ್ರದಾಯಕ್ಕೆ ಕಿಂಚಿತ್ತು ಲೋಪ ಬರ್ದಿರೋ ರೀತಿ ಮದುವೆ ಮಾಡ್ಕೊಳ್ಳೋ ಜವಾಬ್ದಾರಿ ನನ್. ಸಂತೋಷ, ಬಹಳ ಸಂತೋಷ. ಈಗ ತಟ್ಟೆ ಬದಲಾಯಿಸ್ಕೊಳ್ಳೋಣವೇ? ಖಂಡಿತ ಖಂಡಿತ. ಕೇಳ್ರಪ್ಪ ಕೇಳ್ರೆ, ನನ್ ತಂಗಿ ಮದ್ವೆ ಕಂಡ್ರ ಎತ್ತೋರೆ ಜಮ್ಮೋರೆ ನನ್ ತಂಗಿ ಮದುವೆ, ಅಣ್ಣೋರೆ ತಮ್ಮೋರೆ ನನ್ ತಂಗಿ ಮದುವೆ. ಅಹನನ್ ತಂಗಿ ಮದುವೆ ಡುಮ್ಮ ತಕ್ಕ ಡುಮ್ ಡುಮ್, ಅಹನನ್ ತಂಗಿ ಮದುವೆ ಡಿಮ್ಮಿ ತಕ್ಕ ಡುಮ್ ಡಿಮ್ ಡುಮ್. ರಂಗಾದ ಕೆನ್ನಿಗೆ ರಂಗೋಲಿ ನಾಚಿದೆ, ವಯ್ಯಾರಿ ಜೋಲಿ ಬಡಬಣ ಭಾವ ಬಂದು ಬೇಟಿ ಎಂದು ಅಟ್ಟು ಹಿಡಿವನ. ಅಹನನ್ ತಂಗಿ ಮದುವೆ ಡುಮ್ಮ ತಕ್ಕ ಡುಮ್ ಡುಮ್, ಅಹನನ್ ತಂಗಿ ಮದುವೆ ಡಿಮ್ಮಿ ತಕ್ಕ ಡಿಮ್ ಡಿಮ್ ಡಿಮ್. ಪಕ್ಕದಲ್ಲಿ ನೂರು ಮೈಲಿ ಹತ್ರದಲ್ಲಿ ಹುಡುಗ ಏನೋದಿದ್ದಾನೆ? ಡಬಲ್ ಡಿಗ್ರಿ ಹೊಟ್ಟೆಗೆ, ಡಾಕ್ಟರ್ ವೇಟ್ ಜುಟ್ಟಿಗೆ. ಡಬ್ಬು ಅಲ್ಲ ಡಬ್ಬು ಅಲ್ಲ, ಹಿರಿಯರೆಲ್ಲ ಬೆಂಬಲ, ಬಂಧು ಬಳಗ ಎಲ್ರ ಮುಂದೆ ಮದುವೆ ಆಗೋ ಹಂಬಲ. ಹೂಪ್ ಮೇಲ್ ಬರಳು ಇಟ್ಟು ಬೆರಗಿನ ಕಣ್ಣು ಬನ್ನಿ ನನ್ ತಂಗಿ ಮದುವೆಗೆ, ಅಹ ನನ್ ತಂಗಿ ಮದುವೆ ಡುಮ್ಮ ತಕ್ಕ ಡುಮ್ ಡುಮ್ ಡುಮ್, ಅಹ ನನ್ ತಂಗಿ ಮದುವೆ ಡಿಮ್ಮಿ ತಕ್ಕ ಡಿಮ್ ಡಿಮ್ ಡಿಮ್. ಬಾವಿನ ಚಿಗುರು ನೋಡು,
ಎಷ್ಟಪ್ಪ ಕೊಟ್ರಿ ನೀವು? ದುಡ್ಡು ಕೊಟ್ಟು ಕೊಳ್ಳೋಕೆ ಗಂಡು ಬೊಂಬೆ ಅಲ್ಲವು. ಚಿನ್ನದಂತ ತಂಗಿನ ತೊಟ್ಟೆಲ್ ಹಾಕೋದಿಲ್ಲ ಬಂಗಾರ. ಬಿಡಲು ನನ್ನ ತಂಗಿ ಗಣೇಶ್ ಬೀಡಿ ಅಲ್ಲ, ಅತ್ತೆ ಮನೆ ಬೆಳಗು ನನ್ನ ದೀಪ ಅವಳು ಕೇಳ. ಡೌಡಿ ಕೇಳೋರನ್ನ ಸೊಸೆಯ ಸುಡೋರನ್ನ ಹಿಡಿದು ಸೊಂಟ ಮುರಿಯದ, ಮದುವೆಯಲ್ಲಿ ಸಮಾಜದಲ್ಲಿ ಕ್ರಾಂತಿ ಮಾಡಿದ. ಅಹ ನನ್ನ ತಂಗಿ ಮದುವೆ ಡುಮ್ ತಕ ಡುಮ್ ಡುಮ್ ಡುಮ್, ಓಹ್ ನನ್ನ ತಂಗಿ ಮದುವೆ ಡಿಮ್ ತಕ ಡುಮ್ ಡಿಮ್ ಡುಮ್, ಬಿಬ್ಬಣ ಗೋಲಕ ಪನ್ನೀರ ಗೋಲಕ ಕಾಮರ ಛತ್ರಿ ತನ್ನಿರ, ನಾಯಿ ಕಣ್ಣು ನರಿ ಕಣ್ಣು ಧಮ್ ಧಮ್ ಪಾಟಾರ್. ಅಹ ನನ್ನ ತಂಗಿ ಮದುವೆ ಡುಮ್ ತಕ ಡುಮ್ 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 ಡುಮ್, ಓಹ್ ನನ್ನ ತಂಗಿ ಮದುವೆ ಡಿಮ್ ತಕ ಡಿಮ್ ಡಿಮ್ ಡಿಮ್. ಹೌದಾ? ಹಾ ಸರಿ, ನೋಡ್ಕೋತಾರೆ ಬರ್ತೀನಿ. ಹೇಳ್ತೀನಿ ಹೇಳ್ತೀನಿ. ಎಲ್ಲ ಹರಿದ್ರಾಯ ಗೋವಿಂದ ಅಯ್ಯ, ನಮ್ಮ ಸಂಪ್ರದಾಯನೇ ಸರಿಯಾಗಿ ಫಾಲೋ ಮಾಡ್ತಾ ಇಲ್ವಲ್ಲಪ್ಪ ನೀನು. ಯಾಕೆ? ಪುರೋಹಿತರ ಮಂತ್ರ ಸರಿ ಹೇಳ್ತಾ ಇಲ್ವಾ? ಈ ಪುರೋಹಿತ್ರೆ ಗೋವಿಂದ ಅಯ್ಯ, ಪ್ರಶ್ನೆ ಪುರೋಹಿತರದಲ್ಲಪ್ಪ, ನಮ್ಮ ಸಂಪ್ರದಾಯದ್ದು. ಓ, ವರೋಪಚಾರದಲ್ಲಿ ಹೆಚ್ಚು ಕಡಿಮೆ ಆಗಿದ್ಯಾ? ಈ ಬಟ್ಟೆ ಗಂಡಿನ ಕಡೆಯವರೆಲ್ಲ ಸರಿಯಾಗಿ ಉಪಚಾರ ಮಾಡಿದಿರಿ ತಾನೆ? ಅಯ್ಯೋ, ನಾನೇ ಮುಂದೆ ನಿಂತು ಗಂಡಿನ ಕಡೆಯವರಿಗೆಲ್ಲ ಸೌಟೆಲ್ಲಿ ಎತ್ತಿ ತುರ್ಕಿ ತುರ್ಕಿ ತಿನ್ಸಿದ್ದೀನಿ ಗೋವಿಂದ. ಗೋವಿಂದ ಅಯ್ಯ, ಪ್ರಶ್ನೆ ಊಟದಲ್ಲಪ್ಪ, ಸಂಪ್ರದಾಯದ್ದು. ಅದು ಯಾವುದು ಅಂತ ನಂಗೆ ಗೊತ್ತಾಗ್ತಿಲ್ವಲ್ಲ ಅಯ್ಯ. ಅದು ಸರಿ, ಅದು ಸರಿ. ನೀನು ಹೇಳಿಸುಡುಗ, ನಿನಗೆ ಸಂಪ್ರದಾಯ ಶಾಸ್ತ್ರ ಎಲ್ಲ ಎಲ್ಲಿ ಗೊತ್ತಾಗ್ಬೇಕು? ಅಲ್ಲಿ ನೋಡು. ನೋಡ್ದೆ ಅಯ್ಯ. ಅವಳು ಯಾರು? ನನ್ ತಂಗಿ ಅಯ್ಯ. ನಿನ್ ತಂಗಿನೇ ಕಡಪ್ಪ. ನನ್ ಮನೆಗ್ ಬರೋ ಸೊಸೆನ ಒಳ್ಳೆ ಬಿಚ್ಚೋಲೆ ಗೌರವ ಅಂತಾರ ಕೂಡ್ಸಿದ್ಯಲ್ಲ, ಒಂದ್ ಜೊತೆ ಓಲೆ ಎರಡೆಡೆ ಸೌಕಲ್ ತರ. ನಮ್ ಸಂಪ್ರದಾಯದ ಪ್ರಕಾರ ನಮ್ ಮನೆಗ್ ಬರೋ ಸೊಸೆ ನಮ್ ಪಾಲ್ಗೆ ಧನಲಕ್ಷ್ಮಿ ತರ. ಅಂದ್ರೆ ಅಮ್ಮ? ಅಂದ್ರೆ ಇಲ್ಲಿ ನೋಡು, ಈ ತರ. ಯಾವ ತರ? ಈ ತರ. ವಜ್ರದ ನಕ್ಲೆಸು, ಚಿನ್ನದ ಸರ, ಚಿನ್ನದ ಬಳೆಗಳು, ಚಿನ್ನದ ಉಂಗುರಗಳು, ಚಿನ್ನದ ಡಾಬು, ಕಾಲ ಚೈನು, ವಜ್ರದ ಓಲೆ, ಇನ್ನೂ ಬೇಕಾದಷ್ಟು. ತಿಳಿತೇನಪ್ಪ ನಮ್ ಶಾಸ್ತ್ರ ಸಂಪ್ರದಾಯ. ಅಂದ್ರೆ ಮೂಟೆಗಟ್ಟಲೆ ಚಿನ್ನನ ಹೇರ್ಕೊಂಡು ಸೊಸೆ ಮನೆ ಬರೋದನ್ನ ಸಂಪ್ರದಾಯ ಅಂತೀರಾ ಅಮ್ಮ? ಹೌದು. ನಮ್ ಕೈಲಾಗ್ಲಿಲ್ಲ ಅಂದ್ರೆ ಅಯ್ಯ? ನಿಮ್ ಕೈಲಾಗ್ಲಿಲ್ಲ ಅಂತಂದ್ರೆ ನಾವು ಕೈ ಬಿಟ್ಬಿಡ್ತೀವಿ ಮದ್ವೆನ, ಸಿಂಪಲ್ ಆಗಿ. ಅಂದ್ರೆ ಅಯ್ಯ? ಅಂದ್ರೆ ಮದ್ವೆ ಕ್ಯಾನ್ಸಲ್, ಸಿಂಪಲ್ ಆಗಿ. ಅದು ಸರಿ, ಅದು ಸರಿ. ಮದ್ವೆನ ಕ್ಯಾನ್ಸಲ್ ಮಾಡ್ಬಿಡಿ ಅಯ್ಯ, ಸಿಂಪಲ್ ಆಗಿ. ಅದು ಸರಿ, ಅದು ಸರಿ. ಏನಪ್ಪ ಗೋವಿಂದ, ಕ್ಯಾನ್ಸಲ್ ಕ್ಯಾನ್ಸಲ್ ಅಂತ ಸಿಂಪಲ್ ಆಗಿ ಹೇಳ್ತಾ ಇದೀಯ? ಕ್ಯಾನ್ಸಲ್ ಆದ್ರೆ ನಿನ್ ತಂಗಿ ಬಾಳು ಏನಾಗುತ್ತೆ ಯೋಚನೆ ಮಾಡಿದ್ಯಾ? ನನ್ ತಂಗಿ ಬಾಳು ಇದ್ರಗಿಂತ ಇನ್ನೂ ಚೆನ್ನಾಗೇ ಇರುತ್ತೆ. ಮದ್ವೆ ಕ್ಯಾನ್ಸಲ್. ಅಲ್ಲಲ್ಲ, ಹಿಂಗಂದ್ರೆ ಹೆಂಗೆ? ಅಲ್ಲ, ಚಿನ್ನ ಒಡವೆ ಈಗಲೇ ಬೇಕು ಅಂತ ಕೇಳಿದ್ರೆ ಇಲ್ವಲ್ಲ, ನಿಧಾನ ಕೊಡು. ಆದ್ರೆ ಒಂದ್ ಆಂಡಮೆಂಟ್ ಪತ್ರ ಬರ್ಕೊಟ್ಬಿಡು ಸಿಂಪಲ್ ಆಗಿ. ಏನಂತೀಯ? ಮದ್ವೆ ಕ್ಯಾನ್ಸಲ್. ಗೋವಿಂದ ಗೋವಿಂದ ಗೋವಿಂದ, ಅವರೇನು 4 ಲಕ್ಷ 5 ಲಕ್ಷ 1 ಲಕ್ಷ ಕೊಡಿದ್ದು ಕೇಳ್ತಿಲ್ವಲ್ಲ? ಏನೋ ಸ್ವಲ್ಪ ಮದ್ವೆ ಕೊಡಿ ಅಂತ ಕೇಳ್ತಿದ್ದಾರೆ, ಅದು ನಿಧಾನ ಕೊಡಿ ಅಂತ ಕೇಳ್ತಿದ್ದಾರೆ. ಅಧಿಕ ಪ್ರಸಂಗತನ ಮಾಡಿದೆ ಸುಮ್ನೆ ಹೂವನ್ನು. ಅಮ್ಮ, ಅವ್ರು ಕೇಳ್ತಿರೋ ಒಡವೆ 6 ಲಕ್ಷ ರೂಪಾಯಿ ಜಾಸ್ತಿನೇ ಆಗುತ್ತೆ. ಮದ್ವೆ ಕ್ಯಾನ್ಸಲ್. ಅಯ್ಯೋ, ಹಿಂಗಂದ್ರೆ ಹೆಂಗೆ? ಹೋಗ್ಲಿ ಬಿಡು, ನೀನು ಪತ್ರನೂ ಬರ್ಕೊಡ್ಬೇಡ, ಒಡವೆನು ಹಾಕ್ಬೇಡ. ಒಡವೆ ನಾವೇ ಹಾಕ್ತೀವಿ. ಮೊದಲು ಕುತ್ತಿಗೆ ಒಂದು ತಾಳಿ ಬೀಳೆ, ಮುಂದಿಂದ ಆಮೇಲೆ ನೋಡ್ಕೊಳ್ಳೋಣ. ಮದ್ವೆ ಕ್ಯಾನ್ಸಲ್. ಅಯ್ಯಯ್ಯೋ ಗೋವಿಂದ ಗೋವಿಂದ, ಇಷ್ಟು ಜನರು ಎದುರು ಕಡೆ ಮಾನ ಮರ್ಯಾದೆ ಉಳ್ಕೊಳ್ಬಿಡ್ರೆ. ಏ ಪ್ರಯತ್ನ, ಬೇಗ ಬೇಗ ತಾಳಿ ಕಟ್ಸಿ, ಕಟ್ಟೆ ಬೇಡ, ಕಟ್ಟೆ ಬೇಡ. ಮದ್ವೆ ಕ್ಯಾನ್ಸಲ್. ಅಯ್ಯೋ ಅಯ್ಯೋ ಅಯ್ಯೋ, ದರಿದ್ರ ಮುಂದೆ ಇದೆ. ನಿನಗೆ ನಾನು ಹುಚ್ಚಿನಾಯಿ ಕಡಿತೇನೋ? ಅವ್ರು ಏನ್ ಕೊಡೋದು ಬೇಡ ಅಂತಿದ್ರು, ನೀನು ಕ್ಯಾನ್ಸಲ್ ಕ್ಯಾನ್ಸಲ್ ಅಂತ ಕುಣಿತಾ ಇದೆಯಲ್ವೋ. ಅಮ್ಮ, ಈ ಹಣ ಒಡವೆ ಅನ್ನೋ ಪಿಶಾಚಿ ನೆತ್ತಿಗೇರಿದ ಮನುಷ್ಯನ ಯಾವ ದೇವರಿಂದ ಸರಿ ಮಾಡೋದಕ್ಕಾಗೋದಿಲ್ಲ. ಇಷ್ಟೊತ್ ತನಕ ಏನ್ ಹಿಡಿತು ಅಂತ ನೀನೇ ನೋಡ್ದಿಯಲ್ಲ. ಮೊದ್ಲು ಒಡವೆ ಹಾಕ್ತಾ ಇದ್ರೆ ಮದುವೆನೇ ಕ್ಯಾನ್ಸಲ್ ಅಂತಂದ್ರು. ಆಮೇಲೆ ಒಡವೆ ಹಾಕ್ತಾ ಇದ್ರು ಪರವಾಗಿಲ್ಲ, ಒಂದು ಆಂಡಿಮೆಂಟ್ ಬರ್ಕೊಡಿ ಅಂತ ಹೇಳಿದ್ರು. ಆಮೇಲೆ ಆಂಡಿಮೆಂಟ್ ಬರ್ಕೊಡ್ತಿದ್ರು ಪರವಾಗಿಲ್ಲ, ಕುತ್ತಿಗೊಂದು ತಾಳಿ ಕಟ್ಸಿ ಆಮೇಲೆ ನೋಡ್ಕೊಳ್ಳೋಣ ಅಂತ ಹೇಳಿದ್ರು. ಆಮೇಲೆ ನೋಡ್ಕೊಳ್ಳೋಣ ಅಂದ್ರೆ ಏನ್ ಅರ್ಥ? ತಾಳಿ ಒಂದು ಬಿದ್ದ ಮೇಲೆ ನಾವೆಲ್ಲ ಇವ್ರ ಬಂಧನದೊಳಗೆ ಸಿಗಾಕೊಂಡ್ಬಿಡ್ತೀವಿ, ಆಮೇಲೆ ನಮ್ಮನ್ನ ಹೇಗ್ ಬೇಕಾದ್ರೂ ಕುಣಿಸ್ಬೋದು ಅಂತ ಅರ್ಥ.
ನನಗೆ ಕುಣಿಸಿ ಅಭ್ಯಾಸ ಇದೆ ಹೊರತು ಕುಣಿದ ಅಭ್ಯಾಸ ಇಲ್ಲ. ಇವರೆಲ್ಲ ಒಂಥರ ನಾಯಿ ಬಾಲಗಳಿದ್ದಾಗೆ, ಯಾವತ್ತಿದ್ರು ನೆಟ್ಟಗಾಗೋದೇ ಇಲ್ಲ. ನೀನೇ ಮ ಹೇಳ್ತೀಯ ರಶ್ಮಿ? ನನಗೂ ಈ ಮದುವೆ ಇಷ್ಟ ಇಲ್ಲ. ಕಮಾನ್. ಶಬಾಶ್. ಸರಿಯಾಗಿ ಚಪ್ಪಲಿ ಅಂತ ಹೊಡೆದ ಈ ಗಂಡಿನ ಕಡೆಯವರಿಗೆ. ಹೀಗಿರ್ಬೇಕ್ರಿ ಹೆಣ್ಣು ಹೆಣ್ಣಿನ ಕಡೆಯವರಂದ್ರೆ. ನೀನು ಉತ್ತಾರ ಆಗತ್ತಿಲ್ಲ, ನಾ ಉತ್ತಾರ ಆಗತ್ತಿಲ್ಲ, ಮೇಲ ನರಗಂತೆ ಹೋಗಿರ್ತೀಯ. ಈ ನಿನ್ನ ಮೊಗಸಕ್ಕೆ ಈ ಎರಡನೇ ಎಂಡಕ್ಕೆ ಬೇಕಾಗಿತ್ತೇನೋ? ಪೊರುತಿ ರಾಸ್ ನೆತ್ತಂಗೆಟ್ಟ ನಾಯ, ಹೋಗೋದೇನೋ ಮೇಲಕ್ಕೆ ಹೋಗಿಬಿಟ್ಟೆ, ನಿನ್ನ ಮೊದಲನೇ ಎಂಡಕ್ಕೆ ಮಗಳು ಗಾವೆಲನ್ನು ಅಂಟಿಸಿ ಬಿಟ್ಟು ಹೋದಿಯಲ್ಲೋ ಕಮ್ಮರ್ ಕಟ್. ಅದಿಗಾವ್ಯ ಬಾರ ಇಲ್ಲಿ, ಯಾಕೆ ಇಷ್ಟು ಹೊತ್ತು ಎಲ್ಲಿಗೆ ಹೋಗಿದ್ದೆ? ಕೆಲ್ಸಕ್ಕೆ ಇಂಟರ್ವ್ಯೂ ಹೋಗಿದ್ದೆ ಚಿಕ್ಕಮ್ಮ. ಅಯ್ಯ ಅಯ್ಯ ಅಯ್ಯ, ನಿನ್ನ ಮಗಸಕ್ಕೆ ಅವನು ಯಾವನ್ ಕೆಲಸ ಕೊಡುತ್ತಾನೆ? ತುಂಬಾ ಇಂಡರ್ವ್ಯೂ ಇಂಡರ್ವ್ಯೂ ಅಂತ ಹೋಗೋದು ಟೈಮ್ ವೇಸ್ಟ್. ನಿನಗೆ ಊಟ ಆಗ್ತೇನೆ ನೋಡು, ಅದು ದೊಡ್ಡ ವೇಸ್ಟ್. ಆದ ನಾಯಿ ಕಂಡ ಎಲ್ಲ ಸತ್ತ ಬಿಟ್ಟು ಬಿಟ್ಟು ಹೋಗಿದ್ದಾನೆ, ನಿನ್ನನ್ನು ಕೂಡಿಸಿ ಊಟ ಹಾಕಲಿಕ್ಕೆ. ಹೋಗು ಹೋಗು ಒಳಗೆ ಹೋಗಿ ಅಪ್ಪಳವನ್ನು ತಟ್ಟು, ಅದು ಮಾಡಿದರೆ ನಿನಗೆ ಊಟ ಇಲ್ಲ ಬರೀ. ಹೋಗೆ ಹೋಗೆ ಹೊರಗೆ. ಧರ್ಮ ಅಮ್ಮ ಪೊನ್ನಿ ಕಣ್ಣಿ ಬರ್ಗೂರ್ ಬನ್ನಿ. ಫೋನ್ ಬಿಟ್ಟಾಗ ಕುಡಿದಿಯಮ್ಮ? ಇಲ್ಲಮ್ಮ. ಯಾಕೆ ಕಣ್ಣು? ನೀನು ಕಲ್ಯಾಣ ಮಗ ಪೊನ್ನು, ನಲ್ಲ ತಿಂದು ಕುಡಿದು ತಪ್ಪಾಗಬೇಕಮ್ಮ, ತಪ್ಪಾಗಬೇಕು. ಅಡಿ ಗಾವ್ಯಮ್ಮ ಪೊನ್ನಿ ಕಣ್ಣಕ್ಕೆ ಫೋನ್ ಬಿಟ್ಟ ಕುಡು, ಎಲ್ಲ ನೀನ ಕುಡಿದು ಬಿಡಬೇಡ. ಅದು ತಂದಿರೋದು ನನ್ನ ಮಗು ಕೆಡಿ ಮಗುಕೆ ಪಮ್ಮ ಚಿನ್ನ ಕಣ್ಣು ತಡ ತಡ. ಅಮ್ಮ ಇನ್ನು ಕೊಪ್ಪಲ ಇದ್ದಾರೆ ಗೋವಿಂದ್. ಇರೋದ್ ಸಹಜ ತಾನೇ, ಹಸೆ ಮನೆ ಮೇಲೆ ತನ್ನ ಮಗಳ ಮದುವೆ ಮುರಿದು ಬಿದ್ರೆ ಯಾವ ತಾಯಿ ತಾನೇ ಕೋಪ ಬರಲ್ಲ. ಮತ್ತೆ ರಶ್ಮಿ, ಅವಳೊಬ್ಬಳೇ ನೋಡು ನನ್ನನ್ನು ಸರಿಯಾಗಿ ಅರ್ಥ ಮಾಡ್ಕೊಂಡಿರೋದು. ಎಷ್ಟಾದ್ರೂ ನನ್ ತಂಗಿ ಅಲ್ವಾ ಗೋವಿಂದ್. ಮನೇಲಿ ನಮ್ ಚಿಕ್ಕಮ್ಮನ ಕಟ್ಟ ತಡಿಯಕ್ ಆಗ್ತಿಲ್ಲ ಗೊತ್ತಾ? ನನ್ ಸ್ವಲ್ಪ ದಿವಸ ಅಡ್ಜಸ್ಟ್ ಮಾಡ್ಕೋ ಕಾವ್ಯ. ನನ್ ತಂಗಿ ಮದುವೆ ಒಂದು ಮುಗಿಲಿ, ಆಮೇಲೆ ನಮ್ಮಮ್ಮನ ಹೇಗಾದ್ರೂ ಮಾಡಿ ಕನ್ವಿನ್ಸ್ ಮಾಡಿ ಮದುವೆ ಆಗ್ತೀನಿ. ಧೈರ್ಯ ಓಕೆ ಓಕೆ, ಆಫೀಸ್ ಲೇಟ್ ಆಗ್ತಿದೆ, ಬರ್ತೀನಿ ನಾನು. ಬಾಯ್ ಬಾಯ್. ಸರ್, ಓಹೋ ಏನ್ರಿ, ಇವತ್ತು ಸೇಲ್ಸ್ ಟ್ಯಾಕ್ಸ್ ರಿಟರ್ನ್ಸ್ ಎಲ್ಲ ಫೈಲ್ ಮಾಡಿದ್ದೀನಿ, ನೀವು ಒಂದ್ಸಲ ನೋಡ್ಬಿಡಿ ಸರ್. ಅದರಲ್ಲೇ ಮೊದಲೇ ಕೈ ಕೊಡಯ. ಯಾಕೆ ಸರ್? ನಿಮ್ ತಂಗಿ ಮದುವೆನಲ್ಲಿ ಗಂಡನ್ ಕಡೆಯವ್ರಿಗೆ ಚೆನ್ನಾಗಿ ಬುದ್ಧಿ ಕಲಿಸ್ತಂತಲ್ಲ. ರಿಯಲಿ ವೆರಿ ಗುಡ್ ಡಿಸಿಷನ್ ಎಸೆ. ಎರಡು ವರ್ಷದಿಂದ ಇದೇ ಧೈರ್ಯ ನನಗಿದ್ದಿದ್ರೆ ಇವತ್ತು ನನ್ನ ಮಗಳು ಈ ರೀತಿ ನರಳುತ್ತಿರಲಿಲ್ಲ. ವೆಡಿ ಗೌರಿ ಬುಚ್ಚರ್ ಹಣ ಹಣ ಅಂತ ನನ್ನ ಮಗಳನ್ನ ತವ್ರ ಮನೆ ಕಳಿಸಿ ಅವಳು ಬಾಳನ್ನೇ ಹಾಳು ಮಾಡಿಬಿಟ್ರು. ಅವರನ್ನ ಮರ್ಡರ್ ಮಾಡಿದ್ರು ಪಾಪ ಬರೋದಿಲ್ಲ. ಸಾರಿ ಸಾರಿ ಸಾರಿ, ನಾನು ತುಂಬಾ ಎಮೋಷನಲ್ ಆಗ್ಬಿಟ್ಟೆ. ಯು ಕ್ಯಾರಿ ಆನ್. ಓಕೆ ಸರ್. ಇವರ್ ದಾನ ಕಣವರ್. ಕಣವರು? ಅದೇ ಕಂಡ ಕಂಡ ದಂಡ. ಆ ದಂಡ ಇಲ್ಲ, ತಾಳಿ ಕಟ್ಟಿ ಯಜಮಾನ. ಗೊತ್ತಾಯ್ತು ಬಿಡಿ, ನಿಮ್ ಗಂಡ ಕಂಡ ಕಂಡ ನನ್ನ ಕಂಡ ರುಂಬ ರುಂಬ ನಲ್ಲವರು. ಅದಕ್ಕೆ ಬೇಗ ಮೇಲೆ ಹೋಗಿರೋ ಅಂದಾಳಮ್ಮ. ಒಳ್ಳೆಯರ್ನ ದೇವ್ರು ಬೇಗ ಕಳ್ಸ್ಕೊಂಡು ಬಿಡ್ತಾನೆ. ನನ್ನ ನಿನ್ನಂತ ಪಾಪಿಗಳು ಇನ್ನೂ ಭೂಮಿ ಮೇಲೆ ಬದುಕು ಸಾಯ್ಲಿ ಅಂತ ಬಿಡ್ತಾ ನೀವು. ಅಡಿಗಾಯ ಬಾಮ್ಮ ಬಾ ವಾ ವಾ. ಇವಳು ನನ್ನ ತೊಟ್ಟ ಮಕ್ಕಳು, ಹೆಸರು ಗಾವ್ಯ. ಊಟಕ್ಕೆ ಹೆಂಗಿದ್ದಾಳೆ? ವಂಡರ್ ಐಸು ತಂಡರ್ ಟೈಸು ಫ್ರಂಟ್ ಬ್ಯಾಕ್ ನೈಸು. ಶೆಂಗು ಸಾಂಕು ಎಲ್ಲ ಕಲ್ಯಾಣ ಆದ ಮೇಲೆ ಮೊದಲು ತೊಟ್ಟು ತೊಟ್ಟು 7 ಲಕ್ಷ ಕೊಡ್ತೀನಿ. 2 ಲಕ್ಷ ರೊಂಬ ಕಮ್ಮಿ ರೊಂಬ ಕಮ್ಮಿ. ನೋಡಿ ಅಂದಾಳಮ್ಮ, ನಾನು ಈ ವಯಸ್ಸಿನಲ್ಲಿ ಮುದಿಯಾಗ್ತಾ ಇರೋದು ಶೋಕಿಗೆಲ್ಲ ತಿಳಿತಾ? ಈ ವಯಸ್ಸಿನಲ್ಲಿ ನನ್ ನೋಡ್ಕೊಳ್ಳಿಕ್ಕೆ ಒಂದ್ ಹೆಣ್ಣಿರ್ಲಿ ಅಂತ ಬೇಕಾದ್ರೆ 50,000 ರೂಪಾಯಿ ಜಾಸ್ತಿ ಕೊಡ್ತೀನಿ. ಸರಿ ಸರಿ,
ಕಲ್ಯಾಣಕ್ಕೆ ನಾನು ಅವಳನ್ನ ಒಪ್ಪಿಸ್ತೀನಿ. ಸರಿ, ನಾಡ್ದೂನೆ ಮದುವೆ, ಅವತ್ತೇ ಎಲ್ಲ ಚೊಟ್ಲು ಮಾಡ್ಬಿಡ್ತೀನಿ. ನಾನೇನು ಬೋರ್ನ ಗೊತ್ತೀನಿ. ಚಿಕ್ಕಮ್ಮ ಏನಿದಿಲ್ಲ, ಆ ಮುದ್ಕ ಯಾಕೆ ಇಲ್ಲಿಗೆ ಬಂದಿದ್ದ? ನೀನ್ ಕಲ್ಯಾಣ ಮಾಡ್ಕೊಳ್ಳಕ್ಕೆ. ಏನು ಆ ಮುದ್ಕನ್ ಜೊತೆ ನನ್ ಮದ್ವಿನ? ಮುದ್ಕ ಆತರೆಯನ್ನ, ಉಟ್ಕ ಆತರೆಯನ್ನ ಎಲ್ಲ ಒಣ್ಣೆ. ನಾನು ಆ ಕತ್ತೆ ನಿಮ್ಮ ಅಪ್ಪನನ್ನ ಕಲ್ಯಾಣ ಮಾಡಿಕೊಳ್ಳಲಿಲ್ಲವಾ, ಸಂಸಾರ ಮಾಡಲಿಲ್ಲವಾ? ಇದಕ್ ನನ್ ಖಂಡಿತ ಒಪ್ಪದೆ. ನಿನ್ನ ಒಪ್ಪಿಗೆ ಯಾರಿಗೆ ಬೇಕು? ಯಾಕೆ, ನಿನ್ ಮಗಳಿದ್ದಾಳಲ್ಲ, ಅವಳೇ ಆ ಮುದ್ಕನ್ ಕೊಟ್ಟು ಮದ್ವೆ ಮಾಡ್ಬೋದಲ್ವಾ? ಎಂದಿ ಸೊನ್ನೆ, ನನ್ನ ಮಗಳು ನಿನ್ನ ತರ ಅನಾಥ ಅಲ್ಲ, ಅವಳಿಗೂ ನಾನಿದ್ದೀನಿ. ನಿನ್ನ ಕಲ್ಯಾಣ ಮಾಡಿ ಬಂದ ಸುಟ್ಟಿನಿಂದ ನನ್ನ ಮಕ್ಕಳಿಗೂ ಖಂಡ ಕಲ್ಯಾಣ ಮಾಡ್ತೀನಿ. ನೀನು ಆ ಮುದುಕನ್ನ ಕಲ್ಯಾಣ ಮಾಡಿಕೊಂಡ್ರೆ ಸರಿ, ಇಲ್ಲ ಅಂದ್ರೆ ನಿನಕ್ಕೂ ಮತ್ತು ಬರುವ ಔಷಧಿ ಹಾಕಿ ಕಲ್ಯಾಣ ಮಾಡೇ ಮಾಡ್ತೀನಿ. ಹಾಗಂತ ಹೇಳಿದ್ಲು ಗೋವಿ. ಖಂಡಿತ ಆ ರೀತಿ ಮಾಡೋ ಹೆಂಗ್ಸೆ ಅವಳು. ಹಾಗಾದ್ರೆ ನೀನು ಅಲ್ಲಿರೋ ಕ್ಷೇಮ ಅಲ್ಲ. ಹಾಗಾದ್ರೆ ಏನ್ ಮಾಡ್ಲಿ? ನಡಿ, ಇಬ್ರು ಮದುವೆ ಮಾಡ್ಕೊಂಡ್ಬಿಡೋಣ. ಅದಕ್ಕೆ ನಿಮ್ ತಾಯಿ ಒಪ್ತಾರ? ಖಂಡಿತ ಒಪ್ತಾಳೆ. ನಮ್ ತಾಯಿನೂ ಒಂದು ಹೆಣ್ಣೆ ಅಲ್ವಾ? ಒಂದ್ ಹೆಣ್ಣಿನ ಕಷ್ಟ ಇನ್ನೊಂದ್ ಹೆಣ್ಣೆ ಖಂಡಿತ ಅರ್ಥ ಆಗುತ್ತೆ. ನಮ್ ತಾಯಿ ದಯಾಮಯಿ, ಕರುಣಾಮಯಿ. ನಿನ್ ಕತೆ ಕೇಳಿದ್ರೆ ಸಾಕು, ಕರ್ಗಿ ನೀರಾಗ್ಬಿಡ್ತಾಳೆ. ಓ, ಇಷ್ಟೆಲ್ಲ ಕತೆ ನಡೆದಿದ್ಯಾ ಇವಳ ಜೀವನದಲ್ಲಿ? ಹೌದಮ್ಮ, ಅದಕ್ಕೆ ಬೇರೆ ದಾರಿ ಇಲ್ಲದೆ ನಾವಿಬ್ರು ಮದುವೆ ಮಾಡ್ಕೋಬೇಕು ಅನ್ನೋ ತೀರ್ಮಾನ ತಗೊಂಡಿದ್ದೀವಿ. ಕರೆಕ್ಟ್ ಕರೆಕ್ಟ್, ಬಹಳ ಒಳ್ಳೆ ತೀರ್ಮಾನ. ಇಲ್ಲಂದ್ರೆ ಪಾಪ ಇವಳ ಜೀವನ ಹಾಳಾಗುತ್ತಲ್ವೇನೋ. ಹೌದಮ್ಮ, ಅದಕ್ಕೆ ನೀನೇ ಮುಂದೆ ನಿಂತು ಮದುವೆ ಮಾಡಿಸ್ಬೇಕಮ್ಮ. ಖಂಡಿತ ಖಂಡಿತ ಮಾಡಿಸ್ತೀನಿ. ನಾನು ಒಂದು ಹೆಣ್ಣಲ್ವೇನೋ, ಇನ್ನೊಂದು ಹೆಣ್ಣಿನ ಕಷ್ಟ ನನಗೂ ಅರ್ಥ ಆಗುತ್ತೆ. ಇಲ್ಲ ಇರು, ಈಗ ಬರ್ತೀನಿ. ನೋಡಿದ್ಯಾ, ನನ್ನ ತಾಯಿ ಅಂದ್ರೆ ತಾಯಿ ಕಣೆ, ಸ್ವೀಟ್ ಮಮ್ಮಿ, ಕೋಟಿಗೊಬ್ಳು ಗೊತ್ತಾ? ಅಮ್ಮ, ಏನ್ ಮಾಡ್ತಿದ್ದೀ ನೀನು? ಅಗ್ನಿ ಸಾಕ್ಷಿಯಾಗಿ ನಿನ್ನ ಮದುವೆ ನಡಿಬೇಕಲ್ಲಪ್ಪ, ಅದಕ್ಕೆ ಅಗ್ನಿ ರೆಡಿ ಮಾಡ್ತಿದ್ದೀನಿ. ನೀನೇ ಈ ಬೆಂಕಿ ಕಡ್ಡಿ ಹಚ್ಚಿ ನನ್ ಮೇಲೆ ಎಸೆದ್ರೆ ಅಗ್ನಿ ರೆಡಿ ಆಗುತ್ತೆ. ಆಗ ನನ್ ಸುತ್ತ ಸುತ್ತ ಆಡ್ಕೊಂಡು ಮಾಂಗಲ್ಯಂ ತಂತು ನಾನೇ ನಾಮಂತ ಮಂತ್ರ ಹೇಳ್ಕೊಂಡು ಇವಳು ಕುತ್ತಿಗೆಗೆ ತಾಳಿ ಕಟ್ಬಿಡು. ಆಗ ನನ್ ಸಂತೋಷದಿಂದ ದೇವ್ರನ್ನ ನೆನೆಸ್ಕೊಂಡು, ದೇವ್ರೆ ನನ್ ಮಗನ್ ಮದುವೆಗೆ ಅಗ್ನಿಕುಂಡ ಆಗೋ ಭಾಗ್ಯ ನನ್ ಕರುಣಿಸಿದ್ಯಲ್ಲಪ್ಪ, ನಾನ್ ನಿನ್ ಚಿರಣಿ. ತಂತಂಗಿ ಮದುವೆನೆ ಮರ್ತು ತಾನೇ ಮೊದ್ಲು ಮದುವೆ ಮಾಡ್ಕೊಳ್ವ ಇಂಥ ಮಗನ್ನ ಪ್ರತಿ ಜನ್ಮದಲ್ಲೂ ನನ್ ಕರುಣಿಸಪ್ಪ ಅಂತ ಆ ದೇವ್ರನ್ನ ಬೇಡ್ಕೊಂಡು ಸಂತೋಷದಿಂದ ಕೊಡ್ತೀನಿ. ಅಮ್ಮ, ಏನಿದೆ ನಿನ್ ಹುಚ್ಚಾಟ? ಹುಚ್ಚಾಟ ಆಡ್ತಿರೋದು ನೀನು. ಕೂಡಿ ಬಂದ ಸಂಬಂಧನ ನಿನ್ನ ಬಂಡ ಭಾಷಣದಿಂದ ಹಾಳು ಮಾಡಿ ನಾಲ್ಕು ಜನ ನಮ್ಮನ್ನ ನೋಡಿ ನಗೋ ತರ ಮಾಡಿದ್ದಲ್ದೆ ಈಗ ಇವಳೇ ಅವಳನ್ನ ಕರ್ಕೊಂಡು ಬಂದು ಕಾಗಕ್ಕ ಗುಮ್ಮಕ್ಕನ್ ಕತೆ ಹೇಳ್ತಿದ್ಯಲ್ಲ. ಬೆಳಗ್ಗಿಂತ ನಿನ್ನ ತಂಗಿ ಮದ್ವೆಗಿಂತ ಮೊದ್ಲು ನೀನಿಗ್ ಮದ್ವೆ ಬೇಕಾಯ್ತೇನೋ? ಅಮ್ಮ, ನನ್ನ ಮದ್ವೆ ಉದ್ದೇಶ ಸಾಕು, ನಿಲ್ಸೋ ನಿನ್ ಮೆಡ್ರೆಸ್ ಇದೆ, ಸ್ಟಾರ್ಟ್ ಮಾಡ್ಬೇಡ. ನಿನ್ ಈ ಕೆಲ್ಸಕ್ ಬಾರ್ದ ಪುರಾಣ ಕೇಳಿ ಕೇಳಿ ಸಾಕಾಗೋಗಿದೆ. ಮೊದ್ಲು ಈ ಹುಡುಗಿನ ಅವ್ರ ಮನೆಗೆ ಬಿಟ್ವ, ಅದು ಬಿಟ್ಟು ನಾನು ಆದರ್ಶವಾದಿ ಆವಾದಿ ಈ ವಾದಿ ಅಂತ ಹೇಳ್ತಾ ಇಲ್ಲೇ ನಿಂತ್ರೆ ಸೀಮೆ ಎಣ್ಣೆ ಸುಟ್ಕೊಂಡದ್ದು ಟ್ರಯಲ್ಲು, ಬೆಂಕಿ ಹಚ್ಕೊಳ್ಳೋದು ರಿಯಲ್ಲು. ಸರಿ, ನಮ್ಮಮ್ಮ ಕೋಟಿಗೊಬ್ಳಲ್ಲ, ನೂರು ಕೋಟಿಗೊಬ್ಳು. ಅಮ್ಮ, ಅಣ್ಣನ್ ಯಾಕಮ್ಮ ತಡೀತ್ಯಾ? ಅವ್ನ್ ಮದ್ವೆ ಆದ್ರೆ ನಿನ್ಗೇನ್ ಲಾಸ್ ಆಗುತ್ತೆ? ಲಾಸ್ ಆಗೋದು ನನ್ಗಲ್ಲಮ್ಮ ನಿನಗೆ. ಹಾಳಾದ ಗಂಡಸ ಸ್ವಭಾವ ನಿನಗಿನ್ನು ಗೊತ್ತಿಲ್ಲ. ಮದ್ವೆ ಆಗೋಕ್ ಮುಂಚೆ ಹೇಳಿದ ಮಾತು ಕೇಳ್ಕೊಂಡ್ ಬಿದ್ದಿರುವ ಇವ್ರು ಹೆಂಡತಿ ಬಂದ್ಮೇಲೆ ತಾಯಿನೂ ಇಲ್ಲ ತಂಗಿನೂ ಇಲ್ಲ, ಎಲ್ಲರೂ ಮರ್ತು ಬಿಡ್ತಾರೆ. ಆಮೇಲೆ ನೀನು ಶಾಶ್ವತ ಕನ್ಯಾಕುಮಾರಿಯಾಗಿ ಈ ಮನೆಯವ್ರ ಸೇವೆ ಮಾಡ್ಕೊಂಡು ಬಿದ್ದಿರ್ಬೇಕು. ಆಗಾಗಕ್ ಮುಂಚೆ ನಿನಗ್ ಮದ್ವೆ ಮಾಡ್ಬೇಕು ಅನ್ನೋದೇ ನನ್ ಗುರಿ. ನಮ್ಮಮ್ಮ ಹೀಗ್ ಮಾಡ್ತಾರೆ ನಾನು ಅನ್ಕೊಂಡಿರ್ಲಿಲ್ಲ. ನಮ್ ಫ್ಯಾನೆಲ್ಲ ಉಲ್ಟಾ ಪಲ್ಟಾ ಆಗೋಯ್ತು. ನನ್ಗೆ ಯಾಕೋ ತುಂಬಾ ಭಯ ಆಗ್ತಿದೆ ಗೋವಿಂದ್. ಮನೆಗೆ ಹೋದ್ರೆ ನಮ್ ಚಿಕ್ಕಮ್ಮ ಖಂಡಿತ ಮುದ್ಕನ್ ಕೊಟ್ಟು ಮದ್ವೆ ಮಾಡ್ಬಿಡ್ತಾಳ ಅಷ್ಟೇ. ಡೋಂಟ್ ವರಿ, ನಾನ್ ಹಾಗಾಗದ್ ಬಿಡೋದಿಲ್ಲ. ಹಾಗಾದ್ರೆ ಏನ್ ಮಾಡೋದು, ಮದ್ವೆ ಮಾಡ್ಕೊಳ್ಳೋದು? ಕಳ್ಳಿ, ನೀನು ಇಲ್ಲಿಗೆ ಬಂದ್ಬಿಟ್ಟಿದ್ಯಾ? ಯಾಕೆ ಮದ್ವೆ ಮಾಡ್ಸೋದ್ ಬೇಡವಾ? ಏನೇ ನೀನ್ ಹೇಳ್ತಿರೋದು? ಮದ್ಲಲ್ಲ ನಮ್ಮ ಭದ್ರಕಾಳಿ ಆಗಿದ್ದಾಳೆ,
ನಿನ್ ನಾವು ಮದುವೆ ಮಾಡ್ಕೊತಿದ್ದೆ ಅಂತ ಗೊತ್ತಾಗ್ಬಿಟ್ರೆ ನಿಜವಾಗ್ಲು ಬೆಂಕಿ ಹಾಕೊಂಡ್ಬಿಡ್ತಾಳೆ ಅಷ್ಟೇ. ಗೊತ್ತಾದ್ರೆ ತಾನೇ ಬೆಂಕಿ ಹಚ್ಕೊಳ್ಳೋದು, ಹೇಳೋದೇ ಬೇಡ. ಏನ ನೀನ್ ಹೇಳ್ತಿರೋದ ನೋಡೋಣ. ಇದ್ ಬಿಟ್ರೆ ಬೇರೆ ದಾರಿನೇ ಇಲ್ಲ. ನಿಧಾನ ಮಾಡಿದಷ್ಟು ಅದಕ್ಕೆ ಬಳ ಹಾಳಾಗುತ್ತೆ. ಸುಮ್ನೆ ನಡಿ ಮದ್ವೆ ಮಾಡ್ಕೋ. ನೋಡು ಅಮ್ಮನ್ ತಾಳಿಲಿ ತಂದಿದ್ದೀನಿ. ಅಯ್ಯೋ ಅಮ್ಮಂಗೇನಾದ್ರು ಗೊತ್ತಾಗ್ಬಿಟ್ರೆ ಅಮ್ಮ ಇದನ್ನೇನ್ ಹಾಕೋತಾಳ ಗೊತ್ತಾಗಕ್ಕೆ. ಸರಿ ಅಮ್ಮ, ನೀನೇ ಇಷ್ಟು ಧೈರ್ಯ ಕೊಟ್ಮೇಲೆ ನಾನು ಇನ್ ಯಾರಿಗೆ ಹೆದರ್ಬೇಕು? ನಡಿ ಒಂದಲ್ಲ ಹತ್ತು ಮದುವೆ ಮಾಡ್ಕೋತೀನಿ. ಸುಮ್ನೆ ಮಾತು ಮಾತು ಹೇಳಿದೆ ಬಾಬಾ. ಆಡ ಬದಲಾಯಿಸ್ಕೊಳ್ಳಿ. ಮಾಂಗಲ್ಯಂತು ನಾನೇನ ಮಮ ಜೀವನ ಹೇತು ನಾ ಕಂಠೇ ಬದ್ನಾಮಿ ಸುಭಗೇ ತಂಜೀವ ಶರದಶ್ಚತಂ ಶತಮಾನಂ ಭವತಿ ಶತಾಯು ಪುರುಷ ಶತೇಂದ್ರಯಾಯುಶ್ಯೇವೇಂದ್ರಯೇ ಪ್ರತಿತಿಷ್ಠತಿ ಅಕಾಲ ಮೃತ್ಯು ಮಥನಂ ಸರ್ವವ್ಯಾಧಿ ನಿವಾರಣಂ. ಇಲ್ಲಿಗೆ ಬಂದರೆ ಕಲ್ಯಾಣ ಮಾಡ್ಕೊಂಡೇ ಬಿಟ್ಟಿಯಲ್ಲ ಅಡಿ. ಅಯ್ಯೋ ಇಷ್ಟು ವರ್ಷ ನಿನ್ನ ಜಾತಿದ್ದಕ್ಕೆ ಇದೇನಾ ನೀನು ಕೊಡೋ ಪ್ರತಿಫಲ? ಆಂಡವ ನೀನು ಉತ್ತಾರ ಆಗತ್ತಿಲ್ಲ ಅಡಿ, ಉತ್ತಾರ ಆಗತ್ತಿಲ್ಲ. ನನ್ನ ತಾಪಂ ನಿನ್ನ ತಟ್ಟದೆ ಬಿಡಲ್ಲ. ಬೇ ತಿರುಟ್ಟು ಕಾದಲ್ ಮಜನು, ಇನ್ನೊಬ್ಬನ ಮನೆ ಹೆಣ್ಣು ಮಕ್ಕಳನ್ನ ಕದ್ದು ಕಲ್ಯಾಣ ಮಾಡಿಕೊಳ್ಳಕ್ಕೆ ನಿನಕ್ಕೆ ಮಾನ ಮರ್ಯಾದೆ ಸೂಡು ಸೊನ್ನ ಲೆಕ್ಕ ಅದೆಲ್ಲ ಇದ್ದಕ್ಕೆ ಮದ್ವೆ ಆಗಿದ್ದು. ಆತಾನೆ ಆತಾನೆ, ಡೇ ಡೇ ನನ್ನ ಮಗಳ ಬಾಳಿಗೆ ಕಲ್ಲು ಕೊಟ್ಟಿದ್ದ, ನನ್ನ ಹೊಟ್ಟ ಉರಿತಾ ಇದೆಯಲ್ಲದ, ಹುಲ್ಲುಚ್ಚು ಮೌಡ ಮಾಡ್ದೆ ನನಗೆ ಟೈಮ್ ಬರ್ತೇಡ ಟೈಮ್ ಬರ್ತೇ ನೋಡ್ಕೋತೀನಿ ನೋಡ್ಕೋತೀನಿ. ಡೇ ನಾ ಉನ್ನ ಉಡ ಮಾಡ್ತೆ, ನಾ ಉನ್ನ ಉಡ ಮಾಡ್ತೆ. ನಡಿ ನಡಿ ಅಣ್ಣ ನಡಿ, ಮೊದ್ಲೊಂದು ಮನೆ ಮಾಡ್ಬೇಕು. ಇವಾಗಿರೋ ಮನೆಗೇನಾಗಿದೆ? ಮರ್ತು ಬಿಟ್ಟಿದ್ನಲ್ಲ, ಏನ್ ಮಾಡೋದೀಗ? ನಮ್ ಫ್ರೆಂಡ್ ಒಂದ್ ಮನೆ ಇದೆ, ಅವ್ನು ಸದ್ಯ ಕೂರಲಿಲ್ಲ, ಈ ಸತಿ ನನ್ನ ಹತ್ರ ಕೊಟ್ಟೋಗಿದ್ದಾನೆ. ಅವ್ನು ಬರೋವರೆಗೆ ಅಲ್ಲಿ ಅಡ್ಜಸ್ಟ್ ಮಾಡ್ಕೊಳ್ಳಿ. ಇನ್ನೊಂದ್ ಸ್ವಲ್ಪ ದಿವಸವರೆಗೆ ಇದು ನಮ್ಮ ಮನೆ. ಮನೆಟಾ? ಹಾ ಮನೆ ಚೆನ್ನಾಗಿದೆ ಅಲ್ಲ? ಚೆನ್ನಾಗಿದೆ ಅಬ್ಬ, ಮನೆ ಅಂತೂ ಆಯ್ತು. ಪಾಪ ಅದಕ್ಕೆ ಒಬ್ಳೇ ಮನೇಲಿ ಇರ್ಬೇಕು. ಏನಮ್ಮ ಮಾಡೋದು, ನಿನ್ಗೊಂದು ಮದ್ವೆ ಆಗೋವರೆಗೆ ಈ ಪಾಠ ತಪ್ಪಿದ್ದಲ್ಲ. ಆಮೇಲೆ ಸಮಯ ನೋಡ್ಬಿಟ್ಟು ಅಮ್ಮನ ಕನ್ವಿನ್ಸ್ ಮಾಡ್ದಾಯ್ತು ಬಿಡು. ಥ್ಯಾಂಕ್ ಯು ವೆರಿ ಮಚ್ ರಶ್ಮಿ, ನೀನ್ ಇದ್ದೇ ಇದ್ರೆ ನಮ್ಮ ಮದ್ವೆ ಆಗೋದು ಬಹಳ ಕಷ್ಟ ಆಗ್ತಿತ್ತು. ಹೌದು, ನೀನ್ ನನ್ನ ಮದ್ವೆಗೆ ಇಷ್ಟೊಂದು ಆಸಕ್ತಿ ತೋರಿದೆ, ಅದು ಅಮ್ಮ ಅಷ್ಟೊಂದು ಅಪೋಸ್ ಮಾಡ್ತಿರುವಾಗ. ನೀವಿಬ್ರು ಎಷ್ಟು ವರ್ಷಗಳಿಂದ ಒಬ್ರನ್ನೊಬ್ರನ್ನ ಪ್ರೀತಿಸ್ತಾ ಇದ್ರಿಂದ ನನಗ್ ಚೆನ್ನಾಗ್ ಕೊಟ್ಟಿತ್ತು. ಆದ್ರೆ ಅಮ್ಮನಿಂದ ನೀವಿಬ್ರು ಬೇರೆ ಆಗೋದು ನನಗಿಷ್ಟ ಇರ್ಲಿಲ್ಲ. ಪ್ರೇಮಿಗಳು ಒಬ್ರನ್ನೊಬ್ಬರನ್ನ ಪ್ರೀತಿಸಿ ಬೇರೆ ಆದಾಗ ಅವ್ರಿಗಾಗೋ ನೋವು ಎಷ್ಟು ಭಯಂಕರವಾಗಿರುತ್ತೆ ಅಂತ ನನಗ್ ಚೆನ್ನಾಗ್ ಗೊತ್ತು. ಗೊತ್ತು ನೀನ್ ಯಾರನ್ನೋ ನೋವು ಮಾಡ್ತಾ ಇದೀಯ, ಅದನ್ನ ನನ್ನಿಂದ ಮುಚ್ಚುತ್ತಿದ್ಯಾ ಹೇಳಮ್ಮ. ಯಾರದು ರಶ್ಮಿ? ಭಯಪಡ್ಬೇಡ, ನಾನು ನಿನ್ನೊಬ್ರು ಒಂದ್ಗೂಡಿಸ್ತೀನಿ. ಹೇಳಮ್ಮ ಯಾರದು? ಧನರಾಜ್, ರಾಮಾಪುರದ ರಾಜವಂಶಸ್ಥ ಪರಂಧಾಮ ಎನ್ ಮಗ ಧನರಾಜು. ನಾನು ಒಬ್ರನ್ನೊಬ್ರು ಪ್ರೀತಿಸ್ತಿದ್ವಿ. ಧನರಾಜ್ಗೊಂದು ಕೆಲಸ ಸಿಕ್ಕಿದ ತಕ್ಷಣ ಮದುವೆ ಆಗ್ಬೇಕು ಅನ್ಕೊಂಡಿದ್ವಿ. ಯಾವಾಗ ಮನೆ ನೀವು ನನ್ನ ಮದುವೆ ಬಗ್ಗೆ ಮಾತಾಡ್ಕೊಟ್ಟಿದ್ರು ಆಗ ಧನರಾಜ್ಗೆ ನನ್ನ ವಿಷಯ ತಿಳಿಸ್ದೆ. ತಂದೆ ಅಂದ್ರೆ ವಿಪರೀತ ಭಯಪಡೋ ಧನರಾಜ್ ಹೀಗೂ ಧೈರ್ಯ ತಂದ್ಕೊಂಡು ತಂದೆ ಹತ್ರ ವಿಷಯ ಹೇಳ್ದ. ಈಗ ಕತೆ ಯಾವ ಊರ್ ಜಮೀನ್ದಾರ ಮಗಳು? ಹುಡುಗಿ ಸುಮ್ಮನಳ್ಳಿಳಪ್ಪ, ಆದ್ರೆ ಜಮೀನ್ದಾರ ಮಗಳಲ್ಲ. ಜಮೀನ್ದಾರ ಮಗಳು ಅಲ್ದೇ ಇದ್ರೆ ಹೋಗ್ಲಿ ಬಿಡು, ಕೋಟ್ಯಾಧಿಪತಿ ಮಗಳಾದ್ರೆ ಸಾಕು. ಕೋಟ್ಯಾಧಿಪತಿಗಳಲ್ಲಪ್ಪ, ಪಡ ಕುಟುಂಬದ ಹುಡುಗಿ. ಹೌದಾ? ಭಾರಿ ಸಂತೋಷ ಆಗ್ತಾ ಇದೆ ಕಣೋ. ರಾಜವಂಶದ ಪರಂಧಾಮಯ್ಯನ ಮಗ ತನ್ನ ರೇಂಜು ಕೆಪಾಸಿಟಿನ ಬಿಟ್ಟು ಒಂದು ಬಡ ಕುಟುಂಬದ ಹುಡುಗಿನ ಪ್ರೀತಿಸ್ತಾ ಇದ್ದಾನೆ ಅನ್ನೋದು ಕೇಳಿ ನನಗೆ ಎಷ್ಟು ಸಂತೋಷ ಆಗ್ತಾ ಇದೆ ಗೊತ್ತೇನೋ. ಈ ಸಂತೋಷನ ನಿನ್ ಜೊತೆ ಹಂಚ್ಕೋಬೇಕು ಅಂತ ಮನಸ್ಸು ತುಳಿತಾ ಇದೆ ಕಣೋ. ಧನ ಬಾರೋ ಬಾರೋ ಹತ್ರ. ಅಪ್ಪ ಇದು ವಿಶಾಲವಾದ ಹೃದಯ. ಅಪ್ಪ ವಿಶಾಲವಾದ ಹೃದಯ ಮಾತ್ರ ಅಲ್ವೋ, ವಿಶಾಲವಾದ ಕೈಗಳು ಇವೆ ನೋಡೋ. ಅಯ್ಯೋ ಅವಿವೇಕಿ, ನನ್ನ ಮನೆ ಲವ್ ಮಾಡ್ತೀನೋ? ನಾನು ಕೇಳಿದೆ ಲವ್ ಮಾಡ್ತೇನೆ, ನೀವು ಲವ್ ಮಾಡೋ ಕೆಪಾಸಿಟಿ ಬಂತ ನಿಮಗೆ? ಲವ್ ಗಿವ್ ಅಂತ ಹಾಗಲು ವೇಷ ಕಟ್ಟದೆ ಮಗಳೇ, ಸಿಗಿದು ಥೋಳ ಕಟ್ಟಿಬಿಡ್ತೀನಿ. ಹುಷಾರ್. ಆ ರೀತಿ ಅವ್ರ ತಂದೆ ಮಗನ್ ಹೊಡಿತಿರ್ಬೇಕಾದ್ರೆ
ಮತ್ತೆ ಮದುವೆ ನಡೆಯೋದಿಲ್ಲ, ನಡೆದ್ರೂ ಶಾಶ್ವತವಾಗಿ ಉಳಿಯೋದಿಲ್ಲ ಅಂತ ತೀರ್ಮಾನಕ್ಕೆ ಬಂದೆ. ನೀನು ಇದೇ ಟೈಮ್ಗೆ ನನಗೊಂದು ಕಣ್ಣು ನೋಡಿದೆ, ನನ್ನ ಮನಸ್ಸಿಗೆ ಯಾಕೆ ನೋವು ಮಾಡ್ಬೇಕು ಅಂತ ನಾನು ಮದುವೆಗೆ ಒಪ್ಕೊಂಡೆ. ಓಹೋ, ನನ್ನ ತಂಗಿ ನೀನು ಇಷ್ಟೆಲ್ಲ ಕತೆ ಇದೆಯಾ? ಇಷ್ಟಕ್ಕೂ ಆ ಪರಿಣಾಮ ಇರೋದಲ್ಲಿ ತಾತ ತಂಬೂರಿ ತಾತ ಎಂಥ ಹೆಸರು ನಿಮ್ದು! ತಂಬೂರಿ ದಾಸಯ್ಯ ಅಂದ್ರೆ ಇಡೀ ಮೈಸೂರೇ ಜುಮ್ ಅಂತಾಯ್ತು. ನೀವು ತಂಬೂರಿ ನುಡಿಸಕ್ ಕೂತ್ರೆ ಸಿಂಹಾಸನದ ಮೇಲೆ ಕೂತಿದ್ದ ಮಹಾರಾಜರು ಎದ್ದು ಬಂದು ನಿಮ್ ಮುಂದೆ ಕೂತು ಆನಂದ ಭಾಷ್ಪ ಸುರಿಸ್ತಾ ಇದ್ರು. ನೀವು ಚೆನ್ನಾಗಿ ಬಾಳಿ ಬದುಕಲಿ ಅಂತ ಹೇಳಿ 500 ಎಕರೆ ಜಮೀನು ಮನೆ ಮಠ ಎಲ್ಲ ಕೊಟ್ರು. ಆದ್ರೆ ನೀವು ಮಾಡಿದ ಮಹಾಪಾಪ ಅಂದ್ರೆ ನಮ್ಮಪ್ಪ ಸಾಂಬೈನಿಗೆ ಜನ್ಮ ಕೊಟ್ಟಿದ್ದು. ಅವರು ಕುರ್ತಿ ಚಟಕ್ ಬಿದ್ದು ಸೇಂದಿ ಅಂಗಡಿಗೆ ಹೋಗೋದನ್ನ ತಡಿದೆ ನೀವು ತಂಬೂರಿ ಬಾರಿಸ್ತಾ ಕೂತ್ಕೊಂಡ್ಬಿಟ್ಟು. ಆಗ ಆದದ್ದಾದ್ರೆ ಏನು? 500 ಎಕರೆ ಜಮೀನು ಹೋಗಿ ನನ್ನ ತಲೆಯಲ್ಲಿ 1/2 ಎಕರೆ ಜಮೀನು ಉಳ್ಕೋತು. ಈ ಮನೆ ಉಳಿಸೋದ್ರೊಳಗೆ ಈ 1/2 ಎಕರೆ ಜಮೀನು ಬಂದಿರೋ ಭೂಮಿ ಆಗೋಯ್ತು. ಆದ್ರೆ ನಾನ್ ಹಾಗೆ ಮಾಡೋದಿಲ್ಲ. ನನ್ನ ಮಗನಿಗೆ ಕೋಟ್ಯಾಧೀಶ್ವರ ಸಂಬಂಧ ಬೆಳೆಸಿ ಈ ಪರಂಡಾಮಯ್ಯನಿಗೆ ತಲೆಯಲ್ಲಿ ಮಾತ್ರ ಜಮೀನಲ್ಲ ಹೊರಗಡೆ ಜಮೀನು ಇದೆ ಅನ್ನೋದು ಈ ಜನಗಳಿಗೆ ಪ್ರೂವ್ ಮಾಡ್ತಾ ಹೋಗ್ತೇನೆ. ನನ್ನಿಂದ ನೀನ್ ಬರೆಯೋಕ್ಕಾಗಲ್ಲ ಲಕ್ಷ್ಮಿ. ಐ ಲವ್ ಯು, ಪ್ಲೀಸ್ ಕಮ್ ಬ್ಯಾಕ್ ಟು ಮೀ. ಅಲ್ಲಮ್ಮ, ತಂದೆ ತಾಯಿಗೆ ಅಷ್ಟೊಂದು ಹೆದರು ಧನರಾಜ ನಿನ್ನ ಕೊನೆವರೆಗೂ ಕಾಪಾಡ್ತಾನೋ ನಂಬಿಕೆ ನಿನ್ಗಿದ್ಯಾ? ಖಂಡಿತ ಕಾಪಾಡ್ತಾನಣ್ಣ, ಅವನನ್ನ ತುಂಬಾ ಪ್ರೀತಿಸ್ತಾನೆ. ಹೌದಾ? ಹೌದು ಸರ್, ನಾನು ಇವನ್ನ ತುಂಬಾ ಪ್ರೀತಿಸ್ತಾ ಇದ್ದೀನಿ. ಅಷ್ಟೊಂದು ಪ್ರೀತಿಸೋನು ಮದುವೆ ಆಗಕ್ಕೆ ಯಾಕೆ ಭಯಪಟ್ಟೆ? ಸರ್, ನನ್ನ ತಂದೆ ತಾಯಿ ಒಂದು ರೀತಿ ಧರ್ಪಿಸಾಚಿಗಳು ಸರ್. ವರದಕ್ಷಿಣೆ ಹೆಚ್ಚಳಿ ಮಗನ ಮಾರಾಟ ಮಾಡಿ ಬಂದು ಬಲಿ ಮರಿಬೇಕು ಅನ್ನೋ ಸ್ವಭಾವದವರು. ಅವ್ರಿಗೆ ಎದುರಾಗಿ ನಿಲ್ಲೋಣ ಅಂದ್ರೆ ನನಗೊಂದು ಕೆಲಸನೂ ಇಲ್ಲ, ಧೈರ್ಯನೂ ಇಲ್ಲ. ಸರ್, ನೀವು ಸಪೋರ್ಟ್ ಮಾಡ್ತೀನಿ ಅಂದ್ರೆ ನಾನು ನಿಮ್ಗೆ ಎಲ್ಲ ರೀತಿ ಸಹಾಯ ಮಾಡ್ತೀನಿ ಸರ್. ಹೇಗಾದ್ರೂ ಮಾಡಿ, ನಾನು ಇದನ್ನು ಒಂದು ಮಾಡಿ ಸರ್, ಪ್ಲೀಸ್. ನಿಮ್ಮಿಬ್ಬರನ್ನ ಒಂದ್ಗೂಡ್ಸೋದಕ್ಕೆ ಅವನೇ ಸರಿಯಾದ ವ್ಯಕ್ತಿ. ಯಾರಣ್ಣ? ಅವನೇ ಸ್ಯಾಮ್ಸನ್ ಕ್ರಿಸ್. ಏನು ಗೆಸ್ಟ್ ಹೌಸ್ ಎಲ್ಲ ಕ್ಲೀನ್ ಮಾಡ್ತಾ ಇದ್ದೀರಾ? ಓ, ಚೇರ್ಮನ್ ಸಿದ್ದೇಗೌಡರು ಬರ್ತಾರಾ? ಸಿದ್ದೇಗೌಡ್ರ ಕಿಂಗ, ಅವ್ರು ಬರ್ತಾರಂತೆ ಗೆಸ್ಟ್ ಹೌಸ್ ಕ್ಲೀನ್ ಮಾಡಕ್ಕೆ. ಹಾಗಾದ್ರೆ ಚೇರ್ಮನ್ ಸಿದ್ದೇಗೌಡರು ಬರಲ್ವಾ? ಆಗಲೇ ಬಂದಿದ್ರು, ಜಾಗ ಇಲ್ಲ ಅಂತ ಹಾಗೆ ವಾಪಸ್ ಕಳಿಸ್ಬಿಟ್ವಿ. ಚೇರ್ಮನ್ ಸಿದ್ದೇಗೌಡರನ್ನೇ ವಾಪಸ್ ಕಳಿಸ್ಬಿಟ್ರ? ಮತ್ತೆ ಯಾರು ಬರ್ತಾರೆ? ಕಲ್ಕತ್ತಾದಿಂದ ದೊಡ್ಡ ಕೋಟ್ಯಾಧಿಪತಿ ಬರ್ತಾ ಇದಾರೆ, ದೊಡ್ಡ ವ್ಯಾಪಾರಸ್ಥ. ಓ ಹೌದಾ? ಏನ್ ಮಾಡ್ತಿದ್ದೀರಾ? ಬಾಂಬಿಜೆ ಅಂತ ಚೆಕ್ ಮಾಡ್ತಾ ಇದ್ದೀನಿ. ಬಾಂಬ, ನಾನು ಈ ಊರಿನ ಸರ್ಪಂಚ. ಸರ್ಪಂಚ ಪಂಚ ಬಿತ್ತು ಹುಡುಕಿ ಮೇಲೆ ಸೈನಡ್ ಅಲ್ಲ, ತಾಯ್ತ. ತಾಯ್ತ? ನಮ್ ಕಡೆ ದೆವ್ವ ಕಟ ಜಾಸ್ತಿ, ನಾನು ಈ ದೆವ್ವ ಕಂಡ್ರೆ ಸಿಕ್ಕಾಪಟ್ಟೆ ಭಯ, ಅದಕ್ಕೆ ಮಂತ್ರಿ ತಾಯ್ತ ಕಟ್ಕೊಂಡಿದ್ದೀನಿ. ಓ, ದೆವ್ವ ಕಟ? ಸುಮ್ಮನೆ ತಮಾಷೆ ಮಾಡಿದೆ. ಹೌದು, ಇಷ್ಟಕ್ಕೂ ಇಷ್ಟೆಲ್ಲ ಯಾಕೆ ಚೆಕ್ ಮಾಡ್ತಿದ್ದೀರಾ? ಹಾ, ಚೆಕ್ ಮಾಡ್ಬೇಕು, ಅದೇ ನಮ್ ಡ್ಯೂಟಿ. ಆ ವೀರಪ್ಪನ್ ಬೇರೆ, ಸಿಕ್ಕದನ್ನೆಲ್ಲ ಹತ್ತಾಕೊಂಡು ಹೋಗ್ತೇನೆ. ಅದ್ರ ಜೊತೆಗೆ ಟೆರೆಸ್ ಕಾಟ ಬೇರೆ. ಇಂಥದ್ರಲ್ಲಿ ಇಂಡಿಯಾದಲ್ಲಿ 20 ಫ್ಯಾಕ್ಟ್ರಿ, ಫಾರಿನ 40 ಫ್ಯಾಕ್ಟ್ರಿ, ಕೋಟ್ಯಾಂತರ ರೂಪಾಯಿ ಟರ್ನ್ ಓವರ್ ಮಾಡೋ ನಮ್ ಬಾಸು ಸ್ಯಾಮ್ಸನ್ ಕ್ರಿಸ್, ಗೊತ್ತಾ? ಅವ್ರು ಇಲ್ಲಿಗೆ ಬಂದಿದ್ದಾರೆ ಅಂತ ಗೊತ್ತಾದ್ರೆ ಟೆರೆಸ್ ಅಟ್ಯಾಕ್ ಮಾಡ್ಕೊಡ್ದು ಅಂತಾನೆ. ಇಷ್ಟೆಲ್ಲಾ ಸೆಕ್ಯೂರಿಟಿ ಅರೇಂಜ್ಮೆಂಟ್. ಹಾ, ಏನು? ಇಂಡಿಯಾದಲ್ಲಿ 20 ಫ್ಯಾಕ್ಟ್ರಿ, ಫಾರಿನ್ನಲ್ಲಿ 40 ಫ್ಯಾಕ್ಟ್ರಿನ? ಅವ್ರಿಗೆ ಎಷ್ಟು ಆಸ್ತಿ ಇದೆ ಅಂತ ಅವ್ರಿಗೆ ಗೊತ್ತಿಲ್ಲ, ಮಾಡ್ತಾನೆ ಇರ್ತಾರೆ. ಅಂತ ದೊಡ್ಡ ಶ್ರೀಮಂತ ನಮ್ ಬಾಸು ಸ್ಯಾಮ್ಸನ್ ಕ್ರಿಸ್, ಅವ್ರು ಇಲ್ಲಿಗೆ ಯಾಕೆ ಬಂದಿದ್ದಾರೆ? ಇಲ್ಲೊಂದು ಫ್ಯಾಕ್ಟ್ರಿ ಕಟ್ಟೋದಕ್ಕೆ ಜಾಗ ನೋಡಕ್ ಬಂದಿದ್ದಾರೆ. ನಂದೊಂದು ಎಕರೆ ಜಮೀನ ಕೃಷಿಗೆ ಒಳ್ಳೆ ರೇಟಿಗೆ ಮುಂದಾಯಿಸ್ಬಿಡ್ತೀನಿ. ಹೋಗಿ ನಮ್ಮ ಬಾಸನ್ ಕರ್ಕೊಂಬಾ. ಓಕೆ ಬಾಸ್, ನೀವು ಬರ್ಬೋದು, ಇಲ್ಲೇನು ಡೇಂಜರ್ ಇಲ್ಲ. ಬಿಡಿಯಾಗಿ
ಸರ್ ನಾನು ಕಸ ಗುಡ್ಸೋನು, ನೀವು ಬರ್ತೀರಾ ಅಂತ ಹೇಳಿ ನಲನಲ್ಲ ಕನ್ನಡಿ ತರ ಒರ್ಸಿದ್ದೀನಿ ಸರ್. ಓಪನ್ ಸರ್, ನೀವು ಮನುಷ್ಯಲ್ಲ ಸರ್, ದೇವ್ರು ಸರ್ ನೀವು. ಓಕೆ ಓಕೆ ಸರ್, ನಾನು ಅಡಿಗೆವನ್ನು ನೀವು ಬರ್ತೀರಂತ ಸ್ಪೆಷಲ್ ಅಡಿಗೆ ಮಾಡಿದುಂಟು. ಸರ್ ನಿಭೂಮಿ ಮೇಲಿರೋ ಭಗವಂತ ಸರ್. ಸರ್ ನಾನು ಮಾಲಿ ಸರ್. ಸರ್ ಕಲಿಯೋದು ಕರ್ಣ ಸರ್ ನೀವು. ನಿಜ ನಿಜ. ನಿಮಗ್ ಕೊಟ್ಟಿಲ್ಲಲ್ಲ ಓಪನ್. ಸಾರ್ ನಾನು ಕೆಲಸದವನಲ್ಲ. ಓ ಈಸಿ. ಮತ್ ನೀವ್ಯಾರು? ನಾನು ಈ ಊರಿನ ಸರ್ಪಂಚ ಪರಂದಾಮಯ್ಯ ಅಂತ. ಓಹೋ ಈಸಿ. ಅಷ್ಟಲ್ಲ ಸಾರ್, ನಮ್ದು ರಾಜವಂಶ. ಅಂದ್ರೆ ಮೈಸೂರು ಮಹಾರಾಜ ವಂಶನ? ಮೈಸೂರು ಮಹಾರಾಜರ ವಂಶಕ್ಕೆ ಹತ್ರದ ವಂಶ. ಓಹೋ ಸಾರ್, ನಮ್ಮ ತಾತ ತಂಬೂರಿ ದಾಸಯ್ಯ ಮೈಸೂರು ಮಹಾರಾಜ ಆಸ್ಥಾನದಲ್ಲಿ ತಂಬೂರಿ ಬಾರಿಸ್ತಾ ಇದ್ರು. ಓಹೋ ತಂದೂರಿ. ತಂದೂರಿ ಅಲ್ಲ ತಂಬೂರಿ. ಅಂದ್ರೆ ಅಂದ್ರೆ ಆ ಹಳ್ಳಿಗಳಲ್ಲಿ ಬೆಳಿಗ್ಗೆ ಹೊತ್ತು ಭಿಕ್ಷಾ ಪಡ್ಕೊಂಡ್ ಬರ್ತಾರಲ್ಲ ದಂಡಣ್ಣ ದಂಡಣ್ಣ ಅಂತ, ಅವರು ಸಾಕ್ಷಕ. ಇಲ್ಲ ಇಲ್ಲ ಇಲ್ಲ, ಇವ್ರು ಹೇಳೋದು ಜಾಟೆ, ಅದನ್ನ ಬಾರಿಸೋದು ದಾಸೈಗಳು. ಮುಂತಾತನ ಹೆಸರು ದಾಸಯ್ಯನೇ ಅಲ್ಲದೆ? ಇವ್ರು ಹೇಳೋ ದಾಸಯ್ಯ ಬೇರೆ, ನಮ್ ತಂಬೂರಿ ದಾಸಯ್ಯ ಬೇರೆ. ನಮ್ ತಾತ ಮಹಾನ್ ತಂಬೂರಿ ಕಲಾವಿದ, ತಂಬೂರಿ ದಾಸಯ್ಯ. ಓ ಇದೇ. ಇನ್ನೊಂದ್ಸರಿ ಭೇಟಿ ಮಾಡೋಣ ಮಿಸ್ಟರ್ ದಾಸಯ್ಯ. ಪರಂದಾಮಯ್ಯ. ಓಕೆ 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 ಬಾಯ್. ಕೊಡ ಇನ್ನೇನ್ ಕೊಡಲೆ? ಹಣ ಒಂದೇ ಹಣ ಕೊಟ್ಟಿದ್ದು ಕೊಡಲೆ. ಇನ್ನೆಲ್ಲ ಸಾಲ ತಂದಿದ್ರು ಕೊಡ. ಏ ಇನ್ನೇನ್ ಕೊಡ? ಇದೆಲ್ಲ ಸಾಲಗಾರಿಗೆ ವಾಪಸ್ ಕೊಡ್ಬೇಕು. ಗೊತ್ತಾ? ನೀ ತಗೋ. ಮೂರ್ ಜನ ಅಂತ ಹೋಗಿ. ಎಷ್ಟು ಚೆನ್ನಾಗಿ ಆಕ್ಟ್ ಮಾಡಿದ್ವಿ ಇಷ್ಟೇನಾಣ. ಏ ಸಾಕಾಗಲ್ಲ, ನಿಮ್ ತಗಡೆ ಆಕ್ಟಿಂಗ್ ಅಥವಾ ಡ್ರೆಸ್ಗೂ ಬಂದು ಬಾಡಿಗೆ ಜಾಸ್ತಿ ಆಗುತ್ತೆ ಸಾರ್, ಸ್ವಲ್ಪ ಜಾಸ್ತಿ ಕೊಡಿ ಸಾರ್. ಇಬ್ಬರು ಬಿಡಕ್ಕೆ ಗನ್ನಿಗೆ ಸಾಕು, ಹೋಗ್ರಯ್ಯ. ನೋಡಿ ಇನ್ಮೇಲೆ ನನ್ನ ಜೊತೆ ಇದೇ ರೀತಿ ಆಕ್ಟಿಂಗ್ ಮಾಡ್ಬೇಕು. ನಮ್ಮೂರಲ್ಲಿ ನಾನೊಬ್ಬನೇ ಜಾ. ಸಾರ್ ಸಾರ್. ಓ ಮಿಸ್ಟರ್ ದಾಸಯ್ಯ. ದಾಸಯ್ಯ ಮೊಮ್ಮಗ ಪರಂದಾಮಯ್ಯ ಸಾರ್. ಓ ಸಾರಿ ಸಾರಿ ಸಾರಿ. ಏನ್ ಈ ಕಡೆ ವಾಕಿಂಗ್? ಓ ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್. ಕೂತ ಮಾತಾಡೋಣ ಬನ್ನಿ. ಸೆಕ್ಯೂರಿಟಿ ಅರೇಂಜ್ ಚೇರ್. ಓಕೆ. ಸಾರ್ ನಿಮ್ ಹೆಸರೇ ಒಂಥರ ಡಿಫೆಂಟ್ ಆಗಿದೆಯಲ್ಲ, ಸ್ಯಾಮ್ಸನ್ ಕ್ರಿಸ್ ಅಂತ. ಅಂದ್ರೆ ಶ್ಯಾಮ್ ರಾಯರ ಸನ್ ಅಂದ್ರೆ ಮಗ ಕೃಷ್ಣ ಅಂತ, ಶಾರ್ಟ್ ಆಗಿ ಸ್ಯಾಮ್ಸನ್ ಕ್ರಿಸ್ ಅಂತ. ನೀವು ಕಲ್ಕತ್ತಾದವರು ಅಂತ ಕೇಳಿದಿರಿ, ಮತ್ತೆ ನೀವು ಕನ್ನಡನ ಇಷ್ಟು ಚೆನ್ನಾಗಿ ಮಾತಾಡ್ತೀರಾ? ಕಲ್ಕತ್ತಾದಲ್ಲಿದ್ರೇನು ಕ್ಯಾಲಿಫೋರ್ನಿಯಾದಲ್ಲಿದ್ರೇನು ಕನ್ನಡಿಗ ಕನ್ನಡಿಗ ತಾನೆ. ಅಂದ್ರೆ ನೀವುನು ಶುದ್ಧ ಸರಳ ಸ್ವಚ್ಛ ಅಚ್ಚ ಕನ್ನಡಿಗ. ಆಗಿನ ಕಾಲದಲ್ಲಿ ನಮ್ಮ ತಂದೆಯವರು ಕಲ್ಕತ್ತಾಕ್ ಹೋಗಿ ಸೆಟ್ಲ್ ಆಗ್ಬಿಟ್ರು. ಹಾಗಂತ ಮಾತೃಭಾಷೆ ಹೃದಯ ಭಾಷೆ ಜೀವ ಭಾಷೆ ಕನ್ನಡ ಮರೆಯಕ್ಕಾಗುತ್ತ? ಅದನ್ನ ಮತ್ತೆ ಮಾತೃದ್ರೋಹ ಮಾಡಿದಂಗೆ ಮಿಸ್ಟರ್ ಪರಂದಾಮಯ್ಯ. ಬೇಕಾದ್ರೆ ನಾನು ಕೋಟ್ಯಾಂತರ ರೂಪಾಯಿ ಕಲ್ಕತ್ತಾ ಆಸ್ತಿನ ಬೇಕಾದ್ರೆ ಬಿಟ್ಬಿಡ್ತೀನಿ, ಆದ್ರೆ ಕನ್ನಡ ಮಾತ್ರ ಬಿಡೋದಿಲ್ಲ. ಸಿರಿಗನ್ನಡಂ ಗೆಲ್ಗೆ ಸಿರಿಗನ್ನಡಂ ಬಾಳ್ಗೆ, ಅದನ್ನ ಮರ್ತವನ್ ಹಾಕು ಜೈಲ್. ನಿಮ್ಮ ಕನ್ನಡ ಅಭಿಮಾನ ಕೇಳಿ ನನ್ನ ಎದೆ ಉಪ್ಪಿ ಹೋಗ್ತಾ ಇದೆ. ಗಟ್ಟಿಯಾಗಿ ಹಿಡ್ಕೊಳ್ಳಿ, ಹೊರದೋಗ್ತಾ. ಸಾರ್ ಅವರು ಅವನು ನನ್ನ ತಂಗಿ ಲಕ್ಷ್ಮಿ, ನಮ್ಮನೆ ಅದೃಷ್ಟ ಲಕ್ಷ್ಮಿ ಪರಂದಾಮಯ್ಯನವರೇ. ನಾವು ಮುಂಚೆ ತೀರ ಬರ್ತದಲ್ಲಿದ್ವಿ, ಅವ್ರು ಹುಟ್ಟಿದ್ದು ನಮ್ ಜಾತ್ಕನೇ ಬದಲಾಗೋಯ್ತು. ನಾವು ಮುಟ್ಟಿದ್ದೆಲ್ಲ ಚಿನ್ನ, ಫ್ಯಾಕ್ಟ್ರಿ ಮೇಲೆ ಫ್ಯಾಕ್ಟ್ರಿ, ನಾವು ಎಣಿಸಿದ ಕಾಗದಷ್ಟು ದುಡ್ಡು ಎಲ್ಲ ಬಂತು. ನಮ್ ತಂದೆ ಹೇಳ್ತಾ ಇದ್ರು ಲಕ್ಷ್ಮಿ ನಮ್ಮನೆ ಅದೃಷ್ಟ ಲಕ್ಷ್ಮಿ ಅಂತ. ಆದ್ರೆ ಪರಂದಾಮಯ್ಯನವರೇ ಸ್ವಲ್ಪ ದಿವಸದಲ್ಲಿ ಪ್ಲೇನ್ ಆಕ್ಸಿಡೆಂಟ್ ಅಲ್ಲಿ ನಮ್ ತಂದೆ ತಾಯಿ ತೀರ್ಕೊಂಡ್ಬಿಟ್ರು ಪರಂದಾಮಯ್ಯನವರೇ. ನಾ ನಿಮ್ ತವಲಲ್ಲಿ ಗೊಣ್ಣೆ ವರ್ಸಿದೆ ಅಂತ ನಿಮ್ಗೆ ಬೇಜಾರಾಯ್ತಾ ಪರಂದಾಮಯ್ಯನವರೇ? ಅಯ್ಯೋ ಅಯ್ಯೋ ಎಲ್ಲಾದ್ರೂ ಉಂಟೆ, ಇದೇ ನನ್ನ ಪಾಲಿಗೆ ಮಹಾಪ್ರಸಾದ. ತಗೊಳ್ಳಿ ಇಟ್ಕೊಳ್ಳಿ.
ನಾನೀಗ ಅವಳಿಗೆ ಮದುವೆ ಮಾಡ್ಬೇಕು ಅಂತ ಓಡಾಡ್ತಾ ಇದ್ದೀನಿ. ಮೊನ್ನೆ ಬಾಂಬೆಲ್ ಋತ್ವಿಕ್ ರೋಷನ್ ತೋರಿಸಿ ಮದುವೆ ಆಗಮ್ಮ ಅಂದ್ ಬೇಡ ಅಂದ್ಬಿಟ್ಲ. ಋತ್ವಿಕ್ ರೋಷನ್ನೇ ಬೇಡ ಅಂದ್ಬಿಟ್ಲ? ಹೌದು ಪರಂದಾಮಯ್ಯನವ್ರೆ, ಅವ್ರ ಹಿಂದಿ ಹುಡುಗ ನನಗೆ ಬೇಡ ಅಂದ್ಬಿಟ್ಲು. ಅವಳಿಗೂ ನನ್ನ ಹಾಗೆ ಕನ್ನಡ ಅಭಿಮಾನ ಜಾಸ್ತಿ, ಮದುವೆ ಆಗೋದಿದ್ರೆ ಕನ್ನಡ ಹುಡುಗನ್ನೇ ಮದುವೆ ಆಗೋದಂತಿದ್ದಾಳೆ. ಇಲ್ಲಿ ನಾಲ್ಕೈದು ಜನ ಮಿನಿಸ್ಟರ್ ಮಕ್ಕಳಿದ್ದಾರೆ ಅಂತ ವರ್ತಮಾನ ಬಂತು. ಹೇಗೂ ಫ್ಯಾಕ್ಟ್ರಿ ಕಟ್ಟೋದಕ್ಕಿಂತ ನಾನು ಲ್ಯಾಂಡ್ ನೋಡೋದಕ್ಕೆ ಬರೋದಕ್ಕಲ್ಲ, ಆಗಲೇ ಇವಳು ಒಪ್ಪು ಅಂತ ಹುಡುಗನ್ ನೋಡ್ಬಿಟ್ಟು ಇವಳು ಮದುವೆ ಫಿಕ್ಸ್ ಮಾಡ್ಬೋಣ ಅಂತ ಅನ್ಕೊಂಡೆ. ಹೌದಾ? ನಿಜ ಹೇಳಬೇಕು ಅಂದ್ರೆ ಅವಳಿಗೆ ಮದುವೆ ಮಾಡೋದಕ್ಕೆ ನಂಗೆ ಇಷ್ಟನೇ ಇಲ್ಲ ಪರಂದಾಮಯ್ಯನವ್ರೆ. ಅವಳ ಜಾತಕದ ಪ್ರಕಾರ ಅವಳು ಮದುವೆಯಾಗಿ ಹೋಗೋ ಮನೆಗೆ ಅವಳ ಜೊತೆಗಿರೋ ಅದೃಷ್ಟ ಕೂಡ ಹೋಗ್ಬಿಡುತ್ತಂತೆ. ಹಾಗೇನಾದ್ರೂ ಅದೃಷ್ಟ ಹೋಗ್ಬಿಟ್ರೆ ನನ್ಗೇನು ಉಳಿಯುತ್ತೆ? ಬರೀ ದರಿದ್ರ ಲಕ್ಷ್ಮಿ. ಅದೇ ಭಯ ನನ್ಗೆ. ಅಯ್ಯೋ, ಹಾಗಂತ ವಯಸ್ಸಿಗೆ ಬಂದು ಹುಡುಗಿನ ಎಷ್ಟು ದಿನದ ಮನೇಲಿ ಇಟ್ಕೊಳಕಾಗುತ್ತೆ? ಅದು ನಿಜನೇ. ಇವಳೇ ನಮ್ಮನೆ ಅದೃಷ್ಟ ಲಕ್ಷ್ಮಿ. ನಮಸ್ಕಾರ ಅಮ್ಮ. ಚೆನ್ನಾಗಿರಮ್ಮ. ಆಹಾ, ಕೋಟ್ಯಾಧಿಪತಿ ಆಗಿದ್ರು ಅದೆಷ್ಟು ದಿನಯ? ಕಡಲೆಕಾಯಿ ಕಡಲೆಕಾಯಿ ಕಡಲೆಕಾಯಿ. ವಾವ್, ವಾಟ್ ಎ ಬ್ಯೂಟಿಫುಲ್ ಹೇರ್ ಸ್ಟೈಲ್. ಅಯ್ಯೋ, ಬಿಲಿ ಹೇರ್ ಸ್ಟೈಲ್, ಐ ಲೈಕ್ ಇಟ್, ಐ ಲೈಕ್ ಇಟ್. ಬ್ರದರ್, ನೀನ್ ಯಾಕೆ ಈ ತರ ಹೇರ್ ಸ್ಟೈಲ್ ಮಾಡ್ಕೋಬಾರ್ದು? ಕಡಲೆಕಾಯಿ ತಿಂದ್ರೆ ನಿಂಗೆ ರೋಗ ಬರುತ್ತಮ್ಮ. ನಾನು ನಿನಗೆ ಅಮೆರಿಕಾದಿಂದ ಕಡಲೆಕಾಯಿ ತರಿಸ್ತೀನಿ. ಅಮೆರಿಕಾ ಕಡಲೆಕಾಯಿ ಬೇಡ, ಅಮೆರಿಕಾ ಕಡಲೆಕಾಯಿನೇ ಬೇಕು. ನೋ ನೋ ನೋ, ಐ ಕಾಂಟ್, ಐ ಕಾಂಟ್, ಐ ವಾಂಟ್, ಐ ವಾಂಟ್, ಐ ಕಾಂಟ್, ಐ ಕಾಂಟ್, ಐ ವಾಂಟ್ ಇಟ್ ದಟ್ ಆಲ್. ಇಲ್ಲಂದ್ರೆ ನಾನು ನೀರು ಸಹ ಕುಡಿಯೋದಿಲ್ಲ ಇವತ್ತು. ಓಹೋ, ನಿನ್ನ ಹಠಾನೇ ಹಠ ಅಮ್ಮ. ಓಕೆ ಓಕೆ. ಏ ಗಾರ್ಡ್ ಸರ್, ಅವನಿಗೆ ನೋಟ್ ಕಟ್ಟಿಸಾಡ. ಅಣ್ಣ, ನಾನು ಕಡಲೆಕಾಯಿನ ಮರದ ಕೆಳಗಡೆ ಕುತ್ಕೊಂಡಿದ್ದೀನಿ. ಸೆಕ್ಯೂರಿಟಿ ಎಸ್ ಬಾಸ್, ಅವಳಿಗೆ ಹೋಗಿ ಒಂದೊಂದೆ ಕಡಲೆಕಾಯಿ ಬಿಡಿಸ್ಕೊಡ್ಬೇಕು. ಅವಳ ಕೈಗೆ ಏನಾದ್ರೂ ನೋವಾದ್ರೆ ಐ ವಿಲ್ ಕಿಕ್ ಯು ಆಲ್ ಇಂಟು ಬಂಗಾಳ ಕೊಲ್ಲಿ. ಸರ್, ನಿಮ್ ತೌರಿ ಬಹಳ ಹಠಮಾರಿ ಅನ್ಸುತ್ತೆ. ಬರೀ ಹಠಮಾರಿ ಅಲ್ಲ, ಹಠದಲ್ಲಿ ಮಹಾಮಾರಿ. ತಾನ್ ಹಿಡಿದ ನಾಯಿ ಮೂರೇ ಕಾಲು ಅಂತ ಹೇಳಿದ್ರೆ ನಾವೆಲ್ಲರೂ ಹೌದು ಮೂರೇ ಕಾಲು ಅಂತ ಒಪ್ಕೊಳ್ಳೋ ತನಕ ಬಿಡೋದಿಲ್ಲ. ಆ ಕಚ್ಚಡ ಬೈರಾಗಿ ಹೇರ್ ಸ್ಟೈಲ್ ಅವಳಿಗೆ ಲೈಕ್ ಆಗಿದೆ ಅಂತೆ. ಹಠಮಾರಿ ಹುಡುಗಿಗೆ ಒಂದ್ ಪಕ್ಷ ನನ್ ದನ ಒಪ್ಪಿಗೆ ಆಗ್ಬಿಟ್ರಿ, ಈ ಕ್ರಿಸ್ತು ಮದುವೆ ಮಾಡ್ಲೇಬೇಕು. 20 ಫ್ಯಾಕ್ಟ್ರಿಲಿ 2 ಫ್ಯಾಕ್ಟ್ರಿ ನನಗ್ ಬಂದ್ರೆ 4 ಕೋಟ್ಯಾಧಿಪತಿ ಆಗ್ತೀನಿ. ದೊಡ್ಡ ಮನುಷ್ಯ ಪರಿಚಯನೂ ಆಗುತ್ತೆ. ನಾನು ಟ್ರೈ ಮಾಡ್ತೀನಿ. ಸರ್, ನಮ್ಮ ಮನೆ ಪಕ್ಕದ ರಸ್ತೆಲ್ಲೇ ಇದೆ. ಹೇಗೂ ಇಲ್ಲಿವರೆಗೂ ಬಂದಿದ್ದೀರಾ. ನಮ್ಮ ಮನೆಗೂ ಬಂದು ಹೋಗ್ಬಿಟ್ರೆ ನನಗ್ ಬಹಳ ಸಂತೋಷ ಆಗುತ್ತೆ ಸರ್. ಬರ್ತೀನಿ ಬರ್ತೀನಿ, ಆದ್ರೆ ನನಗೆ ಇವತ್ತು ಅರ್ಜೆಂಟ್ CM ಜೊತೆ ಮೀಟಿಂಗ್ ಇದೆ. ಐ ವಿಲ್ ಟ್ರೈ ಟು ಕಮ್ ನಾಳೆ ಮಧ್ಯಾಹ್ನ. ಬಹಳ ಸಂತೋಷ ಸರ್. ಸಿ ಯು, ಬಾಯ್. ತಗೊಂಡೆ. ಅಪ್ಪ, ನಾರ್ಮಲ್ ಆಗಿ ಹುಡುಗನ್ ಮನೇಲಿ ಬರ್ತಾರೆ ಅಂತ ಹುಡುಗಿಗ್ ಮೇಕಪ್ ಮಾಡ್ತಾರೆ. ನೀನೇನಪ್ಪ ಹುಡುಗಿ ಮನೇಲಿ ಬರ್ತಾರೆ ಅಂತ ನನ್ನ ಬೆದ್ರು ಪಂಪೆ ಮಾಡ್ಕೊಡ್ತಿದ್ಯಾ? ಈ ನ್ಯಾಯನ ನೀತಿನ ಮುಚ್ಕೊಂಡು ನಾನು ಹೇಳ್ದಂಗೆ ನಡ್ಕೋ. ಎಕ್ಸ್ಟ್ರಾ ಓವರ್ ಆಕ್ಟಿಂಗ್ ಮಾಡ್ದೆ ಮಗ ಅಂತ ನೋಡದೆ ಮುಖಕ್ಕೆ ಆಸಿಡ್ ಹುಯ್ದು ಬಿಡ್ತೀನಿ. ಇದೇನಪ್ಪ ನೀನು ಓಪಿಜ ಸ್ಟೈಲ್ ಅಲ್ಲಿ ಮಾತಾಡ್ತೀಯ? ನೀನು ಹೀಗೆ ಅಡ್ಬಾಯ್ ಹಾಕಿದ್ರೆ ಪೊಲೀಸ್ ಸ್ಟೋರಿ ಸ್ಟೈಲ್ ನಲ್ಲಿ ಹೊದಿಬೇಕಾಗುತ್ತೆ. ಹುಡುಗ ಕಪ್ಪಗಿದ್ದಾನೆ ಅಂತ ಹುಡುಗಿ ರಿಜೆಕ್ಟ್ ಮಾಡ್ಬಿಟ್ರೆ ರೀ ಈ ಮುಂಗುಳ್ನ ಸರಿ ಮಾಡ್ರಿ. ಒಳ್ಳೆ ಋತಿಕ್ ರೋಷನ್ ತರ ಕಾಣಿಸ್ತಾನೆ. ಆ ಹುಡುಗಿ ಋತಿಕ್ ರೋಷನ್ ಬೇಡ ಅಂದ್ಬಿಟ್ಲು, ಹಂಗೆ ಇವನು ಬೇಡ ಅಂದ್ಬಿಟ್ರೆ. ಆ ಹುಡುಗಿ ಮೆಚ್ಚೋ ಹಾಗೆ ಇವನಿಗೆ ವಿಚಿತ್ರವಾದ ಏರ್ ಸ್ಟೈಲ್ ಮಾಡಬೇಕಲ್ಲ. ಹೇಗ ಮಾಡೋದು? ಆ ಹೇರ್ ಸ್ಟೈಲ್ ಹೇಗ್ ಮಾಡೋದು? ಹೊಸ ಸೆಂಟರ್ ಶಾಪ್ ಸಿಂಡ್ರೋಮ್ ನಿಮ್ಮನ್ನು ಆಟವಾಡಿಸುತ್ತದೆ. ತೆಗಿಯೋ ಬಾಯ್ನ, ತೆಗಿಯೋ ಬಾಯ್ನ. ಓ
ನಾನು ಶ್ರೀಕೃಷ್ಣನ ಅವತಾರನೇ ಪರಂಧಾಮಯ್ಯನವ್ರೆ. ನಾನು ಯಾರ ತಲೆ ಮೇಲೆ ಕೈ ಇಟ್ರು ಅವ್ರ ತಲೆ ಫುಲ್ ಖಾಲಿ ಸೇಯಿತು. ಬನ್ನಿ 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 ಬನ್ನಿ. ಇವಳು ನನ್ನ ಧರ್ಮಪತ್ನಿ ಐಶ್ವರ್ಯ. ಒಳ್ಳೆ ನಾಯಿ ಗೂಡು ಇದ್ದಾಗಿದೆ. ನೋ ಕಲರ್, ನೋ ಶೇಪ್, ನೋ ಟೇಸ್ಟ್. ಇವನೇ ನನ್ನ ಮಗ ಧನ. ನನಗ ಅಮ್ಮ ತಾಯಿ ಅನ್ಸುತ್ತೆ. ನೋಡಿ, ನಿಮಗೆ ಏನೇ ಇಷ್ಟ ಇಲ್ಲದೆ ಇದ್ರು ಈ ಕಟಕರ ಭಾಷೆಯಲ್ಲಿ ಮಾತಾಡಬೇಡಿ. ನೀವು ನೋಡಿ ಮಿಸ್ಟರ್ ಪರಂಧಾಮಯ್ಯ, ಬಿಸ್ನೆಸ್ ವಿಷಯದಲ್ಲಿ, ರಿಲೇಶನ್ಶಿಪ್ ವಿಷಯದಲ್ಲಿ ನಾವು ಕಟಕರಾಗೇ ಇರಬೇಕಾಗುತ್ತೆ. ಮಾತಾಡೋ ಮಾತಾಡೋ, ಅವಳ ಜಾತಕ ಪ್ರಕಾರ ಅವಳು ಹೋಗೋ ಮನೆಗೆ ಅದೃಷ್ಟ ಲಕ್ಷ್ಮಿ ಹೊರಟೋಗುತ್ತೆ ಅಂತ ತಾನೇ ನಿನ್ ಭಯ. ಅದಕ್ಕೆ ಬೇಕಂತಲೇ ಅಡ್ಡಗಾಲ ಹಾಕ್ತಿದ್ಯೋ? ಅಲ್ಲಮ್ಮ, ಆ ದನ ಮದ್ವೆ ಈ ಕೊಟ್ಟಿಗೆ ಹೇಗಮ್ಮ ಇರ್ತೀಯ? ಆ ನಮ್ ಕಲ್ಕತ್ತಾ ಪ್ಯಾಲೇಸ್ ಅಲ್ಲಿ ದನದ ಕೊಟ್ಟಿಗೆ ಇದೆ. ನೋ ನೋ ನೋ, ಹುಡುಗಿನೇ ಹುಡುಗನ ಒಪ್ಕೊಂಡ ಮೇಲೆ ನೀವ್ಯಾಕ್ ತಕರಾರು ಮಾಡ್ತೀರಾ? ಸುಮ್ನೆ ಒಪ್ಕೊಂಡ್ಬಿಡಿ. ನಮ್ಗೆ ಏನ್ ಕಡಿಮೆ ಆಗಿದೆ ಅಂತೀರಾ? ದುಡ್ಡಿಲ್ಲ ಅನ್ನೋದೊಂದು ಬಿಟ್ರೆ ನಮ್ದು ರಾಜವಂಶವೇ. ಓಕೆ ಓಕೆ, ನಿನ್ ಹಠ ನಿಂದು, ನಾನ್ ಹೇಳಿದ್ ಕೇಳ್ತೀಯ? ಓಕೆ ಓಕೆ, ಅಂತೂ ಒಪ್ಕೊಂಡ್ಬಿಟ್ರಲ್ಲ, ತುಂಬಾ ಸಂತೋಷ. ಮದುವೆ ಯಾವಾಗ ಇಟ್ಕೊಳ್ಳೋಣ? ಒಂದ್ ವರ್ಷ ಬಿಟ್ಟು. ಒಂದ್ ವರ್ಷ ಬಿಟ್ಟ? ಯಾಕೆ? ಎಸ್ ಎಸ್ ಮಿಸ್ಟರ್ ಪರಂಧಾಮಯ್ಯ, ಅದ್ರ ಅರೇಂಜ್ಮೆಂಟ್ ಗೆ ಒಂದ್ ವರ್ಷ ಬೇಕಾಗುತ್ತೆ. ಅರೇಂಜ್ಮೆಂಟ್ ಗೆ ಒಂದ್ ವರ್ಷ ಬೇಕಾ? ಹೌದು ಮಿಸ್ಟರ್ ಪರಂಧಾಮಯ್ಯ, ನಮ್ ಸ್ಟ್ಯಾಟಸ್ ಗೆ ತಕ್ಕ ಹಾಗೆ ಚೀಫ್ ಮಿನಿಸ್ಟರ್, ಪ್ರೈಮ್ ಮಿನಿಸ್ಟರ್ ನೆಲ್ಲ ಇನ್ವೈಟ್ ಮಾಡ್ಬೇಕು. ನಮ್ ಫ್ರೆಂಡ್ಸ್ ಆದ ಟಾಟಾ, ಬಿರ್ಲಾ, ಅಂಬಾನಿ ಅವ್ರನ್ನೆಲ್ಲ ಕರಿಬೇಕು. ಜೊತೆ ಫಿಲ್ಮ್ ಸ್ಟಾರ್ಸ್ ಆದ ಅಮಿತಾಬ್ ಬಚ್ಚನ್, ಶಾರುಖ್ ಖಾನ್, ರಜನಿಕಾಂತ್, ಚಿರಂಜೀವಿ, ನಮ್ ರಾಜಣ್ಣ, ಇವ್ ಡೇಟ್ ತಗೋಬೇಕು. ಇದೆಲ್ಲ ಸುಲಭದ ಮಾತಾ? ನಿಜ ನಿಜ, ದೊಡ್ಡ ಫ್ಯಾಮಿಲಿ ಮದ್ವೆ. ಹೌದು, ಡೇಟ್ಸ್ ಎಲ್ಲ ತಗೊಂಡ್ಮೇಲೆ ಮೈಸೂರ್ ಪ್ಯಾಲೇಸ್ ಅಲ್ಲೋ, ಬ್ಯಾಂಗ್ಳೂರ್ ಪ್ಯಾಲೇಸ್ ಅಲ್ಲೋ ಮದ್ವೆ ಮಾಡ್ಬೇಕು. ನನಗೆ ಆಡಂಬರದ ಮದ್ವೆ ಇಲ್ಲ, ಬೇಡ. ಸಿಂಪಲ್ ಆಗಿ ಅದರ ಟೆಂಪಲ್ ಅಲ್ಲಿ ಮದ್ವೆ ಮಾಡು. ಟೆಂಪಲ್ ಅಲ್ಲಿ ಮದ್ವೆ? ಓ ಮೈ ಗಾಡ್, ಈ ಕಲ್ಕತ್ತಾ ಕಿಂಗ್ ಸ್ಯಾಮ್ಸನ್ ತಂಗಿ ಮದ್ವೆ ಟೆಂಪಲ್ ಅಲ್ಲ. ನೋ 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 ನೋ, ಹೈಲಿ ಇಂಪಾಸಿಬಲ್. ಪಾಸಿಬಲ್? ನಾನು ಟೆಂಪಲ್ ನಲ್ಲೇ ಮದ್ವೆ ಆಗೋದು. ಓ ಶಟ್ ಅಪ್, ಈ ವಿ ಐ ಪಿ ಗಳನ್ನೆಲ್ಲ ಕರೆದೆ ಟೆಂಪಲ್ ಅಲ್ಲಿ ಮದ್ವೆ ಸ್ಟ್ಯಾಟಸ್ ಏನಾಗಬೇಕು? ನೋ 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 ನೋ, ಅಣ್ಣ ಹೇಳ್ದ ಕೇಳಮ್ಮ, ಅವ್ರ ಪ್ರಿಸ್ಟೇಜು, ಅವ್ರ ಸ್ಟೇಟಸ್ ತಕ್ಕಂತೆ ಅದ್ದೂರಿಯ ಮದುವೆ ಮಾಡ್ಬೇಕು ಬೇಡವೋ? ಐ ಡೋಂಟ್ ವಾಂಟ್ ಟು ಲಿಸನ್. ನಾನ್ ಮದ್ವೆ ಆದ್ರೆ ಟೆಂಪಲ್ ನಲ್ಲೇ.
ಹಠ ಮಾರಿ ನನ್ನ ಮಾತನ್ನೇ ಕೇಳೋ, ನಿಮ್ ಮಾತಲ್ಲಿ ಕೇಳ್ತಾರೆ ಪರಂದಮ್ಮನವ್ರೆ. ಒಂದ್ ಕೆಲಸ ಮಾಡೋಣ. ಏನ್ ಮಾಡೋಣ? ಮದ್ವೆ ಕ್ಯಾನ್ಸಲ್ ಮಾಡ್ಬೇಡ. ನನ್ನ ಮಗನೇ, ಅದೃಷ್ಟ ಲಕ್ಷ್ಮಿ ಹೊರಟೋಗ್ತಾಳೆ ಅಂತ ಈ ರೂಟ್ನಲ್ಲಿ ಮದುವೆ ಮುರಿಯಕ್ಕೆ ನೋಡ್ತಾ ಇದೀಯಾ? ನಾನು ಬಿಡ್ತೀನೋ? ಮದುವೆ ನಿಲ್ಸೋದು ಅಷ್ಟು ಚೆನ್ನಾಗಿರೋದಿಲ್ಲ. ಯಾಕೆ ಅಂದ್ರೆ ಈಗಿನ ಕಾಲದ ಹುಡುಗರು ಈ ಲವ್ ಸ್ಟೋರಿ ಸಿನಿಮಾ ನೋಡಿ ತುಂಬಾ ಕೆಟ್ಟೋಗ್ಬಿಟ್ಟಿದ್ದಾರೆ. ನಾವಾಗ ಮದುವೆ ಮಾಡಿದ್ರೆ ಸರಿ, ಇಲ್ಲ ಅವ್ರ ಹಾಗೆ ಹೊರೋಗ್ತಾರೆ, ಇಲ್ಲ ಆತ್ಮಹತ್ಯೆ ಮಾಡ್ಕೊಂಡ್ಬಿಡ್ತಾರೆ. ಆಮೇಲೆ ನನಗ್ ತಾನೇ ಕೆಟ್ಟರು. ಎಸ್ ಎಸ್ ಪರಂದಮ್ಮಯ್ಯ, ಯು ಆರ್ ರೈಟ್. ನಾನು ಆ ಡೈರೆಕ್ಷನ್ ಯೋಚನೆ ಮಾಡಲಿಲ್ಲ. ಓಕೆ ಓಕೆ, ನಿಮ್ಮೆಲ್ಲರಿಗೂ ಬಿಡಿ. ಆದ್ರೆ ಒಂದು ಏನು, ನನ್ನ ತಂಗಿ ಒಂದೊಂದ್ಸಾರಿ ಬಹಳ ವಿಚಿತ್ರವಾಗಿ ಆಡ್ತಾಳೆ. ದಾರಿಯಲ್ಲಿ ಯಾರನ್ನೇ ನೋಡಿದ್ರು ಹೋಗಿ ಕಾಲಿ ಬಿದ್ದು ಬಿಡ್ತಾಳೆ. ಅದನ್ನು ತಪ್ಪಾಗಿ ಅರ್ಥ ತಿಳ್ಕೊಬಾರ್ದು. ಅದನ್ನೆಲ್ಲ ತಪ್ಪು ತಿಳ್ಕೊಳಕಾಗುತ್ತೆ. ಕಾಲಿಗೆ ತಾನೇ ಬೀಳೋದು, ಬೀಳಲಿ ಬಿಡಿ. ನಾಳೆ ಮದುವೆ ಆದ್ರೆ ಎಲ್ಲ ಸರಿ ಹೋಗುತ್ತೆ. ನಾಳೆ ಮದುವೆನ? ಹ್ಮ್. ನನ್ನ ತಂಗಿ ಮದುವೆ, ನನ್ನ ತಂಗಿ ಮದುವೆ, ನಾರಾಯಣಂ ದೇವಮಕ್ಷರಂ ಪರಮಂ ಪದಂ ಸರ್ವಮಂಗಳ ಮಾಂಗಲ್ಯೇ ಶಿವೇ ಭಗವಾತ್ ಸಾಧಕೇ ಶರಣ್ಯೇ ಮಾಂಗಲ್ಯಂತಂತು ನಾನೇನ ಮಮ ಜೀವನ ಹೇತುನ ಕಂಠೇ ಬದ್ನಾಮಿ ಸುಭಗೇ ಸಂಜೀವ ಶರದ ಶತಂ. ಮೂರ್ ಕಾಲ ಚೆನ್ನಾಗಿ ಬಾಳಿ ಮಕ್ಕಳು. ಮಮ್ಮಿ ನಮಸ್ಕಾರ ಮಾಡಿದೆ. ನಾನು ಆವತ್ತು ನಿಮ್ಗೆ ಹೇಳಿಲ್ವಾ ನನ್ನ ತಂಗಿ ಒಂಥರ ವಿಚಿತ್ರ ಸ್ವಭಾವದವಳು, ಸಿಗ್ದವ್ರು ನಮಸ್ಕಾರ ಮಾಡ್ಬಿಡ್ತಾರೆ ಮದ್ದು ಅಂತ. ಹೌದೌದು, ಅವತ್ತು ನನ್ನ ಕಾಲಿ ಬಿದ್ದಾರೆ. ಇಷ್ಟೆಲ್ಲ ನಾಟ್ಕಾಡಿ ಮದುವೆ ಮಾಡಿದ್ಯಲ್ಲೋ, ನಿನ್ ತಂಗಿ ತೊಂದರೆ ಆಗಲ್ಲ ತಾನೇ? ಏನು ತೊಂದರೆ ಆಗಲ್ಲಮ್ಮ, ಯಾರಿಗೂ ಅನುಮಾನ ಬರೆದಿರೋ ರೀತಿ ನಡ್ಕೊಂಡಿದ್ದೀನಿ. ಅಯ್ಯೋ, ನೀನ್ ಈ ಬಂದು ಬೇಗ ನೆನ್ಸ್ಕೊಂಡ್ರೆ ನನ್ ಮೈ ನಡ್ಕ ಬರುತ್ತೆ. ನಾನಿರುವ ನೀನೇಕಮ್ಮ ಹೆದರ್ತೀಯ? ಈ ಗೋವಿನ ಸ್ಕೆಚ್ ಅಂದ್ರೆ ಸ್ಕೆಚ್. ಇನ್ಮೇಲೆ ನನ್ನ ತಂಗಿ ಸುಖ ಸಂತೋಷದಿಂದ ಬದುಕ್ತಾರೆ. ಇವತ್ತಿಂದ ಶುರುವಾಯ್ತು ನನ್ನ ತಂಗಿ ಶುಕ್ರದೇಸೆ. ಲಕ್ಷ್ಮಿ, ಹಾಲ್ ತಗೊಂಡು ರೂಮಿಗೆ ಹೋಗಮ್ಮ. ನಮ್ದನುಗೆ ದೊಡ್ಡ ಶ್ರೀಮಂತರ ಮನೆ ಸಂಬಂಧ ಸಿಕ್ತು, ಅದೆಲ್ಲ ಹಿಡಿರೋ ಕಾಲ ಬಂತು. ಏನಾಯ್ತಮ್ಮ? ಹಾಲಿನ ಗ್ಲಾಸ್ನಲ್ಲಿ ಹಲ್ಲಿ ಬಿದ್ದಿದೆ. ಏನು ಹಲ್ಲಿನ? ಹೌದಮ್ಮ, ಹಲ್ಲಿನೇ. ಇಲ್ನೋಡು, ಅಷ್ಟು ದಿನ ಹಾಲ್ನಲ್ಲಿ ಹಲ್ಲಿ ಬಿದ್ದಿದೆ ಅಂದ್ರೆ ಏನೋ ಎಡವಟ್ಟಾಗಿರ್ಬೇಕು. ಯಾವುದಕ್ಕೂ ಜ್ಯೋತಿಷಿ ಫೋನ್ ಮಾಡ್ತೀನಿ ಇರು. ಹಲೋ ಶರ್ಮಾ, ನಾನು ಪರಂದಾಮಯ್ಯ. ಇವತ್ತು ನನ್ನ ಮಗನ ಪ್ರಸ್ತುತ ದಿನ, ಹಾಲ್ನಲ್ಲಿ ಹಲ್ಲಿ ಬಿದ್ದೋಯ್ತು. ಆ ಏನು ಅಪಶಕುನಾನ? ಆ ಹೌದಾ, ಹುಟ್ಟೋ ಮಕ್ಕಳು ಕುಂಟ್ರು ಕೂಡ್ರ ಹುಡ್ತಾರ? ಏನು ಇನ್ನು 6 ತಿಂಗಳು ಈ ಕಾರ್ಯ ನಡೆಯೋ ಹಾಗೆ ಇಲ್ವಾ? ಏನು ಅಕಸ್ಮಾತ್ ನಡೆದ್ರೆ ಆ ತಂದೆ ತಾಯಿಗಳು ನೆಗೆದು ಬಿದ್ದು ಹೋಗ್ತಾರ? ಆಯ್ತಾಯ್ತು, ಕೇಳ್ದೇನು, ಇನ್ನು 6 ತಿಂಗಳು ಈ ಕಾರ್ಯ ನಡೆಯೋ ಹಾಗೇ ಇಲ್ಲ. ಲಕ್ಷ್ಮಿ, ನೀನು ಹೋಗಿ ನಿಮ್ಮ ಅತ್ತೆ ಜೊತೆ ಮಲ್ಕೊಮ್ಮ, ನಾನು ಈ ದನದ ಜೊತೆ ಮಲ್ಕೋತೀನಿ. ಹಾಗೆ ಹೋಗ್ತಾ ಹಾಲು ಚೆಲ್ಬಿಟ್ಟು ಹೋಗಮ್ಮ. ಸರಿ ಮಾವಯ್ಯ. ಇನ್ನು ಇಲ್ಲೇ ಯಾಕೋ ನಿಂತಿದ್ಯಾ ಅಪ್ಪ? ಏನಪ್ಪ ಈ ಶಾಸ್ತ್ರ ಸಂಪ್ರದಾಯ ಎಲ್ಲ ನಮ್ನ ಮನ್ಕೂಲಕ್ ಮಾಡ್ಕೊಂಡಿರೋದಲ್ವಾ? ಈ ಹಲ್ಲಿ ಶಾಸ್ತ್ರ ನಿಜನಾ ಅಪ್ಪ? ನನ್ಗೆ ಯಾಕೋ ನಂಬಿಕೆನೆ ಬರ್ತಾ ಇಲ್ಲ. ಹೋಗಿ ಸೈಲೆಂಟ್ ಆ ಮಲ್ಕೋ, ಹೆಚ್ಚಿಗೆ ಮಾತಾಡದೆ ಸೈನೈಡ್ ಹಾಕಿ ಸಾಯಿಸ್ಕೊಡ್ತೀನಿ. ಏನ್ ಮುಖ ನೋಡ್ತಾ ಇದ್ದೀಯ? ಹೋಗೋ. ಛೇ, ಏನ್ ಮಕ್ಕಳು ಏನು, ತಂದೆ ತಾಯಿ ನೆಗೆದು ಬಿದ್ರು ಪರವಾಗಿಲ್ಲ, ಇವ್ರಿಗೆ ಪ್ರಸ್ತಾ ಬೇಕಂತೆ. ನನ್ನ ಒಳ್ಳೆ ಮನಸ್ಸನ್ನ ಯಾರು ಅರ್ಥ ಮಾಡ್ಕೊಳ್ತಾ ಇಲ್ವೇ? ಸಂಚಿನಿ
ಮಾರ್ನಿಂಗ್ ಪರಾಂದಾಮಯ್ಯನವರೇ. ಓ ಕೃಷ್ಣವರು, ಬನ್ನಿ 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 ಬನ್ನಿ. ನಿನ್ನೆ ರಾತ್ರಿ ಶಾಸ್ತ್ರ ಸಂಪ್ರದಾಯ ಎಲ್ಲ ಸಾಂಗವಾಗಿ ನಡೀತಾ? ಓ ಶಾಸ್ತ್ರೋಕ್ತವಾಗಿ ವಿಧಿವತ್ತಾಗಿ ಎಲ್ಲ ನಡೆದೋಯ್ತು. ವೆರಿ ಗುಡ್ ಅಣ್ಣ. ಹಾ ಚೆನ್ನಾಗಿದ್ದೀನಿ. ಹೌ ಆರ್ ಯು ಮೈ ಸಿಸ್ಟರ್? ಐ ಆಮ್ ಫೈನ್ ಅಣ್ಣ. ಕನ್ನಡಕ್ಕೆ ಹಾಕೊಂಡು ನೋಡಿ, ಗೋಣಿಚೀಲ ಅನ್ನೋ ಗ್ವಾಲಿಯರ್ ಸೂಟ್ ಅಂತ ಗೊತ್ತಾಗುತ್ತೆ. ಅಯ್ಯೋ ಈ ಕುರುಳಿನ ಕಟ್ಕೊಂಡು ನನಗಂತ ಸಾಕಾಗೋಯ್ತಪ್ಪ ಜೀವನ. ಒಳ್ಳೆ ಸೂಟ್ ಹಾಕೊಂಡು ಬಂದಿದ್ದೀರಾ? ಏನಾಯ್ತು ತನ ಅಪ್ಪ? ನಂಗೆ ಕೆಲಸ ನೋಡಿದ್ರ ಪರಂದಾಮಯ್ಯನವರೇ, ನಾನು ಆವತ್ತ ಹೇಳಿಲ್ವಾ ನನ್ನ ತಂಗಿ ಅದೃಷ್ಟ ಲಕ್ಷ್ಮಿ ಅಂತ? ನೋಡಿ ಅವಳು ನಿಮ್ಮನ್ನ ಸೊಸೆ ಆದ ಕೂಡಲೇ ಅದೃಷ್ಟ ಲಕ್ಷ್ಮಿ ನಿಮ್ಮನ್ನ ಬಾಗಿಲು ಬಡಿತಾ ಇದೆ. ನಿಜ ನಿಜ, ಇಷ್ಟು ದಿನ ಕೆಲಸ ಇಲ್ಲದೆ ಅಲಿತಿದ್ದ ನನ್ನ ಮಗನಿಗೆ 10,000 ರೂಪಾಯಿ ಸಂಬಳದ ಕೆಲಸ ಸಿಕ್ಕಿದೆ ಅಂದ್ಮೇಲೆ ಅದೃಷ್ಟ ಸೂಚನೆ. ಅದೇ ಪರಂದಾಮಯ್ಯನವರೇ, ನಂಗೆ ಭಯ ಆಗ್ತಿರೋದು ನಮ್ಮನ ಅದೃಷ್ಟ ಲಕ್ಷ್ಮಿ ನಿಮ್ಮನ್ನ ಬಂದ್ಬಿಡ್ತು, ಇನ್ ನಮ್ಮನ ಗತಿ ಏನಾಗುತ್ತೋ ಗೋವಿಂದ. ಹಲೋ, ಐ ಆಮ್ ಸ್ಯಾಮ್ಸನ್ ಕ್ರಿಸಿಯರ್. ನಾನು ಕೆಂಚ. ಹಲೋ ಮಿಸ್ಟರ್ ಕೆಂಚ್, ನೀನ್ ಮಾತಾಡ್ತಿರೋದು ಕಲ್ಕತ್ತಾದಿಂದ ತಾನೆ? ಕಲ್ಕತ್ತಾನ? ಕೋಣಗುಂಟೆಯಿಂದ. ಏನ್ ಹೇಳ್ತಿದ್ಯಾ? ನಾನೇನ್ ಹೇಳಿ, ನಿನ್ನೆ ತಾನೆ ಫೋನ್ ಅಂತ ಹೇಳಿದ್ದು. ನಿನ್ ಬುದ್ಧಿ ನೆಟ್ಗಿದ್ ಮಾತಾಡ್ತಿದ್ದೀನಿ ತಾನೆ? ನನ್ ಬುದ್ಧಿಗೆ ಏನಾಗಿದ್ಯೋ? ಏನು ಫ್ಯಾಕ್ಟ್ರಿ ಎಲ್ಲ ಸುಟ್ಟ ಫ್ಯಾಕ್ಟ್ರಿನ? ಇಲ್ಲಿ ಕಾರ್ಮಿಕ ಕಸ ಸುಡ್ತಿದ್ದಾರೆ. ಓ ಗಾಡ್, ಕಂಪ್ಲೀಟ್ ಸುಟ್ಟ. ಇನ್ನು ಇಲ್ಲ, ಇನ್ನ ಸ್ವಲ್ಪ ಸುಡ್ಬೇಕು. ಟೈಮಿಂಗ್ ಸರಿಯಾಗಿ ಇನ್ಸೂರೆನ್ಸ್ ಕಟ್ಟಿದಿರಿ ತಾನೆ? ಕಸಕ್ಕೆಂತ ಇನ್ಸೂರೆನ್ಸಾ? ಏನು ಇನ್ಸೂರೆನ್ಸ್? ನಿಮ್ ಟೈಮಿಂಗ್ ಸರಿಯಾಗಿ ಕಟ್ಟಿರ್ಲಿಲ್ವಾ ಈ ಸುಪ್ಪಿ ನೀಡ ಕೌಂಟರ್ ಸರ? ಟೈಮಿಂಗ್ ಸರಿಯಾಗಿ ಕಟ್ಟಿದ್ರೆ ಏನಾಗಿತ್ತು ನಿಮ್ಗೆ? ಜವಾಬ್ದಾರಿ ಇಲ್ಲದ ಬೇವರ್ಸಿಗಳು ನೀವು. ನಾನು ಊರಲ್ಲಿ ಇಲ್ಲ ಅಂದ್ರೆ ಸಾಕು, ಸೆಟಪ್ಗಳನ್ನು ಕಟ್ಕೊಂಡ್ಬಿಟ್ಟು ಫ್ಯಾಕ್ಟ್ರಿನ ಮರ್ಬಿಡ್ತಾರೆ. ಇವರು ಸಾಕು ನಿಲ್ಸೋ, ಏನೋ ಮಾತಾಡ್ತೀಯ, 1 ರೂಪಾಯಿ ವೇಸ್ಟ್, ಫೋನ್ ಇಡ್ತೀನಿ. ವಾಟ್ ನಾನ್ ಸೆನ್ಸ್ ಯು ಆರ್ ಟಾಕಿಂಗ್. ನಾನವತ್ತು ಇನ್ಸೂರೆನ್ಸ್ ಕಟ್ಟೋದಕ್ಕೆ ಅಂತ ದುಡ್ಡು ಕೊಟ್ಟು ಬಂದಲ್ಲೋ, ಏನ್ ಮಾಡ್ದೆಯೋ ಬಡ್ಡಿ ಮಗನೇ? ಸುಳ್ಳು ಹೇಳ್ತೀನೋ ಬೇವರ್ಸಿ ಮಗನೇ, ಐ ವಿಲ್ ಕಮ್ ದೇರ್ ಅಂಡ್ ಕಿಕ್ ಯು ಆಲ್ ಇನ್ ಟು ಬಂಗಾಳ ಕೊಲ್ಲಿ. ಯು ಇರ್ರೆಸ್ಪಾನ್ಸಿಬಲ್ ಬ್ರೂಟ್ಸ್, ಐ ವಿಲ್ ಕಮ್ ಅಂಡ್ ಟೀಚ್ ಯು. ಏನಾಯ್ತು ನಮ್ಮ ಫ್ಯಾಕ್ಟ್ರಿಗೆ? ಅಯ್ಯೋ, ನಮ್ಮ ಕೋಲ್ಕತ್ತಾ ಫ್ಯಾಕ್ಟ್ರಿ ಬೆಂಕಿ ಬಿದ್ಬಿಡ್ತಮ್ಮ. ನೀನು ನಿಮ್ಮನೆ ಕಾಲಿಟ್ಟೆ, 10 ಲಕ್ಷ ನಿನ್ ಜೊತೆಗೆ ಬಂದ್ಬಿಡ್ತು, ನಮ್ಮನೆ ಬೆಂಕಿ ಬಿದ್ಬಿಡ್ತಮ್ಮ. ಅದಕ್ಕೇನಮ್ಮ ನಾನು ಆವತ್ತು ನಿಂಗೆ ಹೇಳಿದ್ದು ಈ ಮದುವೆ ಬೇಡ 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 ಅಂತ. ಓಕೆ, ನಾನು ಬರ್ತೀನಮ್ಮ. ಅಣ್ಣ, ನಾನು ಬರ್ತೀನಣ್ಣ. ಅಯ್ಯೋ ಬೇಡಮ್ಮ. ನೀನಕ್ಕಮ್ಮ ಬೆಂಕಿ ಬಿದ್ದಕೊಂಪೆ ಬರ್ತೀಯ, ನನ್ನ ಕಷ್ಟ ನಾನು ಅನುಭವಿಸ್ತೀನಿ, ನೀನು ಸುಖವಾಗಿರಮ್ಮ ಸಾಕು. ನೋ ಲಕ್ಷ್ಮಿ, ನೋ ಲಕ್ಷ್ಮಿ, ನೋ. ಕೊಟ್ಟ ಹೆಣ್ಣು ಫ್ಯಾಮಿಲಿಯಿಂದ ಔಟ್ ಅಮ್ಮ. ಐ ವಿಲ್ ಮ್ಯಾನೇಜ್ ಆಲ್ ದೋಸ್ ಥಿಂಗ್. ನಾನೇನು ಬರ್ತೀನಿ ಪರಂದಾಮಯ್ಯನವರೇ, ಮಗು ಹೋಗಿ ಬನ್ನಿ. ಪರಂದಾಮಯ್ಯನವರೇ, ನಮ್ಮ ಅದೃಷ್ಟ ಲಕ್ಷ್ಮಿ ನೀನು ಕಿತ್ಕೊಂಬಿಟ್ರಿ, ನೀನು ಸುಖವಾಗಿ ಬರ್ತೀನಿ. ಅದೃಷ್ಟ ಲಕ್ಷ್ಮಿ ನಮ್ಮ ಮನೆಗೆ ಬಂದ್ಬಿಟ್ಲು, ಇನ್ನು ನಾನು ಗೆದ್ದೆ, ನಾನೇ ಕಿಂಗು. ಗೋವಿಂದ್, 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 ಯಾಕೆ ಹೀಗೆ ಡಲ್ ಆಗಿದ್ದೀರಾ? ನೀನು ಇವತ್ತು ಕೆಲ್ಸಕ್ಕೆ ಹೋಗಲ್ವಾ? ಕೆಲಸ ಅಲ್ಲ, ನನಗೆ ಇನ್ನ ಮೇಲೆ ಕೆಲಸ ಇಲ್ಲ. ಏನ್ ಹೇಳ್ತಿದ್ದೀರಾ ನೀವು? ನಾನು ಅವತ್ತು ಹೇಳ್ದಲ್ಲ ಸರ್. ಏನ್ ಹೇಳ್ದೆ ಅವತ್ತು? ಅದೇ, ನನ್ನ ತಂಗಿ ಗಂಡ ಧನರಾಜ್ ಅಂತ ಬಿಕಾಂ ಮಾಡ್ಕೊಂಡಿದ್ದಾನೆ, ಒಳ್ಳೆ ಹುಡುಗ, ಕೆಲಸ ಇಲ್ಲ. ನೀವು ದೊಡ್ಡ ಮನ್ಸು ಮಾಡಿ ಅವನಿಗೆ ಒಂದು ಕೆಲಸ ಕೊಡ್ಬೇಕು ಅಂತ. ನಾನು ದೊಡ್ಡ ಮನ್ಸು ಮಾಡಿದ್ರು ಕೊಡೋ ಕೆಲಸ ಇರ್ಬೇಕಲ್ಲ. ನಿನಗೆ ಗೊತ್ತು ನಮ್ಮಲ್ಲೆಲ್ಲ ಕೆಲಸಕ್ಕೂ ಜನ ಇದ್ದಾರೆ ಅಂತ. ಈಗಂತೂ ತಕ್ಷಣಕ್ಕೆ ಯಾವ ಕೆಲಸನೂ ಖಾಲಿ ಇಲ್ಲ. ಯಾರಾದರೂ ಕೆಲಸ ಬಿಟ್ಟರೆ ಯೋಚನೆ ಮಾಡ್ಬೋದು ಅಲ್ಲಯ್ಯ. ಅಷ್ಟಕ್ಕೂ ಇಷ್ಟು ಒಳ್ಳೆ ಆಫೀಸು ಸಂಬಳ ಬಿಟ್ಟು ಯಾರು ಹೋಗ್ತಾರಯ್ಯ? ಯಾರಾದರೂ ಕೆಲಸ ಬಿಟ್ಟರೆ ಅವಾಗ ಯೋಚನೆ ಮಾಡ್ಬೋದು ಅಲ್ವಾ ಸರ್? ಅಯ್ಯೋ, ಅದು ಕೆಲಸ ಬಿಟ್ಟಾಗ್ತಾನೆ. ಹಾಗಾದ್ರೆ ನಾನು ನನ್ನ ಕೆಲಸ ಬಿಡ್ತೀನಿ ಸರ್. ನನ್ನ ಕೆಲಸ ಅವನು ಕೊಡಿ ಸರ್. ಏ, ನಿಮ್ಮ ತಲೆಗೆಲ್ಲ ಕೆಟ್ಟಿದೆಯನ್ರಿ? ಯಾರಾದರೂ ತಮ್ಮ ತಂಗಿ ಗಂಡನ ಕೆಲಸ ಸಿಕ್ಕಲಿ ಅಂತ ತಮ್ಮ ಕೆಲಸ ಬಿಟ್ಬಿಡ್ತಾರೇನ್ರಿ? ಹೋಗೋ ಕೆಲಸ ನೋಡ್ಕೊಳ್ರಿ ಸರ್. ಸರ್, ಹಾಗನ್ಬಿಡಿ ಸರ್, ನನ್ನ ತಂಗಿ ಬಾಳಿನ ಪ್ರಶ್ನೆ ಸರ್. ಏ, ಡೋಂಟ್ ಬಿಕಮ್ ಸೆಂಟಿಮೆಂಟಲ್ ಫೂಲೇಸೆ. ನಿಮ್ಮ ತಂಗಿಗೋಸ್ಕರ ನಿಮ್ಮ ಬಾಳ ಹಾಳು ಮಾಡ್ಕೊತೀರೇನ್ರಿ? ಹೋಗ್ರಿ, ನಿಮ್ಮ ತಂಗಿ ಗಂಡನ ಬೇರೆ ಯಾವ್ದಾದ್ರು ಕೆಲಸ ಸಿಗುತ್ತೆ. ಸಿಗುತ್ತೆ ಸರ್, ಆದ್ರೆ ಇಷ್ಟು ಒಳ್ಳೆ ಬಾಸ್, ಇಷ್ಟು ಒಳ್ಳೆ ಸಂಬಳ ಎಲ್ಲಿ ಸಿಗುತ್ತೆ ಸರ್? ಅಯ್ಯೋ ಗೋವಿಂದ್, ಇಂಥ ಒಳ್ಳೆ ಕೆಲಸ ಒಳ್ಳೆ ಸಂಬಳ ಸಿಗೋದು ಈ ಕಾಲದಲ್ಲಿ ಎಷ್ಟು ಕಷ್ಟ ಅಂತ ನಿನಗೆ ಗೊತ್ತು. ಹೋಗಿ ಹೋಗಿ ಇಂಥ ಕೆಲಸ ಬಿಡ್ತೀನಿ ಅಂತೀಯಲ್ಲ, ನೀ ಮೂರ್ಖ, ಮೂರ್ಖ ಕಣಯ್ಯ ನೀನು. ನಾನು ಮೂರ್ಖನೇ ಇರ್ಬೋದು ಸರ್, ಆದ್ರೆ ಆ ಮೂರ್ಖತನ ಹಿಂದೆ ನನ್ನ ತಂಗಿ ಸುಖವಾಗಿರ್ಬೇಕು ಅನ್ನೋ ಅಭಿಲಾಷೆ ಇದೆ ಸರ್. ಅಯ್ಯೋ, ನಿನ್ಗೆ ಯಾವ ರೀತಿ ಹೇಳ್ಬೇಕು ಛೇ. ಓಕೆನಯ್ಯ, ನಿನ್ನ ತಂಗಿ ಗಂಡನ ಭಯಾಟಾಟ ತಂದ್ಕೊಡು, ನಿನ್ನ ಕೆಲಸ ಅವನು ಕೊಡ್ತೀನಿ. ಥ್ಯಾಂಕ್ ಯು ವೆರಿ ಮಚ್ ಸರ್. ಸರ್, ನಿಮ್ಮ ಋಣ ನೀವು ಜನ್ಮದಲ್ಲಿ ತೀರ್ಸೋಕ್ಕಾಗಲ್ಲ ಸರ್.
ಕಾವ್ಯ ಯಾಕೆ ಕಣ್ಣೇರು? ಇಂಥ ಒಬ್ಬ ಹೃದಯವಂತ ಅಣ್ಣ ಸಿಕ್ಕಿರೋ ರಶ್ಮಿ, ಎಷ್ಟು ಅದೃಷ್ಟವಂತ ಗೋವಿಂದ್. ಇಂಥ ಕಣ್ಣೀರಾಕೋ ಹೆಂಡತಿ ಸಿಗೋದಕ್ಕೆ ನಾನು ಎಷ್ಟು ಅದೃಷ್ಟ ಮಾಡಿದ್ದೆ ಗೋವಿಂದ. ಏನ್ರಿ, ನಿಮಗೆ ಸೀರಿಯಸ್ನೆಸ್ ಅನ್ನೋದು ಇಲ್ವಾ? ಯಾವಾಗ ನೋಡಿದ್ರೆ ಬರೀ ತಮಾಷೆನ. ಸೀರಿಯಸ್ನೆಸ್ ಇಂದ ಸಾಸೋದೇನಿದೆ ಕಾವ್ಯ? ಬದುಕ ಹೇಗೆ ಬರುತ್ತೋ ಹಾಗೆ ರಿಸೀವ್ ಮಾಡ್ಕೊಂಡು ಸಂತೋಷವಾಗಿರಬೇಕು. ಸಂತೋಷನ? ಸಂತೋಷದ ವಿಷಯ ಏನು? ನನಗೆ ಕೆಲಸ ಸಿಕ್ಬಿಡ್ತು. ವೆರಿ ಗುಡ್. ತಿಂಗಳಿಗೆ 3,000 ರೂಪಾಯಿ ಸಂಬಳ ನೋಡ್ದ್ಯಾ? ನನ್ನ ಕೆಲಸ ಹೋಯ್ತು, ನಿನ್ ಕೆಲಸ ಬಂತು. ಒಟ್ನಲ್ಲಿ ಜೀವನ ಜಟ್ಕ ಬಂಡಿ ಹೇಗ್ ಬ್ಯಾಲೆನ್ಸ್ ಆಯ್ತು ನೋಡ್ದ್ಯಾ? ಮೊದ್ಲು ಸ್ವೀಟ್ ಕೊಟ್ಟು ಬಿಡಲ್ಲ ನಿನ್ನ. ಬಾ ಬಾಯ್ ಬಾಯ್. ಮಗ, ಅಮ್ಮ 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 ಅಮ್ಮ, ಹೀರೋಯಿನ್ ಜೊತೆ ಡಿಯೇಟ್ ಆಡಿದಾಯ್ತೇನಪ್ಪ. ಡಿಯೇಟಿನ ಸ್ಟಾರ್ಟ್ ಮಾಡ್ಬೇಕಮ್ಮ, ಅಷ್ಟ ನನ್ ಕರೀಬ ಕಡ್ಡ ಬಂದ್ಬಿಡ್ತು. ಡನ್ ಆ ಕರೀಬೇಕು ನಮ್ ತರನೇ ಇತ್ತೇನಪ್ಪ. ಅಯ್ಯೋ, ಎಷ್ಟು ಕರೆಕ್ಟ್ ಆಗಿ ಹೇಳಿದ್ಯಮ್ಮ. ಎಲೆ ಮಾರಿ ಮುಂದಿದೆ, ನಾನು ಕರಿಬೇಕಿಂತಾನೆ ನಿನ್ನ ಕಣ್ಣಿಗೆ ಕಾಣಿಸ್ತೀನೇನೋ. ಗುಲಾತಿ ಮಾಟ ಮಂತ್ರ ಮಾಡಿ ನಿನ್ನ ಬಲೆ ಕಾಕೊಂಡಿದ್ದಾಳೆ, ಅದಕ್ಕೆ ಅವಳು ಹೇಳ್ದಾಗೆ ಕುಣ್ಕೊಂಡ್ ಬಿದ್ದಿದ್ಯಾ. ಮಾಡೋ ಕೆಲಸದ ಕಡೆ ಗಮನನೂ ಇಲ್ದೆ ಅವಳಿಂದ ಸುತ್ತಾಡೋ ಬೀದಿ ನಾಯಿ ತರ ಆಗೋಗಿದ್ಯಾ. ಏನ ಏನಾಯ್ತಳೇಂದ್ರೆ, ನನ್ ಮಗಳಿಗೆ ಏನಾದ್ರೂ ಹೆಚ್ಚು ಕಡಿಮೆ ಆಯ್ತಾ? ನಿಮ್ ಮಗಳಿಗೆ ಏನು ಆಗಿಲ್ಲತ್ತೆ, ಆದ್ರೆ ಬಾವ ಹೀಗ್ ಮಾಡ್ತಾರೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಗೊತ್ತು ಅವನು ಈ ರೀತಿ ಮಾಡೋನೆ ಅಂತ ನನಗೆ ಗೊತ್ತು. ಅವನು ಈ ಜನ್ಮದಲ್ಲಿ ಬುದ್ಧಿ ಕಲಿಯಲ್ಲ ಅಳಿ ಅಂದ್ರೆ ಅವ್ನ ಹಣೆ ಮರನೇ ಹಾಗೆ. ಇವನು ಉದ್ದಾರ ಆಗಲ್ಲ, ಬೇರೆಯವರನ್ನು ಉದ್ದಾರ ಆಗಕ್ ಬಿಡಲ್ಲ. ಕೋತಿ ತಾನ್ ಕೆಡೋದಲ್ದೆ ಮನವನ್ನೆಲ್ಲ ಕೆಡಿಸ್ತು ಅಂದ ಹಾಗೆ ಜೀವನ ಹಾಳಾಗೋದಲ್ದೆ ಎಲ್ಲರನ್ನ ಹಾಳು ಮಾಡ್ಬಿಡ್ತಾನೆ. ಅದ್ ಯಾವ ನಷ್ಟದಲ್ಲಿ ಹುಟ್ಬಿಟ್ಟಿಯೋ? ಹುಟ್ಟಿದಾಗಿನಿಂದ ನನ್ ಹೊಟ್ಟೆ ಉರುತ್ತಿದ್ಯಲ್ಲೋ. ಮುಗಿತ ನಿನ್ನ ಅಷ್ಟೋತ್ತರ? ಸೈಡ್ ಪ್ಲೀಸ್, ಸೈಡ್ ಪ್ಲೀಸ್. ಈ ಹೇಳೋದನ್ನ ಅದೇನು ಅಂತ? ನನಗೆ ಕೆಲಸ ಸಿಗ್ಬೇಕು ಅಂತ ನಿಮ್ ಕೆಲಸ ನನ್ ಕೊಡ್ಸಿದಿರಲ್ಲ, ಇದು ಅನ್ಯಾಯ ತಾನೆ? ಪಿಯೋನೆಲ್ಲ ವಿಷಯ ನಂಗೆ ಹೇಳ್ದ. ನಿಮ್ ಜೀವನ ನೀವು ಹಾಳು ಮಾಡ್ಕೊಂಡು ನನ್ನನ್ನು ಉದ್ಧಾರ ಮಾಡೋ ಸರಿ ಅಲ್ಲ ಭಾವ. ಬನ್ನಿ, ಬಾಸ್ ಹತ್ರ ಎಲ್ಲ ಮಾತಾಡೋಣ, ನನಗೆ ಈ ಕೆಲಸ ಬೇಡ. ನೋಡೋದನ, ನೀವಿಬ್ರು ಚೆನ್ನಾಗಿರ್ಬೇಕು ಅಂತ ಯೋಚನೆ ಮಾಡೇ ನಾನು ಈ ಕೆಲಸ ಕೊಡ್ಸಿದ್ದು. ಕೆಲಸ ಇಲ್ದಿದ್ ಮಗ ಅಂತ ಅಪ್ಪ ಆಡ್ಕೊಳ್ಳೋದು, ಅವ್ರ ಹಂಗಲ್ಲಿ ನೀನ್ ಬದುಕೋದು, ನೀವು ಚೆನ್ನಾಗಿರೋದಿಲ್ಲ ಅಂತ ಯೋಚನೆ ಮಾಡೇ ನಾನು ಈ ಕೆಲಸ ಕೊಡ್ಸಿದ್ದಪ್ಪ. ಅದು ನಿಮ್ ಕೆಲಸ. ನೀವು ನನ್ನ ಕೆಲಸ ತಾನೇ, ನಾನೋಗಿ ಬೇರೆ ಕೆಲಸ ನೋಡ್ಕೋತೀನಿ. ಅದ್ರ ಬಗ್ಗೆ ನೀನ್ ಯೋಚನೆ ಮಾಡಬೇಡ, ಅದನ್ನ ಮನ್ಸಿಗೆ ಹಚ್ಕೋಬೇಡ. ಆಮೇಲೆ ನಾನ್ ಮಾಡಿರೋ ಕೆಲ್ಸಕ್ಕೆ ಅರ್ಥನೇ ಇರೋದಿಲ್ಲ. ನಿಮ್ಗೆ ಯಾವ ರೀತಿ ಕೃತಜ್ಞತೆ ಸಲ್ಲಿಸ್ಬೇಕು ಅಂತ ನನಗೆ ತಿಳಿಸಿಲ್ಲ ಭಾವ. ನನ್ ತಂಗಿ ಚೆನ್ನಾಗಿ ನೋಡ್ಕೊಂಡ್ರೆ ಸಾಕಪ್ಪ, ಅದೇ ನಿನ್ ನನ್ ಸ್ವಲ್ಪ ಕೃತಜ್ಞತೆ. ಖಂಡಿತ ಚೆನ್ನಾಗಿ ನೋಡ್ಕೋತೀನಿ ಭಾವ, ನಾನು ಇನ್ ಬರ್ತೀನಿ. ಸ್ಟಾಪ್ ಇಟ್ಕೊಳೋದ? ಅಯ್ಯೋ, ಆಫೀಸಿಗೆ ಲೇಟ್ ಆಗುತ್ತೆ, ಮತ್ತೊಂದ್ ದಿನ ಬರ್ತೀನಿ. ಬರ್ತೀನಿ ಭಾವ, ಅದೇ ಬರ್ತೀನಿ. ಏ, ಸಾಯಂಕಾಲ ಸಿಗಪ್ಪ. ಹಾ ಹಾ, ಯಾಕಮ್ಮ ಹೀಗ್ ನೋಡ್ತಾ ಇದೀಯಾ? ದೊಡ್ಡವರಾದ್ರೆ ಕಾಲಿಗೆ ಬಿದ್ದು ಕ್ಷಮೆ ಕೇಳ್ಬೋದು, ಚಿಕ್ಕವ್ರ ಹತ್ರ ಯಾಕೆ ಕ್ಷಮೆ ಕೇಳೋದು ಅಂತ ನನ್ಗೆ ಅರ್ಥ ಆಗ್ತಿಲ್ಲಪ್ಪ. ಏನಮ್ಮ ದೊಡ್ಡ ದೊಡ್ಡ ಪದಗಳನ್ನೆಲ್ಲ ಬಳಸ್ತಾ ಇದೀಯಾ? ನೀ ನಿನ್ ತಂಗಿ ಸುಖಕ್ಕೋಸ್ಕರ ನಿನ್ ಕೆಲ್ಸನೇ ತ್ಯಾಗ ಮಾಡ್ಬಿಟ್ಟಿಯಲ್ಲೋ, ಅದು ಗೊತ್ತಿಲ್ದೆ ನೀ ನನ್ ಎಷ್ಟೆಲ್ಲ ಬೈಬಿಟ್ನಲ್ಲೋ. ಅಮ್ಮ, ನನ್ನನ್ ಬೈಯೋದಕ್ಕೆ ನಿನ್ನನ್ ಬಿಟ್ರೆ ಯಾರಿದಾರಮ್ಮ? ನೀನ್ ಬೈತಾ ಇರ್ಬೇಕು, ನಾನ್ ನಿನ್ ರೇಗಿಸ್ತಾ ಇರ್ಬೇಕು, ಆಗ್ಲೇ ಈ ಮನೆಗೊಂದ್ ಕಳೆ. ಬಾರ, ಒಂದ್ ತುತ್ತು ಊಟ ಮಾಡು. ಬಾ, ಒಂದ್ ತುತ್ತಲ್ಲ ಊಟ ಸಾಕಾಗಲ್ಲ ಅಮ್ಮ ನಂಗೆ. ನನಗೆ ಗೊತ್ತಿಲ್ವೇನೋ, ನಡಿ ನಡಿ. ಹಾಯ್ ಬಿಡ ಕಲ್ಲಚಿನ, ನಿನ್ ಮದ್ವೆ ಆಗಿರೋದು ಮಾವಗೆ ನೋಡಿದ್ರೆ? ಯಾರು? ನಮ್ಮ ಅಪ್ಪನ. ಆ ಗೋರಿಲ್ಲ ಈಗ ತಾನೇ ರೂಮ್ ಹೋಯ್ತು. ಒಂದ್ ವೇಳೆ ಅದ್ ಬಂದ್ರು ಗೊತ್ತಾಗತ್ತೆ ಬಿಡು. ಗೊತ್ತಾಗತ್ತೆ? ನಮ್ಮ ಅಪ್ಪನ ತಲೆ ಇದೆಯಲ್ಲ, ಅದ್ರ ಮೇಲೆ ಬೆಳಕ್ ಬಿದ್ರೆ ಕನ್ನಡಿ ತರ ಪಳ ಪಳ ಅಂತ ಮಿಂಚುತ್ತೆ. ಕಮಾನ್ ಡಾರ್ಲಿಂಗ್. ಅಲ್ಲಿ ಶಸ್ತ್ರ? ನಮ್ಮ ಅಪ್ಪ ಡೈನೋಸಾರ್ ಗೆ ನಾನು ಕೇರ್ ಮಾಡ್ಲಿಲ್ಲ. ಇನ್ನು ಹಲ್ಲಿ, ಅದ್ ಸಿಲ್ಲಿ ಬಾರೆ ಇಲ್ಲಿ ಎಲ್ಲಿ. ಏನಿದು ನಿನ್ ಕೋಗಿಲೆ ಕಂತಲ್ಲಿ ಕಾಕಿ ಕಿರ್ಚಾಟ ಕೇಳಿಸಿದ? ಇರ್ಲಿ ಬಿಡು, ಅಡ್ಜಸ್ಟ್ ಮಾಡ್ಕೋತೀನಿ. ಬಾರಿ 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 ಬಾರಿ. Thank you.
ಮಧುರ ಶುದ್ಧತೆ ಗಂಧ ಸಂಗಾತಿ ನೀರಾದೆ ನಾ ನಿನ್ನ ಶ್ರೀಕೃಷ್ಣನೇ ತರಂಗ ಸದಾ ಸ್ಪಂದನ ನಿಜವಾಗ್ಲೂ ಭಾಗ್ಯಲಕ್ಷ್ಮಿನೇ ಕಣಮ್ಮ. ಇಷ್ಟು ದಿನ ಆ ಭೂಮಿಯಲ್ಲಿದ್ದ ನಮ್ಮ ಪೂರ್ವಜರ ಸಂಪತ್ತು ನಿನ್ನ ಪುಣ್ಯದಿಂದ ನಮಗೆ ಸಿಕ್ತು. ಲೋ ಧನ, ಇದು ನಮ್ಮ ತಂದೂರಿ ದಾಸಯ್ಯನ ಸಂಪತ್ತು. ಶತ್ರುಗಳಿಂದ ಕಾಪಾಡೋದಕ್ಕೆ ಇದರ ಭೂಮಿಯಲ್ಲಿ ಬಚ್ಚಿಟ್ಟಿದ್ರು ಅಂತ ಕಾಣುತ್ತೆ. ಈಗ ಇದ್ರ ಬೆಲೆ ಏನಿಲ್ಲ ಅಂದ್ರು 10 ಕೋಟಿ ರೂಪಾಯಿ. 10 ಕೋಟಿ ರೂಪಾಯಿ! ಅಯ್ಯೋ ಅಯ್ಯೋ, ಬಾ ಬಾ ಬಾ. ಒಂದು ಸಂತೋಷದ ವಿಷಯ, ಏನು? ನಿನ್ನೆ ಗುಲಾಬಿ ಗಿಡಕ್ಕೆ ಹೊಂಡ ಆಗಿತ್ತಿರ್ಬೇಕಾದ್ರೆ ನಿಧಿ ಸಿಕ್ತು ಭಾವ. ನಿಧಿನಾ? ಒಂದ್ ಕಂಪ್ನಿ ಪೆಟ್ಟಿಗೆ ತುಂಬಾ ಆಭರಣಗಳೇ, ಅದು ಕಿರೀಟಗಳು ಇರ್ಬೇಕಲ್ಲ. ಇತ್ತು ಭಾವ. ರತ್ನ ಕಚ್ಚಿದ ಉಂಗುರಗಳು, ಅದು ಇತ್ತು. ಆಮೇಲೆ ಕಂಟೆ ಹರಣ ಇರ್ಬೇಕಲ್ಲ, ಇತ್ತು ಭಾವ. ಆಮೇಲೆ ಟಾಪು ಅಟಣ ಚಿನ್ನದಂದ್ರ ಎಲ್ಲ ವಸ್ತು ಇತ್ತು ಭಾವ. ನೀವು ಅಷ್ಟು ಕರೆಕ್ಟ್ ಆಗಿ ಹಾಗೆ ಹೇಳಿದ್ರಿ. ಇಟ್ಟಿದ್ದಾದ್ರೆ ಮಿಸ್ ಆಗಿದೆ ಯಾಕೆ ಹೇಳಿದೆ ಅಂದ್ರೆ? ಅಂದ್ರೆ ಕಿರೀಟಕ್ಕೆಲ್ಲ 50-50 ರೂಪಾಯಿ ಹಾಕ್ತೀನಿ, ಇದು ತೋಡ್ ಬಂದಿ ಇದಕ್ಕೆ 30 ರೂಪಾಯಿ ಹಾಕ್ತೀನಿ, ಇದಕ್ಕೆ 20 ರೂಪಾಯಿ, ಇದು 25 ರೂಪಾಯಿ, ಆಮೇಲೆ ಇವಕ್ಕೆಲ್ಲ 10 ರೂಪಾಯಿ ಹಾಕ್ತೀನಿ. ನಿನ್ ಡ್ರಾಮಾ ಮುಗಿದ ತಕ್ಷಣ ಇದನ್ನೆಲ್ಲ ಕರೆಕ್ಟ್ ವಾಪಸ್ ತಂದು ಬೇರೆಯವರೆಲ್ಲ ಅದಕ್ಕೆ ಇದಕ್ಕೆ ಅಂತ ಕೇಳ್ತಾನೆ ಇರ್ತಾರೆ. ಗೊತ್ತಾಯ್ತಾ? ಓಕೆ, ಖಂಡಿತ. ಅಮ್ಮ, ಆ ಆಭರಣಗಳೆಲ್ಲ ನಾಟಕದ ಕಂಪ್ನಿದ? ಇದು ನಾಟಕದ ಒಂದು ಭಾಗನಾ? ಪಾಪ, ನಾವಪ್ಪ ಅಮ್ಮ ಅದ್ ನಿಜ ಅನ್ಕೊಂಡು
ಅದೆಷ್ಟು ಆಸೆಗಳನ್ನ ಇಟ್ಕೊಂಡಿದಾರೋ ಏನೋ. ಭಾಗ್ಯದ ಲಕ್ಷ್ಮೀನಿ ನಮ್ಮ, ನಮ್ಮಮ್ಮ ನೀನು ಭಾಗ್ಯದ ಲಕ್ಷ್ಮೀನಿ ನಮ್ಮ. ಓಂ ಭಾಗ್ಯಲಕ್ಷ್ಮಿ ಆಯ ನಮಃ. ತಗೊಳೆ. ಲೇ ಇದನ್ನೆಲ್ಲ ಮೈಸೂರು ಮಹಾರಾಜರು ನಮ್ ತಾತ ತಂಬುರಿ ದಾಸಯ್ಯನಿಗೆ ಕಾಣಿಕೆ ಕೊಟ್ಟಿದ್ದು ನೋಡ್ ನೋಡಿದ್ರೆ ಶೈನಿಂಗ್ ಹೆಂಗಿದೆ, ಇನ್ನು ಹೊಳಿತಾನೆ ಇದೆ. ಈ ಡಾಕ್ ನೋಡ್ರಿ ಹೇಗ್ ಲಕ 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 ಅಂತ ಹೊಳಿತಾ ಇದೆ. ಇದನ್ನ ಆ ಚಕ್ರಾಚಾರಿನೇ ಚೆಕ್ ಇರ್ಬೇಕು. ರಾಜಾದಿ ರಾಜ, ರಾಜ ಮಾರ್ಥಾಂಡ, ರಾಜ ಕುಲೋತ್ತಮ ಬಲಂದಾಮಯ ಭೂಪತಿಗಳು ಆಗಮಿಸುತ್ತಿದ್ದಾರೆ. ಬಹುಪರಾತ್ ಬಹುಪರಾತ್ ಡಂಕ ನಕ 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 ಡಂಕ ನಕ ನಕ. ಓ ಅದೃಷ್ಟ ದೇವತೆಗೆ ನಮೋ ನಮಃ. ಮಲ್ಲರ ಮಲ್ಲ ಜಗದೇಕ ಮಲ್ಲ ಪರಂದಾಮಯ ಭೂಪತಿಗಳ ಪಕ್ಕದಲ್ಲಿ ಮುದಕಿ ಹೆಂಡತಿಯೇ. ಹೌದಲ್ಲ ಮಹಾರಾಣಿ, ಮಹಾರಾಜರಿಗೆ ಪಟ್ಟದರಸಿ ಒಬ್ಬರಾದರೂ ಬಿಟ್ಟಿ ಅರಸಿಯರು ಬಹಳ. ಪಟ್ಟದರಸಿಯ ಬಾಯಲ್ಲಿ ಇಂಥ ವಾಚ್ಯ ಶಬ್ದಗಳೇ. ಶತ್ರುಗಳೇನಾದರೂ ಇಂಥ ಮಾತುಗಳನ್ನು ಆಡಿದ್ರೆ ಅವರ ರುಂಡವನ್ನು ಕೊಚ್ಚಿ ಹಾಕುತ್ತಿದ್ದೆವು. ನನಗೂ 20 ವರ್ಷ ಸರ್ವಿಸ್ ತರಕಾರಿ ಹೆಚ್ಚಿ ಹೆಚ್ಚಿ. ಹೋಗಲಿ ಬಿಡಿ ಮಹಾರಾಣಿಯವರೇ, ನಾವು ಜಗದೇಕ ಮಲ್ಲ, ನೀವು ಜಗದೇಕ ಮಲ್ಲನ ಮಲ್ಲಿ, ನಮ್ಮಲ್ಲೇಕೆ ಕಲಹ. ಮಹಾರಾಣಿಯವರಿಗೂ ಬಹುಪರಾ. ಓಹೋಹೋ ಯುವ ರಾಜ ಬನ್ನಿ ಬನ್ನಿ. ಹೋಗಪ್ಪ ತರಕಾಂಟಿ ನನ್ನ ಮಗನೇ ಬಾರೋ. ರಕ್ತ ಖಚಿತವಾದ ಈ ಆಭರಣಗಳನ್ನು ಧರಿಸಿ ನಮ್ಮ ಕಣ್ಣುಗಳಿಗೆ ಕಾಂತಿಯನ್ನುಂಟು ಮಾಡು. ಇವನ್ ಯಾರು ಹಾಕೋತಾರ ಹೋಗಪ್ಪ. ಹಾಕೊಳ್ಳಿಲ್ಲ ಅಂದ್ರೆ ಕುರುಪ್ ಹಾಕ್ಬಿಡ್ತೀನಿ. ಪರಂದಾಮಯ ಭೂಪತಿಗಳ ಮಾತನ್ನು ಧಿಕ್ಕರಿಸುವಷ್ಟು ಸೊಕ್ಕ. ಈಗ ನಿಮಗೆ ರಾಜಕಲೆ ಬಂತು. ಈ ನಿಮ್ಮ ತೇಜಸ್ಸನ್ನು ಕಂಡು ಎಲ್ಲಿ ಸೂರ್ಯದೇವನು ಮಂಕಾಗಿ ಬಿಡುವನು ಎಂಬ ಸಂಶಯ ನಮಗೆ. ನೀವೇನನ್ನು ಇರಿ ಮಹಾರಾಣಿ? ಭೂತರಾಜನ್ನು ಧರಿಸಿ ಮಹಾರಾಣಿ. ಕನ್ನಡಕ ಕನ್ನಡಕ. ಯುವರಾಜ, ಕಾಲೇಜು ನಾಟಕಗಳಲ್ಲಿ ತಗಡು ಕಿರೀಟ ತಗಡು ಆಭರಣಗಳನ್ನು ಹಾಕಿಕೊಳ್ಳುತ್ತಿದ್ದೆವು. ಈಗ ಹಾಕೊಂಡ್ರದಿನೇನು? ಆದರೆ ಈಗ ನಿಜವಾದ ಆಭರಣಗಳನ್ನು ಧರಿಸುವ ಯೋಗ ನಮಗೆ ಬಂದಿದೆ. ತಾವೇಕೋ ದಣಿದಂತೆ ಕಾಣುತ್ತಿದೆಯಲ್ಲ. ಅಂತಃಪುರಕ್ಕೆ ಹೋಗಿ ವಿಶ್ರಾಂತಿಯನ್ನು ತೆಗೆದುಕೊಳ್ಳಿ. ಯುವರಾಣಿ, ಅವರಿಗೆ ಕೂಲ್ ಡ್ರಿಂಕ್ಸ್ ಕೊಟ್ಟು ಬನ್ನಿ. ಮಹಾರಾಜ ಏನಮ್ಮ ಮನೆ ಬಾಡಿಗೆ ಕೊಡ್ತೀರೇನಮ್ಮ? ಗೋವಿಂದ ಮನೇಲಿಲ್ಲ, ಅವನ್ ಬಂದ ತಕ್ಷಣ ಬಾಡಿಗೆ ಕೊಟ್ಟು ಕಳಿಸ್ತೇನೆ. ಏನಮ್ಮ 3 ತಿಂಗಳಿಂದ ಇದೇ ಡೈಲಾಗ್ ಹೇಳ್ತಾ ಇದ್ದೀರ ವಿನಃ ಮನೆ ಬಾಡಿಗೆ ಮಾತ್ರ ಕೊಟ್ಟಿಲ್ಲ. ಅಲ್ಲಮ್ಮ, ನಾನು ಈ ಮನೆ ಬಾಡಿಗೆ ನಂಬ್ಕೊಂಡೇ ಜೀವನ ಮಾಡ್ತಾ ಇರೋನು. ನೋಡಿ, ಇವತ್ತು ಸಂಜೆ ಒಳಗೆ ಬಾಡಿಗೆ ಕೊಟ್ರೆ ಸರಿ, ಇಲ್ಲ ಇವತ್ತೇ ಮನೆ ಖಾಲಿ ಮಾಡಿಬಿಡಿ. ಅದು ಬಿಟ್ಟು ಬಲವಂತವಾಗಿ ನಾನೇ ಮನೆ ಖಾಲಿ ಮಾಡಿಸೋ ಪರಿಸ್ಥಿತಿ ತಂದ್ಕೋಬೇಡಿ. ಆ ಗೋವಿಂದಿಗೂ ಹೇಳ್ಬಿಡಿ. ಗೊತ್ತಾಯ್ತೇನು ಅಮ್ಮ, ಇಂಥವ್ರಿಗೆಲ್ಲ ಮನೆ ಕೊಟ್ಟು ಆ ಒದ್ದಾಡ್ಬೇಕು. ನೋಡಿ ಅಮ್ಮ, ಕಾವ್ಯ ಎಲ್ಲೋದ್ಲು ಗೊತ್ತಾ? ನಿಮ್ಮನ್ನ ಹುಡಿಕೊಂಡು ಹೋದ್ಲ. ಹೌದಾ? ಸರಿ ಬರ್ತೀನಿ. ಆ ಹಾಳು ಹುಡುಗಿ ಗೋವಿಂದನ್ ಬಲೆಗಾಕೊಂಡಿದ್ದಲ್ದೆ ಆ ಮುದಿ ಹೂನರ್ನ ಬಲೆಗಾಕೊಂಡ್ಬಿಟ್ಲ. ಗೋವಿಂದಿದ್ದಾರಮ್ಮ? ಯಾಕೆ ಅವನ್ ತಲೆ ಕೆಟ್ಟಿ ಕೆಲ್ಸಕ್ಕೆ ಬಂದ ಕಬೋಜಿ ತರ ಮಾಡಿದ್ದು ಸಾಲ್ದೆ ನಡುವೆ ನಾರಾಯಣ ಮಾಡ್ಬೇಕು ಅಂತ ತೀರ್ಮಾನ ಮಾಡ್ಕೊಂಡಿದ್ದೀನಿ. ನಿಮ್ಕೊಂಡ್ ತಲೆಗೆತ್ತೆ ಅಲ್ಲ, ನನ್ ಮಗ ಸಾಕಾಗಲ್ಲ ಅಂತ ಆ ಮುದಿ ಓನರ್ ಬಲೆ ಬೀಸಕ್ ಹೋಗಿದ್ದೇನೆ. ನಾಚಿಗೆ ಕಣ್ಣ ವಿನಾಚಿ, ನಿನ್ ಎಷ್ಟು ಜನ ಹಾಳು ಮಾಡ್ಬೇಕು ಅಂತಿದ್ದೇ ನೀನು? ನಿನ್ನಂತ ಕಾಲ್ ಜಾರದ ಹುಡುಗರನ್ನ ಕಂಡಲ್ಲಿ ಗುಂಡಿಟ್ಟು ಸಾಯ್ಕ್ ಬಿಡ್ಬೇಕು, ಇಲ್ಲಾಂದ್ರೆ ಸಂಸಾರಗಳೆಲ್ಲ ಸರ್ವನಾಶವಾಗಿ ಹಾಳು ಬಿದ್ದು ಕೊಂಪ ಆಗ್ಬಿಡುತ್ತೆ.
ಹೊಟ್ಟಿರೋದು ನೋಡು, ಹೊಟ್ಟಿರೋ ಸ್ಪೀಡ್ ನೋಡಿದ್ರೆ ನೂರ್ ಮನೆ ಹಾಳಾಗೋದು ಗ್ಯಾರಂಟಿ. ಮಾಡಿ ಮಾಡಿ ಹೇಳ್ತೀನಿ. ಅವಳಂತೂ ನಾಚೆ ಬಿಟ್ಟವಳು, ಎಲ್ಲಿ ಕಟ್ಟು ಅಲ್ಲಿಗೆ ಬರ್ತಾಳೆ. ನಿನಗದು ಮಾನ ಮರ್ಯಾದೆ ಏನೂ ಇವೆನೋ? ನಾಚೆ ಮಾನ ಮರ್ಯಾದೆ ಬಗ್ಗೆ ನೀನ್ಯಾಕೆ ತಲೆ ಕಟ್ಕೋತೀಯ? ನಿನ್ಗೆ ಇವ್ ಹುಟ್ಟಿದಿದೆಯಲ್ಲ, ಅದಕ್ಕೆ ನಾವೆಚ್ಚ ಹೇಳಿದ್ರು ಎಲ್ ತಲೆ ಕಟ್ಟುತ್ತೆ? ವಯಸ್ಸಿಗೆ ಬಂದ ಹುಡುಗರಿಗೆ ಕತ್ತೆ ಯಾವ್ದು ಕಸ್ತೂರಿ ಯಾವ್ದು ಅಂತ ನಾವ್ ಎಷ್ಟು ತಲೆ ಕೆಟ್ಕೊಂಡ್ರೆ ಹೇಗ್ ಗೊತ್ತಾಗುತ್ತೆ? ಅಮ್ಮ ಮಚ್ಚು, ಈ ತರ ಮಾತಾಡಿ ಮಾತಾಡಿ ಅವಳನ್ನು ಸಾಯಿಸೋದ್ರಿಂದ ಒಂದೇ ಸಾರಿ ಮೊಟ್ಟವನ್ನು ಕೊಚ್ಚಿ ಹಾಕ್ಬಿಡು. ತಗೋ ಮಚ್ಚು ಕೊಚ್ಚು. ಬೇಡ ಬೇಡ, ನಾನು ಕೊಲೆಗಡಿಕೆಯಲ್ಲ ಕೊಲೆಗಡಿಕೆಯಲ್ಲ. ನೀನು ಯಾವ ರೀತಿ ಕೊಲೆಗಡಿಕೆಯಲ್ವೋ ಅದೇ ರೀತಿ ಅವಳು ನಾಚಿಯಾಗಿರ್ತಾವಳಲ್ಲ. ಈಚಲ ಮೇಲೆ ಕೆಳ ಕೂತವ್ರಲ್ಲ, ಹೆಂಡ ಕುಡಿಯೋರಲ್ಲ. ಯಾಕೆ ಯಾವಾಗಲೂ ಅವಳನ್ನು ಅನುಮಾನ ದೃಷ್ಟಿಯ ನೋಡ್ತೀಯ? ಅವಳೇನು ತಾಯಿಲ್ಲ ತಬ್ಲಿ ಅಂತನೋ, ಅಥವಾ ಹೇಳೋರು ಕೇಳೋರು ಯಾರು ಇಲ್ಲ ಅಂತನೋ? ಇಷ್ಟಕ್ಕೂ ಅವಳು ನನ್ನ ಹುಡ್ಕೊಂಡು ಈ ಮನೆ ಬಂದಿದ್ದು ಯಾಕೆಂದು ಗೊತ್ತಾ ನಿಮಗೆ? ಗೊತ್ತಿಲ್ಲ. ಗೊತ್ತಿಲ್ಲದಿದ್ರು ಚೈನಾ ಗೋಡೆ ಹೆಸರಕ್ಕೆ ಮಾತಾಡ್ತೀಯ ನೀನು? ಮೂರು ತಿಂಗಳಿಂದ ಬಾಡಿಗೆ ಕೊಡಲಿಲ್ಲ ಅಂತ ಓನರ್ ಬಂದು ನಿಂಗೆ ಬೈದೋದಲ್ಲ, ಅದನ್ನ ಕೇಳಿ ನಿಮ್ಗೆ ಬೇಜಾರು ಪಟ್ಟಿಯಲ್ಲ? ಅದು ನೋಡ್ಲಿಕ್ಕೆ ಆದ್ರೆ ಇವಳು ಹೋಗ್ಬಿಟ್ಟು ಈ ಬಯನ ಅಡ ಇಟ್ಬಿಟ್ಟು ಓನರ್ ಬಂದು ದುಡ್ಡು ಕೊಡ್ತಿದ್ದಾಳೆ ಅಂತ ಅವಳು ಬಾಯಿ ಬಂದಾಗ ಬೈತೀಯ ನೀನು? ಮೂರು ತಿಂಗಳಿಂದ ಕೆಲಸ ಇಲ್ಲದೆ ನಾನು ಇದ್ನಲ್ಲ, ಹೂವ ಎಲ್ಲಿಂದ ದುಡ್ಡು ಬಂತ ಅಂತ ಯೋಚನೆ ಮಾಡಿದ್ಯಾ ನೀನು? ಇವಳು ಸಂಬಳದಿಂದಲೇ ನಾವಿಬ್ರು ಬೂವ ಹೊಡಿತಾ ಇದ್ದಿದ್ದು. ಇಷ್ಟೇ ಯಾಕೆ ರಶ್ಮಿ ಮದುವೆಗೆ ನಾನು ಕೋಟ್ಯಾಧಿಪತಿ ತರ ನಾಟಕ ಆಡ್ದನಲ್ಲ, ಆ ನಾಟಕ ದುಡ್ಡು ಎಲ್ಲಿಂದ ಬಂತಂತ ಯೋಚನೆ ಮಾಡಿದ್ಯಾ ನೀನು? ನೀವು ತಾಯಿ ಇವಳಿ ಬಿಟ್ಟೋಗಿದ್ ಒಡೆಯನ್ ಮಾರ್ಬಿಟ್ಟು ದುಡ್ಡು ಹಂಚಿದ್ಲು. ರಶ್ಮಿ ಮದುವೆ ಮಾಡಿದ್ ನಾನಾದ್ರೂ ಮಾಡಿಸಿದ್ ಇವಳು ತಿಳಿತಾ ಅಥವಾ ಇಬ್ಬುಡವಳಿಗೆ ಇನ್ನೇನಾದ್ರೂ ಸಂದೇಹ ಇದೆಯಾ? ಅಯ್ಯೋ ಅಯ್ಯೋ ಅಯ್ಯೋ, ಎಂತ ತಪ್ಪು ಮಾಡಿದ್ದಲ್ಲಮ್ಮ, ಇಂತ ಒಳ್ಳೆ ಹುಡುಗಿನ ಕೆಟ್ಟ ದೃಷ್ಟಿಯಿಂದ ನೋಡಿದ್ದಲ್ಲಮ್ಮ. ನನ್ನ ನಾಲ್ಗೆ ಮಾತು ತನದು ಅನ್ಕೊಂಡಿದ್ದೆ, ಈಗ ನನ್ ಬುದ್ಧಿನೂ ತನದ್ದೆ. ನನ್ ಕ್ಷಮಿಸ್ ಬಿಡಮ್ಮ, ನನ್ ಚಿನ್ನ ನನ್ನ ನನ್ ಕೂಟ ಕಿಟ್ಟು ಬಂದಾರ. ಅಯ್ಯೋ ಅಯ್ಯೋ ಅಯ್ಯೋ, ನೋಡಮ್ಮ ನೀನ್ ಇಂತ ಒಳ್ಳೆ ಹುಡುಗಿಂತ ಮೊದ್ಲೇ ಗೊತ್ತಿದ್ದೆ. ಮೊದ್ಲು ಅವನು ನಿನ್ನ ಮನೆ ಕರ್ಕೊಂಡ್ ಬಂದಿದ್ನಲ್ಲ, ಆದ್ರೆ ನಿನ್ನಿಬ್ಬರ ಮದ್ವೆ ಮಾಡ್ತಿದ್ನಲ್ಲಮ್ಮ. ನೀನೇನು ಮದ್ವೆ ಮಾಡ್ಸೋದು? ನಾನು ಯಾವಾಗಲೂ ಮಾಡ್ಕೊಂಡಾಯ್ತು. ದಾಳಿ ಕೂಡ ನಂದೆ. ಅಯ್ಯೋ ಅಯ್ಯೋ ಅಯ್ಯೋ, ಕೆಲ್ಸಕ್ ಮಾಡಿದೆ ಎತ್ತವಳು ನಾನಿರುವಾಗ ನನಗೆ ತಿಳಿಸ ಮದ್ವೆ ಮಾಡ್ಕೊತೀಯನು? ಎಷ್ಟ ಪಗುರು ನಿನ್ಗೆ, ನಾನಂದ್ರೆ ಕಾಲ್ ಕಸ ನಿನಗೆ. ನನಗೆ ಚಮಕ್ ತೋರ್ತೀಯನು, ಚಮಕ್ ತೋರ್ತೀಯನು? ನಿನ್ನಂತವರನ್ನು ಸುಮ್ಮನೆ ಬಿಡಬಾರ್ದು. ಇಷ್ಟು ಚೆನ್ನಾಗಿದ್ದರೂ ಸಡನ್ ಚೇಂಜ್ ಆಗ್ಬಿಟ್ರಲ್ಲ ನಿಮ್ ತಾಯಿ. ನಮ್ ತಾಯಿ ಸ್ಪೆಷಾಲಿಟಿನೇ ಹಾಗೆ, ಯಾವಾಗ ಏರ್ತಾಳೋ ಯಾವಾಗ ಇಳಿತಾಳೋ ಒಂದು ಗೊತ್ತಾಗಲ್ಲ. ತಗೊಳ್ಳಿ ನೀನ್ ಅವಳಿಗೆ, ಅವಳು ನಿನ್ಗೆ ಆಟಿ ಮಾಡ್ಕೊಳ್ಳಿ, ನಾನ್ ಮಾಡೋ ಹಾಗಿಲ್ಲ. ಇದೆಲ್ಲ ಯಾವಾಗ್ಲೂ ಆಗೋಯ್ತಮ್ಮ. ಆಗೋಯ್ತ? ಯಾರು ಮಾಡಿದ್ರು? ರಶ್ಮಿ. ರಶ್ಮಿನ? ಓ, ಅವಳು ಸೇರ್ಕೊಂಡ್ಲ ನಿನ್ನ ನಾಟಕದಲ್ಲಿ, ಮಾಡ್ತೀನಿ ಅವಳಿಗೆ ಮಾಡ್ತೀನಿ. ತಗೊಳ್ಳಿ ಆಟಿ ಮಾಡ್ಕೊಳ್ಳಿ. ತಗೊಳ್ಳೆ ಅರಸಿಯತ್ತಿರೆ ನಾರಿಮಣಿಗೆ. ತಗೋ ಮಾಡು. ಈ ಸೇರನ್ನ ಬಲ್ಗಾಲಲ್ಲಿ ಕಿಕ್ ಮಾಡ್ಬಿಟ್ಟು ಒಳಗಡೆ ಬಾ. ಹೆಂಗೆ ಎಡಗಾಲಲ್ಲಿ ಒದಿಬಾರ್ದ? ಎಡಗಾಲಲ್ಲಿ ಒದಿಯೋದು ನಿನ್ನನ್ನ. ಒದಿ ರೀ. ಏನೇ? ನಮ್ ಸೊಸೆ ಬಂದ್ಮೇಲೆ ನಮ್ ದನಕ್ಕೊಂದ್ ಕೆಲ್ಸ ಸಿಕ್ತು, ನಮ್ ತಾತನ ಆಸ್ತಿ ಎಲ್ಲ ನಮ್ ಸಿಕ್ಬಿಡ್ತು. ಅದಕ್ಕೆ ರೀ ಈಗ್ಲಾದ್ರೂ ಅವ್ರಿಗೆ ಶೋಭನ ಮಾಡಿಸ್ರಿ. ಲೇ, ಸೊಸೆ ಬಂದ್ಮೇಲೆ ನಮ್ಮ ಅದೃಷ್ಟ ಹೆಚ್ಚಾಯ್ತು ನಿಜ, ಆದ್ರೆ ಅದು ನಮ್ಮ ಪೂರ್ವಜನ ಅದೃಷ್ಟ.
ಅಂದ್ರೆ ನಮ್ಮನೇಲಿದ್ದ ಅದೃಷ್ಟ ನೀನು ಹೊರಗೆ ಬಂತು ಅಷ್ಟೇ. ಅದೇ ರೀತಿ ಅವಳು ತೋರ ಮನೆ ಅದೃಷ್ಟನೂ ಬಂದು ನಮ್ಮ ಜೊತೆ ಸೇರ್ಕೊಳ್ಳಿ, ಆಗ ನಾವು ಡಬ್ಬಲ್ ಅದೃಷ್ಟವಂತ ಆಗ್ತೀವಿ. ಅಲ್ಲಿವರೆಗೂ ಹೇಗೂ ಈ ಹಳ್ಳಿ ಶಕನ ನಾಟಕ ಆಡ್ತಾ ಇದೀವಲ್ಲ ಅದನ್ನ ಹಾಗೇ ಮುಂದುವರ್ಸ್ಕೊಂಡು ಹೋಗೋಣ. ಈ ಹಾಳಾದವನು ಶ್ಯಾಮ್ಸನ್ ಕಿಸ್ಸು ಕಲ್ಕತ್ತಾ ಫ್ಯಾಕ್ಟ್ರಿ ಬೆಂಕಿ ಬಿತ್ತು ಅಂತ ಹೋದನು, ಇನ್ನೂ ಬರ್ಲಿಲ್ವಲ್ಲ. ಅವನು ಬರ್ಲಿ, ಅವನ ಜೊತೆ ಎರಡು ಫ್ಯಾಕ್ಟ್ರಿನೂ ನಡ್ಕೊಂಡ್ ಬರ್ಲಿ, ಆಮೇಲೆ ಶೋಭನದ ಕಾರ್ಯ ಏರ್ಪಾಡ್ ಮಾಡೋಣ. ಈಗ ನೀನ್ ಮಲಗ್ತಾ, ಭೂತ ಪ್ರೇತಗಳು ಮನೆಯೊಳಗೆ ಬರದೇ ಇರ್ಲಿ ಅಂತ ಮಂತ್ರಿಸಿದ ಕುಂಬಳಕಾಯಿ ಕಟ್ತಾ ಇದೀನಿ. ಓಂ ಭೋಲೇನಾಥ್, ಓಂ ಭೋಲೇನಾಥ್. ಮಗು ಬಾ ಇಲ್ಲಿ. ಏನ್ ಸ್ವಾಮಿ ಎದ್ದೇಳು ಮಗು, ಎದ್ದೇಳು ಮಗು, ಎದ್ದೇಳು, ಎದ್ದೇಳು ಮಗು, ಎದ್ದೇಳು ಮಗು, ಎದ್ದೇಳು, ಎದ್ದೇಳು ಮಗು. ಸ್ವಾಮಿ ದೇವ್ರ ಸ್ವಾಮಿ ಶುಭವಾಗಲಿ. ಸ್ವಾಮಿ ನನ್ನ ಇಷ್ಟು ವರ್ಷದ ಕಸನ ಒಂದ್ ಕ್ಷಣದಲ್ಲಿ ಪರಿಹಾರ ಮಾಡ್ಬಿಟ್ರಲ್ಲ ಸ್ವಾಮಿ, ನಿಮ್ಮ ತರ ಯಾವ ರೀತಿ ತೀರ್ಸ್ಬೇಕು ಅಂತ ತಿಳಿತಿಲ್ಲ ಸ್ವಾಮಿ. ಸರ್ವ ಸಂಘ ಪರಿತ್ಯಾಗಿ ಆದ ನಮಗೆ, ಹಿಮಾಲಯವನ್ನು ಸಂಚರಿಸಿ ಬಂದಿರುವ ನಮಗೆ ಇನ್ನೊಂದು ಕಾಲದ ಅಗತ್ಯವಿಲ್ಲ. ಹೋಗು ಚೆನ್ನಾಗಿ ಬದುಕು ಹೋಗು. ಮಹಾಸ್ವಾಮಿ ದಯ ಮಾಡಬೇಕು ಬನ್ನಿ. ಏನಾಗುತ್ತಿದೆ ಸ್ವಾಮಿ? ನೀನು ವಿಧವೆ ಆಗೋ ಕಾಲ ಹತ್ತಿರ ಬಂದಿದೆ ಮುತ್ತೈದಿ. ಏನು ಹೇಳ್ತಿದ್ದೀರ ಸ್ವಾಮಿ? ನೀನು ಸಾಯೋ ಕಾಲ ಬಂದಿದೆ ಮೂರ್ಖ. ಸ್ವಾಮಿ ಅಲ್ಲಿ ನೋಡು, ನಿನ್ನ ಮನೆಯ ಮೇಲೆ ದುಷ್ಟ ಶಕ್ತಿ ಹೇಗೆ ಗಿರಿಕೆ ಹೊಡೆಯುತ್ತಿದೆ. ಎಲ್ಲಿ? ನನಗೇನು ಕಾಣಿಸ್ತಾ ಇಲ್ಲ. ನಿನ್ನಂತಹ ಸಾಮಾನ್ಯನಿಗೆ ದುಷ್ಟ ಶಕ್ತಿ ಕಾಣಿಸುವುದಿಲ್ಲವೋ ದ್ರಾವೆ. ಅಂದ್ರೆ ನಿಧಿಯನ್ನು ಕಾಯುತ್ತಿದ್ದ ದುಷ್ಟ ಶಕ್ತಿ. ಯಾವ ನಿಧಿ? ನಾಟಕ ಮಾಡಿದ್ರೆ ನಿರ್ನಾಮವಾಗಿ ಬಿಡ್ತೀಯ. ನಿಧಿ ಸಿಕ್ಕಿದಾಗ ಅದನ್ನು ಕಾಯುತ್ತಿದ್ದ ಕಂಸನೆಂಬ ದುಷ್ಟ ಶಕ್ತಿಗೆ ನೀವು ಬಲಿಯನ್ನು ಅರ್ಪಿಸಿಲ್ಲ ಅಲ್ಲವೇ? ಇಲ್ಲ. ಆದರೂ ನೀವು ಬದುಕಿ ಉಳಿದಿದ್ದೀರಾ ಎಂದರೆ ನಿಮ್ಮ ಸೊಸೆಯ ಅದೃಷ್ಟದಿಂದ ನೀವು ಬದುಕಿ ಉಳಿದಿದ್ದೀರಿ. ಇಲ್ಲವಾದಲ್ಲಿ ಆ ಕಂಸ, ಆ ಕಂಸನೆಂಬ ದುಷ್ಟ ಶಕ್ತಿಯು ನಿಮ್ಮನ್ನು ಬದುಕಲು ಬಿಡುತ್ತಿರಲಿಲ್ಲ. ದುಷ್ಟಶಕ್ತಿಗಳಲ್ಲಿಯೇ ಅತ್ಯಂತ ಭಯಾನಕವಾದ ದುಷ್ಟಶಕ್ತಿ ಅದು. ಆ ದುಷ್ಟಶಕ್ತಿ ಮನುಷ್ಯರನ್ನು ಸಾಯಿಸುವುದಕ್ಕೆ ಮೊದಲು ವಿಚಿತ್ರವಾದ ಚಿತ್ರಹಿಂಸೆಗೆ ಗುರಿಪಡಿಸುತ್ತದೆ. ಹೌದು, ಮೊದಲು ನಿನ್ನ ಕೈ ಬೆರಳನ್ನು ಪಟಾರ ಎಂದು ಮುರಿಯುತ್ತದೆ, ಆಮೇಲೆ ನಿನ್ನ ಕೈಗಳನ್ನು ಚಟಾರ ಮುರಿಯುತ್ತದೆ, ಆಮೇಲೆ ನಿನ್ನ ಕಾಲುಗಳನ್ನು ಲಟಾರ ಮುರಿಯುತ್ತದೆ. ಕೈ ಇಲ್ಲದೆ ಕಾಲಿಲ್ಲದೆ ನೀನು ದೇಗಿಕೊಂಡು ಹೋಗುತ್ತಿರುವಾಗ ನಿನ್ನ ಬೆನ್ನ ಮೂಳೆಯನ್ನು ಕಿಚ್ಚುವಾರೆಂದು ಮುರಿಯುತ್ತದೆ. ನಂತರ ಹದ್ದಿನ ರೂಪದಲ್ಲಿ ಬಂದು ನಿನ್ನ ಕಣ್ಣನ್ನು ಕುಕ್ಕಿ ಕುಕ್ಕಿ ತಿನ್ನುತ್ತದೆ, ಆಮೇಲೆ ನಿನ್ನ ಕಿವಿಗಳನ್ನು ಕಟ್ಟಿ ಕಟ್ಟಿ ತಿನ್ನುತ್ತದೆ, ಆಮೇಲೆ ನಿನ್ನ ಎದೆಗೆಂದು ಬಗೆದು ಬಗೆದು ಎದ್ದೇಳಿ. ಕಾಪಾಡಿಕೊಳ್ಳುವುದು ನಿನ್ನ ಕೈನಲ್ಲಿದೆ ಮಗು. ಆ ಕಂಸನ ವಧೆಗೆ ಶ್ರೀಕೃಷ್ಣನ ಜನನವಾಗಬೇಕು. ಕೃಷ್ಣ ಅಂದ್ರೆ ಕೃಷ್ಣನಂತಹ ಮಗುವೊಂದು ಈ ಮನೆಯಲ್ಲಿ ಜನಿಸಬೇಕು. ಯಾರು? ನಂಗ? ನಿನಗಲ್ಲವೋ ಮೂರ್ಖ, ನಿನ್ನ ಮಗನಿಗೆ. ಆ ಮಗುವಿನ ಜನನದಿಂದ ಆ ದುಷ್ಟಶಕ್ತಿಯು ಈ ಮನೆಯನ್ನು ಶಾಶ್ವತವಾಗಿ ಬಿಟ್ಟು ಹೊರಟು ಹೋಗುತ್ತದೆ. ಬರುವಾದ ಮೇಲೆ ಬರುತ್ತೇನೆ. ನಡಿ, ಅವ್ರ ಶೋಭನ ನಡೆಸೋಣ. ಏನ್ ಗುರು, ಇಬ್ರಿದೀವಿ ಚೋಟದ ಬಟ್ಟೆ ಹಾಕೊಂಡು ಆಕ್ಟ್ ಮಾಡಿದೀವಿ, ವಿಗ್ಗು ದಾಡಿಗೆಲ್ಲ ಕಾಸು ಕೊಡ್ಬೇಕು. ಒಂದ್ ನೂರು ಎಕ್ಸ್ಟ್ರಾ ತೊಳ್ಳು ಗುರು. ಹೋಗ್ರೆ
ನಾನ್ ಕೂಡ ಕುಂಟೆ ನಾಕಿನ ಸಕ್ಕದ ಮಾಡಿದ್ದೇನೆ, ಅಥವಾ ಜಾಸ್ತಿ ಕೊಡ್ಗುರು. ನಮ್ಮ ಹತ್ರ ಇರೋದೇ ಅಷ್ಟು, ಹೋಗ್ರಯ್ಯ. ನಿಮ್ಗೆ ಹಾಲು ಕುಡ್ಸೋದಿಕ್ಕೆ ಇಷ್ಟು ದಿನ ಬೇಕಾಯ್ತು. ನನಗೆ ಹಾಲು ಬೇಡ. ಈ ಹಂದಿ ನಮ್ ಕಲ್ಕತ್ತಾ ಕರೆಸಿದ್ದಂಗಿದಾನಲ್ಲ. ನೀ ಸ್ವಾಮಿ ನಿಂತ್ಕೊಳ್ಳಿ, ಸ್ವಾಮಿ ನಿಂತ್ಕೊಳ್ಳಿ, ಸ್ವಾಮಿ ನಿಮ್ಮನೇ ನಿಂತ್ಕೊಳ್ಳಿ, ಅರೇ ನಿಂತ್ಕೊಳ್ಳಿ ಸ್ವಾಮಿ. ಸ್ವಾಮಿ ಯಾಕೆ ಓಡ್ತಾ ಇದ್ರೆ, ನಿಂತ್ಕೊಳ್ಳಿ ನಿಂತ್ಕೊಳ್ಳಿ. ಅಯ್ಯೋ ನಿಮ್ದಕ್ಕೆ ಬುರ್ಕಾ ಎಲ್ಲಿ ರಾಯರು? ಅಯ್ಯಯ್ಯೋ, ಬಾಳೆಹಣ್ಣಿನ ಸಿಪ್ಪೆ ಸುಲ್ದಂಗ್ ಸುಲ್ದು ಬಿಟ್ರಲ್ಲ ಎಲ್ಲ ಸೇರ್ಕೊಂಡು. ಹೌದಾ, ಕ್ರಿಸ್ತನೇ ಇದ್ದ? ಹೌದು ಕಣೆ. ಅಲ್ಲರಿ, ಇತ್ರ ಇರ್ಬೋದು. ಜಗತ್ತಲ್ಲಿ ಒಂದೇ ತರ 9 ಜನ ಇರ್ತಾರಂತೆ, ಅದ್ರಲ್ಲಿ ಇವನು ಒಬ್ಬ ಯಾಕಾಗಿರ್ಬಾರ್ದು? ಆಗಿರ್ಬಹುದು ಅಂತ ಇಟ್ಕೊಳ್ಳೋಣ, ಆದ್ರೆ ನನ್ನನ್ನು ನೋಡಿದ ತಕ್ಷಣ ಅವನು ಯಾಕೆ ಓಡೋದಾ? ಹೌದು ಕಣೆ, ಕಲ್ಕತ್ತಕ್ಕೆ ಹೋದ ಕಿಸ್ಸು ಇನ್ನೂ ವಾಪಸ್ ಬರ್ದೇ ಇರೋದು ನೋಡಿದ್ರೆ ನನಗೆ ಯಾಕೋ ಅನುಮಾನ ಬರ್ತೈತೆ. ಆ ಕಿಸ್ಸೆ ಇವನ, ಇವನೇ ಆ ಕಿಸ್ಸ. ನಾನ್ ಪತ್ತೆ ಮೋಡೆ ಮಾಡ್ತೀನಿ. ಇದೇ ಏರಿಯಾದಲ್ಲಿ ಅಲ್ವಾ ಅವನ ನೋಡಿದ್ದು? ಇಲ್ಲೇ ಎಲ್ಲೋ ಇರ್ಬೇಕು. ನಿಂತೋಗಿದೆ ಯಜಮಾನ್ರೆ. ಟೈಮ್ ಎಷ್ಟು? ಎಷ್ಟೋ ಒಂದಷ್ಟು ಆಗಿರುತ್ತೆ, ಹೋಗಯ. ಹೇಳಕ್ಕ ನಿಂಗೆ ಬಾಣ್ಲಿ? ಯಾ ಕೊಳ ಬಚ್ಚಿಟ್ಕೊಂಡಿದ್ಯಾ? ಬಾ ಹೊರಗೆ. ಯಾಕೆ ಮಾತಾಡ್ತಾ ಇಲ್ಲ? ಯಾಕೆ ಬಾಯ್ ಬಿದ್ದೋಯ್ತಾ? ಎಷ್ಟು ಸಲ ನನ್ನ ಸತಾಯಿಸಿದ್ಯಾ? ಹೌದು, ನಾನು ನೋಡಿದ ತಕ್ಷಣ ಪುಸಕ್ ಅಂತ ಹೋಗ್ಬಿಡ್ತಿದ್ದಲ್ಲ, ಯಾಕೆ? ಇವತ್ತು ನಿನ್ನ ಬಿಡೋದಿಲ್ಲ. ನಿನ್ನ ಮಾನ ಮರ್ಯಾದೆನೆಲ್ಲ ನಡು ಬೀದಿನ ಹರಾಜ್ ಹಾಕ್ಲಿಲ್ಲ. ನಾನು ತಂಬೂರಿ ದಾಸಯ್ಯನ ಮೊಮ್ಮಗ, ಪರಂದಾಮಯ್ಯನೇ ಅಲ್ಲ. ಬಾಗಿಲು ತೆಗಿತೀಯೋ ಇಲ್ಲ ಬಾಗಿಲು ಹೊಡೆದು ಒಳಗ್ ಬರ್ಲ. ಅಂಡಾಳು ಜೊತೆ ಹುಚ್ಚಿ ನಾಯಿ ಅಟ್ಟಿಸ್ಕೊಂಡ್ ಬಂದ್ಬಿಡ್ತು. ಅಂಡಾಳು ಅಂಡಾಳು, ನನಗೆ ನಡಿಯಕ್ ಆಗ್ತಾ ಇಲ್ಲ, ಮನೆ ತನಕ ಸ್ವಲ್ಪ ಬಿಟ್ಟು ಬರ್ತೀನಿ, ನಾನು ಸಹಾಯ ಮಾಡ್ತೀನಿ, ಬಾ ಅಣ್ಣೆ ಮನೆ ತನಕ ಬಿಡ್ತೀನಿ.
ಮಕನಕ್ಕೂ ಕಲ್ಯಾಣ ಮಾಡಿದೀಯಲ್ಲ, ನನ್ನನ್ನು ಕರೆದೆಯಾ? ಈಗ ಮಾತ್ರ ಈ ಸಂಗತಿ ನಾಡಗ ಬಂತ? ಆಗಲ್ಲ ಅಂಡಳು, ಅದೊಂದ್ ದೊಡ್ಡ ಕತೆ. ಆ ಕಲ್ಕತ್ತಾ ಕೋಟ್ಯಾಧಿಪತಿ ಇದನಲ್ಲ, ಕನ್ನಡಕ್ಕೆ ಹಾಕೊಳೆ. ಹುಚ್ಚು ನಾಯಿ ಅಟ್ಯಾಕ್ ಮಾಡುತ್ತೆ, ಹುಚ್ಚು ಹೆಚ್ಚಾಗಿ. ಅಂಡಳು ನೀ ಕೂತ್ಕೋ. ಭಾಗ್ಯಲಕ್ಷ್ಮಿ ಎರಡ್ ಲೋಟ ಕಾಫಿ ತಗೊಂಬಮ್ಮ. ಸರಿ ಮಾಮಯ್ಯ. ಹೇಗಿದ್ಯ ಅಂಡಳು? ನಲ್ಲ ಇರ್ತೀಯ ಅಮ್ಮ, ಯಾವಾಗ್ಲೋ ನಿನ್ ನೋಡಿದ್ದು. ಏನಮ್ಮ ನಮ್ ಚಿಕ್ಕಪ್ಪ ವ್ಯಾಪಾರಕ್ಕೋಸ್ಕರ ತಮಿಳ್ನಾಡಿಗೆ ಹೋದ್ರ ಅವ್ರು ಅಲ್ಲೇ ಸೆಟ್ಲ್ ಆಗ್ಬಿಟ್ರು, ಇವಳು ಓದಿದ್ದು ಬೆಳೆದಿದ್ದೆಲ್ಲ ಅಲ್ಲೇ, ಅದಕ್ಕೆ ಅವ್ರ ಭಾಷೆ ಆಗಿದೆ. ಅಂಡಳು ನಮ್ ಸೊಸೆ ಭಾಗ್ಯಲಕ್ಷ್ಮಿ ಹೇಳದಲ್ಲ, ಕೋಟ್ಯಾಧಿಪತಿ ತಂಗಿ. ಕೊಡಮ್ಮ. ಕೊಂಚ ಮಗ ತೋರಿಸು. ಇವಳು ಕಲ್ಕತ್ತಾ ಕೋಟ್ಯಾಧಿಪತಿ ತಂಗ. ನೀ ಮೋಸ ಪೋಯಿತೆ. ಹಿಂದೆ ಹೇಳಿದರೆ ಗೊತ್ತಾಕಲ್ಲ ನನ್ನ ಕೂಡವ ಅಂದ ಕಲ್ಕತ್ತಾ ಪ್ಯಾಲೇಸ್ ನ ನಾನು ತೋರಿಸ್ತೀನಿ. ನೋಡ್ತೀಯ ಅಣ್ಣೆ, ಇದೇ ಗಲಗಲಗತ್ತ ಪ್ಯಾಲೇಸ್ ಅಂತ ಮಗಾನಾದಾವ ಹೊರಕ್ಕೆ ಗರಿ. ಹೇ ಕ್ರಿಸ್ತು, ಹೇ ಗೋವಿಂದ, ಹೇ ಗೋವಿಂದ ಬಾರ ಹೊರಗೆ. ಯಾರು ನೀವು? ನಾನು ಯಾರು? ಹೌದು ಯಾರು? ನಾನು ರಾಜವಂಶಸ್ಥ ಪರಂದಾಮಯ್ಯ. ನಿಮಗೆ ಗೊತ್ತಿಲ್ವಾ ಯಾವ ತರ ರಾಜವಂಶಸ್ಥ ಪರಂದಾಮಯ್ಯ ರೀ ನೀವು? ನೋಡಿದ್ಕೊಂಡು ನಿಮ್ಮನ್ನು ಗುರ್ತು ಹೇಳ್ತೀವಿ. ಮೈಸೂರು ಮಹಾರಾಜ್ರ ಏನ್ರಿ ಅವನು ಮಾತಾಡ್ತಿದ್ದಾನೆ? ಏಯ್ ಆಂಟಿ, ಏನ್ ಹಾಗೆ ಹೇಗೆ ಅಂತ ಮರ್ಯಾದೆ ಇಲ್ದೆ ಮಾತಾಡ್ತಿದ್ಯಾ? ಗಲಾಟೆ ಮಾಡಿದ್ರೆ ಮಂಗಮ್ಮನ ಪಾಳ್ಯದ ಮೋರಿಯಲ್ಲಿ ಹೂತ. ಅಂದ್ರೆ ನಾವು ಯಾರು ಅಂತಲೇ ಗೊತ್ತಿಲ್ವಾ? ನಿಂಗೆ ಹುಚ್ಚ ಕಡ್ದಿದ್ಯಾ? ಆವಾಗ ನೀವು ಕೇಳಿದ್ದೆ ಕೇಳ್ತಿದ್ಯಲ್ಲ. ಹೋಗ್ಲಿ, ಇವಳು ಯಾರು ಅಂತ ಆದ್ರೂ ಗೊತ್ತಾ ನಿಮಗೆ? ಇವಳ ಯಾರಮ್ಮ ನೀನು? ನನ್ನ ಹೆಸರು ಲಕ್ಷ್ಮಿ ಅಂತ, ನಮ್ಮಣ್ಣ ಸ್ಯಾಮ್ಸನ್ ಕ್ರಿಸ್ ಅಂತ. ಅವ್ನ್ ನೋಡೋಕೆ ನಿಮ್ ತರನೇ ಇದ್ದಾನೆ. ಓ ಅದ್ದ ವಿಷಯ, ಅದಕ್ಕೆ ಆವಾಗ ಇಲ್ಲಿ ಇವರೆಲ್ಲ ನನ್ ನೋಡಿ ಎಗರಾಡ್ತಿದ್ದಾರೆ. ಇವರಿಬ್ಬರು ನಾಡಗ ಮಾಡ್ತಾ ಇದ್ದಾರೆ. ತಂಗಚಿಕ್ಕಿ ತನ್ನೆ ಮೇಲೆ ಚೆನ್ನಾಗಿ ನಾಕು ಬಾರಿತು, ಆಗ ನಿಜವಾದ ಅಣ್ಣ ಹೊರಕ್ಕೆ ಬರ್ತಾನೆ. ನಿಮಗೆ ಇವಳು ಯಾರು ಅಂತಲೇ ಗೊತ್ತಿಲ್ಲ ಅಲ್ಲ? ಗೊತ್ತಿಲ್ಲ. ಲಕ್ಷ್ಮಿ, ನಿನಗೂ ಇವ್ಳು ಯಾರು ಅಂತಾನೆ ಗೊತ್ತಿಲ್ಲ ಅಲ್ವಾ? ಗೊತ್ತಿಲ್ಲ ಮಾವಯ್ಯ. ನನ್ನ ಹತ್ರ ಸುಳ್ಬಗಳ್ತೀನಿ ನೀನು? ಈಗ ನಿಜವಾದ ಅಣ್ಣ ಹೊರಕ್ಕೆ ಒಪ್ಪ, ಇವಳು ನಿನ್ ತಂಗಿ ಅಂತ. ಒಪ್ಕೊಳಕ್ ನಂಗ್ ತಂಗಿಯರಿದ್ರೆ ತಾನೆ, ನಂಗ ಅಕ್ಕನೂ ಇಲ್ಲ ತಂಗಿನೂ ಇಲ್ಲ. ಇವಳು ನಿನ್ ತಂಗಿ ಅಲ್ಲದೆ ಹೋಗಿದ್ರೆ ನನ್ ಕೈ ಯಾಕೆ ಹಿಡ್ಕೋತಾ ಇದ್ದೆ? ಇವಳು ನನ್ ಸೊಸೆ, ನಾನು ಅವಳ ಹೊಡಿತೀನಿ ಬಡಿತೀನಿ ಅದು ನನ್ನ ಇಷ್ಟ. ನೋಡ, ನನಗೆ ಹೆಣ್ಣು ಮಕ್ಕಳಂದ್ರೆ ಭಾರಿ ಗೌರವ. ನನ್ನ ಕಣ್ಣು ಮುಂದೆ ಯಾರಾದ್ರೂ ಹೆಣ್ಣು ಮಕ್ಕಳ ಮೇಲೆ ಕೈ ಮಾಡಿದ್ರೆ ಅವ್ರ ಕೈಗಳನ್ನು ಮುರಿದಾಕ್ಬಿಟ್ಟು. ಮೊದ್ಲೇ ನನಗೆ ಹ್ಯಾಂಡ್ ಬ್ರೇಕರ್ ಅಂತ ಹೆಸರಿದೆ. ಹೇಯ್ ಆಂಡಾಳು, ಜಾಸ್ತಿ ಹರ್ಚ್ಬೇಡ, ವದಚ್ಚ ಊರು ಬಿಟ್ಟು ಓಡೋಣ. ಏನಾ ಹೆಣ್ಣು ಮಕ್ಕಳ ಮೇಲೆ ಕೈ ಮಾಡ? ವುಮೆನ್ಸ್ ಪ್ರೊಟೆಕ್ಷನ್ ಸೆಲ್ ಫೋನ್ ಮಾಡಿದ್ರೆ ಹೀರೋ ನಾಕು ಉದುರಿಸ್ಬಿಟ್ಟು ಕತ್ತೆ ಮೇಲೆ ಮೆರವಣಿಗೆ ಮಾಡ್ತಾರೆ ಗೊತ್ತಾ? ಏಯ್ ತಗಡು. ಅಯ್ಯೋ ಅಯ್ಯೋ, ಗೋವಿಂದ ಗೋವಿಂದ ಗೋವಿಂದ, ಬಿಡಕಲ್ಲ ಬಿಡಕಲ್ಲ. ಏನಾಯ್ತು ಬಿಗ್ರೆ, ಏನಾಯ್ತಮ್ಮ ಲಕ್ಷ್ಮಿ? ಅಯ್ಯೋ ನಾಕೆಲ್ಲ ಗೊತ್ತಾಗೋಯ್ತಾ? ಅಯ್ಯೋ ಬಿಗ್ರೆ, ಅವ್ನ ತಪ್ಪನ್ನೆಲ್ಲ ಕೆಬಿಸ್ಬಿಡಿ ನೋಡಿ, ಅವ್ನ ತುಂಬ ತರ್ಲೆ. ನಿಮ್ ಮಗ ಇವಳನ್ನ ಬಿಡ್ತಾರಂತ ಗೊತ್ತಾದಾಗ ಕೋಟ್ಯಾಧಿಪತಿ ನಾಯ್ತಾರಿ
ಈ ಮದುವೆ ಮಾಡ್ತಾ ನಾನು ಎಷ್ಟು ಬೇಡ ಅಂದ್ರೆ ಕೇಳಲಿಲ್ಲ. ನೀವು ದೊಡ್ಡವರು ಅಂತಪ್ಪನ್ನೆಲ್ಲ ಹೊಟ್ಟೆಗೆ ಹಾಕೊಳ್ಳಿ, ನನ್ನ ಮಗ ಬಹಳ ಹಾಳು ಮಾಡಬೇಡಿ. ಬಿದ್ರೆ ಬಿದ್ರೆ ನಿಮ್ದಮ್ಮಯ್ಯ ನಿಮ್ ಕೈ ಮುಗಿದು. ಈಗೇನ್ ಹೇಳ್ತೀಯೋ ಕಲ್ಕತ್ತಾ ಕೋಟ್ಯಾಧಿಪತಿ ಸ್ಯಾಮ್ಸನ್ ಕ್ರಿಸ್ತು, ನನ್ನೇ ಏ ಮಾಡಿಸ್ತ್ಯಾ? ನಿನ್ನ ಮೇಲೆ ಚೀಟಿಂಗ್ ಕೇಸ್ ಹಾಕಿ ಕಂಬಿ ಅನ್ಸ ಮಾಡ್ಲಿಲ್ಲ. ನಾನು ತಂಬೂರಿ ದಾಸಯ್ಯ ಮೊಮ್ಮಗ ಪರಂದಾಮಯ್ಯನೇ ಅಲ್ಲ. ಪರಂದಾಮಯ್ಯನವರೇ, ನಿಮ್ಗೊಂದು ವಿಷಯ ಗೊತ್ತಾ? ಏನು? ಈ ಭೂಮಿಯಲ್ಲಿ ನಿಧಿಗಿರಿ ಸಿಕ್ಕಿದ್ರೆ ಏನ್ ಹೇಳ್ದೆ? ಅದೇ, ಈ ಭೂಮಿಯಲ್ಲಿ ನಿಧಿಗಿರಿ ಸಿಕ್ಕಿದ್ರೆ ಮೊದ್ಲು ಅದನ್ನ ಸರ್ಕಾರಕ್ಕೆ ತಿಳಿಸ್ಬೇಕು ಗೊತ್ತಾ? ನನಗೇನು ಗೊತ್ತಿಲ್ಲಪ್ಪ. ಸರ್ಕಾರಕ್ಕೆ ತಿಳಿಸಿದ್ರೆ ಏನಾಗುತ್ತೆ ಗೊತ್ತಾ? ಗೊತ್ತಿಲ್ಲಪ್ಪ. ಪೊಲೀಸ್ನವ್ರು ಮನೇನ್ ರೈಡ್ ಮಾಡಿ ನಿಧಿನ ಸೀಸ್ ಮಾಡಿ ಮನೆಯವ್ರನ್ನ ಬೂಟ್ ಕಾಲಲ್ಲಿ ಒದ್ದು ಲಾಕಪ್ ಕರ್ತಾರೆ ಗೊತ್ತಾ? ಗೊತ್ತಿಲ್ಲಪ್ಪ. ಸರ್ಕಾರಕ್ಕೆ ಮೋಸ ಆಗಿದೆ ಅಂತ ಹೇಳಿ 20 ವರ್ಷ ಜೈಲಲ್ಲಿ ರಾಗಿ ಬೀಸಬೇಕಾಗತ್ತೆ, ಅದು ಗೊತ್ತಾ? ಗೊತ್ತಿಲ್ಲಪ್ಪ. ಅದೆಲ್ಲ ಗೊತ್ತಾಗೋ ಕಾಲ ಈಗ ನಿಮಗೆ ಬಂದಿದೆ. ಗೊತ್ತು ಮಾಡೋದು ಬೇಡ ರಾಜ. ಅದು ನಮ್ ತಾತ ನಿಧಿ, ನಮಗೆ ಸಿಕ್ಕೈತೆ. ನಾನಾದ್ರ ಮೇಲೆ ಭಾರಿ ಆಸೆ ಇಟ್ಟಿದ್ದೀನಿ ರಾಜ. ನಾನು ಅಷ್ಟೇ, ನನ್ನ ತಂಗಿ ಮೇಲೆ ಭಾರಿ ಆಸೆ ಇಟ್ಕೊಂಡಿದ್ದೀನಿ ರಾಜ. ಗೊತ್ತಾಗೋಯ್ತು ರಾಜ. ಲಕ್ಷ್ಮಿ ನೋಡಿ ಅಮ್ಮ ಮನೆಗೆ ಹೋಗೋಣ. ಅಂದಳು ನಡಿ ಹೋಗೋಣ. ಐಶೋ ಬಾರೆ ಅಮ್ಮ, ಬರ್ತೀನಮ್ಮ. ಗೋವಿಂದ ಈ ಗೋವಿಂದ ಅಷ್ಟೊಂದು ಹಾರಾಟದ ಮನುಷ್ಯ ಅಷ್ಟು ಬೇಗ ಬದಲಾಗ್ಬಿಟ್ನಲ್ಲೋ, ಪಕ್ಕ ಕರ್ಕೊಂಡು ಏನ್ ಹೇಳಿದ್ಯೋ? ಭಗವದ್ಗೀತೆ. ಹೇಗೂ ನಾಟಕ ಅಂತ ಗೊತ್ತಾಯ್ತಲ್ಲ, ಚೆನ್ನಾಗಿ ಉಗಿದು ಬಂದಲ್ಲ. ಇಲ್ಲ ಇಲ್ಲ, ನೀನೇನೋ ಮುಚ್ಚಿ ಮುಚ್ಚಿ ಇಡ್ತೀಯ. ನಿಧಿ ಯಾವ ನಿಧಿ? ನನಗೇನು ಗೊತ್ತಿಲ್ಲಪ್ಪ. ಗೊತ್ತಿಲ್ಲ? ಹ್ಮ್ ಗೊತ್ತಿಲ್ಲ. ಸರಿ ಬೇಡ, ಪೊಲೀಸ್ ಹೇಳಿದರೆ. ಪೊಲೀಸ್ನವ್ರಿಗೆ ಹೇಳ್ಬಿಟ್ಟಿಯ ನಿಧಿ ಸಿಕ್ಕಿದ್ದು ನಿಜ? ನಿಜಮಾ? ನಿಜಾನೇ. ನೀನು ಪೊಲೀಸ್ನವ್ರ ಹತ್ರ ಹೋಗ್ಬಿಟ್ರೆ ಆ ನಿಧಿ ನಿನಗೂ ಸಿಗಲ್ಲ ನನಗೂ ಸಿಗಲ್ಲ. ನೀನು ಸುಮ್ಮನೆ ಇದ್ರೆ ನಿನ್ನ ಮಗಳಿಗೊಂದು ಒಳ್ಳೆ ಗಂಡು ನೋಡಿ ಮದುವೆನೂ ಮಾಡ್ತೀನಿ, ನಿನ್ಗೊಂದು ಮನೆಯೂ ಕಟ್ಟಿಸ್ಕೊಡ್ತೀನಿ. ನಂಗೂಜಪ್ಪ ಆ ನಿಧಿ ತೋರಿಸು ಅಣ್ಣೆ. ಬಂಗಾರ ಕಿರೀಟ, ಅಯ್ಯೋ ಅಯ್ಯೋ, ಬಂಗಾರ ಕಾರು, ಇದೆಲ್ಲ ನಮ್ಮ ನಮ್ಮದೇನಾ? ಎಲ್ಲ ನಮ್ದೇ, ನಮ್ ತಾತ ಆಸ್ತಿ. ನಲ್ಲ ತಾತ ನಲ್ಲ ಅಣ್ಣೆ, ಇದು ಚೊಕ್ಕ ಬಂಗಾರ ಅಂತ ಚೆಸ್ಟ್ ಮಾಡಿಸಿದ್ಯಾ? ಟೆಸ್ಟ್ ಮಾಡ್ಸಕ್ಕೆ ಅಂತ ಹೊರಗಡೆ ತಗೊಂಡು ಹೋದ್ರೆ ಪೊಲೀಸ್ನವ್ರಿಗೆ ಅವ್ರಿಗೆ ಇವ್ರಿಗೆ ಗೊತ್ತಾದ್ರೆ ನಮಗೆ ತೊಂದ್ರೆ ಅಲ್ವಾ? ಹೆಂಗೆ ಅಣ್ಣೆ, ಒಂದು ಸಣ್ಣ ಆರವನ್ನ ತಕ್ಕೊಂಡು ಹೋಗಿ ಚೆಸ್ಟ್ ಮಾಡಿಸಿದ್ರೆ ತಪ್ಪು ಇರಲ್ಲ ಅಲ್ಲವಾ? ನೀನ್ ಹೇಳೋದು ಸರಿನೇ. ಇದು ಟೆಸ್ಟ್ ಮಾಡೋಣ, ಇದನ್ ನೋಡಿ. ಇದೇನ್ ಸಿಕ್ತು ನಿಮ್ಗೆ? ಇದು ನಮ್ದೇನೆ, ನಮ್ ತಾತಂದು. ಈಗ ಇದು ಬೆಲೆ ಎಷ್ಟಿರ್ಬೋದು? 50,000. 50,000 ಅಲ್ಲ, ಬರೀ 50 ರೂಪಾಯಿ. 50 ರೂಪಾಯಿನಾ? ಗಿಲೀಟ್ ಮಾಡ್ಬೇಕು, ಇನ್ನಿಷ್ಟು ಕೊಡ್ತಾರೆ. ಅಯ್ಯ, ಇದು ನಾನೇ ಎಸ್ ಬಿ ಆರ್ ಡ್ರಾಮಾ ಕಂಪನಿ ಮಾಡಿಸ್ಕೊಟ್ಟಿದ್ದು. ಎಸ್ ಬಿ ಆರ್ ಡ್ರಾಮಾ ಕಂಪನಿ? ಏನೇ ಅಣ್ಣ ತಂಗಿ ಸೇರ್ಕೊಂಡು ಈ ಪರಂದಾಮಯ್ಯಂಗೆ ಪರಿಣಾಮ ಹಾಕ್ತೀರ? ಅವಳಿಗೆ ಕಂಪ್ಲೇಂಟ್ ಕೊಡಬಾರ್ದು. ಅವಳ ಪರ ಹೋಗಿ ಮಾತಾಡಿ, ಮನೆ ಜಾಗ ಇಲ್ಲ. 10 ಲಕ್ಷ ರೂಪಾಯಿ ತಂದ್ರೇನೆ ಈ ಮನೆ ಒಳಗೆ ಸೇರಿಸ್ಬೋದು. ಹೋಗೆ ಹೋಗೆ, ನಾನು ಹೋಗೋದಿಲ್ಲ, ನಾನೇ ಹೋಗ್ಬೇಕು, ಇದು ನನ್ನ ಮನೆ. ಇವಳನ್ನ ಹಂಗೆ ಹೊರಕ್ಕೆ ಕಳಿಸಬೇಡ, ಸೈವನ್ ಪೇಪರ್ ಮೇಲೆ
ಹೃದಯದ ಕಥೆಯ ಕೇಳಿರು ಆಸೆಗಳೆಲ್ಲ ಕನಸು ಕನಸು ಆಗದು ಎಂದು ನನಸು ನನಸು ನಾರಿಯ ಪೂಜಿಸೋ ನಾಡು ನಾರಿಗೆ ಏನಿದು ಪಾಡು ಯುಗವೇ ಉರುಳಿ ಹೋದರು ನೆಮ್ಮದಿ ಎಂದು ಕನಸೇ ಕನಸೇ ಕಂಬನಿ ಮಾತ್ರ ಬೊಗಸೇ ಬೊಗಸೇ ಕೊಡಿ ಅಯ್ಯೋ ಎಷ್ಟು ಹಸಿವಾಗ್ತಾ ಇದೆಯಾ ಅನ್ನ ಬೇಕಾ ಹಾಗಾದ್ರೆ ಈ ಡೈವರ್ಸ್ ಪೇಪರ್ಗೆ ಸೈನ್ ಹಾಕೊಳ್ಳಮ್ಮ ಮತ್ತೆ ತುಂಬಾ ನೀವು ಅನ್ನ ಕೊಟ್ಟೆ ಇದ್ರೆ ಪರವಾಗಿಲ್ಲ ನಾನು ಸೈನ್ ಹಾಕಲ್ಲ ಸೈನ್ ಹಾಕೆ ಅನ್ನ ತಿನ್ನೆ ನೀರು ನೀರೇನು ಚೂಸೇ ಕೊಡ್ತೀನಿ ಆದ್ರೆ ಇದಕ್ಕೊಂದು ಸೈನ್ ಮಾಡಿದ್ರು ಸೈನ್ ಮಾಡಲ್ಲ ಸೈನ್ ಮಾಡಲ್ಲ ನಾರಿಯ ಪೂಜಿಸೋ ನಾಡು ನಾರಿಗೆ ಏನಿದು ಪಾಡು ಯುಗವೇ ಉರುಳಿ ಹೋದರು ನೆಮ್ಮದಿ ಎಂದು ಕನಸೇ ಕನಸೇ ಕಂಬನಿ ಮಾತ ಬೊಗಸೇ ಬೊಗಸೇ
ಮಾತು ತಿಳಿಸಿಲ್ಲ ನೀ ನನ್ಗೆ? ಗೌರಿ ಕೇಸಿಂದ ಬುಕ್ ಮಾಡ್ಬಿಟ್ಟು ಇವರೆಲ್ಲ ಒದ್ದು ಒಳಗಾಗ್ತೀನಿ. ಪೊಲೀಸ್ನವ್ರು ಬೂಟ್ ಕಾಲರ್ ಒದ್ದಾಲೆ ಇವ್ರಿಗೆ ಸರಿಯಾಗಿ ಬುದ್ಧಿ ಬರೋದು. ಬೇಡ, ಪೊಲೀಸ್ ಹತ್ರ ಹೋದ್ರೆ ಸಮಸ್ಯೆ ದೊಡ್ಡದಾಗುತ್ತೆ ಹೊರತು ಪರಿಹಾರ ಸಿಗೋದಿಲ್ಲ. ಹಾಗಂತ ನಾವು ಕೈ ಕೊಟ್ಕೊಂಡು ಸುಮ್ಮನೆ ಕುತ್ಕೊಂಡಿರ್ಬೇಕಂತೀಯ? ನಿಮ್ಗೆ ಅಷ್ಟೊಂದೆಲ್ಲ ಹಿಂಸೆ ಕೊಟ್ಟಿದ್ರು ನೋಡ್ಕೊಂಡಿರ್ಬೇಕಂತೀಯ? ಹಿಂಸೆ ತಾನೆ, ಕೊಡ್ಲಿ ಬಿಡೋಣ. ಎಷ್ಟು ದಿನ ಕೊಡ್ತಾರೆ ಅವರು? ಕೊಟ್ಟು ಕೊಟ್ಟು ಅವ್ರಿಗೆ ಬೇಸರಾಗಿ ಸುಮ್ಮನೆ ಆಗ್ಬಿಡ್ತಾರೆ. ಇಷ್ಟಕ್ಕೂ ನನ್ ಗಂಟ ನನ್ ಕಡೆ ಇದಾರಲ್ಲ, ನನ್ಗಷ್ಟೇ ಸಾಕು ಬಿಡೋಣ. ಅಲ್ಲಯ್ಯ ದನ, ಅಷ್ಟೊಂದು ಒಳ್ಳೆ ಕೆಲ್ಸದಲ್ಲಿದೀಯ, ಬೇರೆ ಮನೆ ಮಾಡ್ಕೊಂಡು ಹೆಂಚಿ ಜೊತೆಗೆ ಸಂತೋಷವಾಗಿರಕ್ಕೆ ಏನೇ ರೋಗ ನಿಂಗೆ? ನನಗೇನು ಆಸೆ ಇದೆ ಪಾವ, ಆದ್ರೆ ನಾನು ಕೊಟ್ಟ ಭಾಷೆ ಅಡ್ಡ ಬರ್ತಾ ಇದೆ. ಭಾಷೆನ? ಹೌದು ಪಾವ, ಮದ್ವೆಗ್ ಮುಂಚೆನೆ ದೇವ್ರ ಮೇಲೆ ಪ್ರಮಾಣ ಮಾಡ್ಕೊಂಡಿದ್ದಾರೆ, ಯಾವುದೇ ಕಾರಣಕ್ಕೂ ತಂದೆ ತಾಯಿ ಬಿಟ್ಟು ಬೇರೆ ಹೋಗ್ಬಾರ್ದು ಅಂತ. ಹಾಗೊಂದ್ ವೇಳೆ ಹೋದ್ರೆ ಸೀಮೆಣ್ಣೆ ಸುರ್ಕೊಂಡು ಸುಟ್ಟು ಹೋಗ್ತೀವಿ ಅಂತ ಹೆದರ್ಸ್ತಾ ಇದಾರೆ. ಜೊತೆಗೀಗ ಆ ಆಂಡಾಳಮ್ಮ ಬೇರೆ ಇನ್ನೂದೆಲ್ಲ ಹಚ್ಕೊಡ್ತಾ ಇದ್ದಾಳೆ. ಮೊದ್ಲು ಆಂಡಾಳಮ್ಮನ ಬುರುಡೆ ಒಡೆದಾಕ್ಬಿಡ್ತೀನಿ. ಅಣ್ಣ, ಅಂತ ಹುಚ್ಚ ಕೆಲಸ ಮಾಡಿ ಜೈಲ್ ಕೇಳಿ ಹೋಗ್ಬಿಟ್ಟಿಯಾ? ನಿನ್ನ ನಂಬ್ಕೊಂಡು ಅಮ್ಮ ಅತ್ತೆ ಇದಾರೆ ಅಂತ ಮರಿಬೇಡ, ನನಗೆ ತೀರ ಕಷ್ಟ ಆದಾಗ ನೀನು ಬರುವಂತೆ. ಸರಿ ನಮ್ಮ, ತುಂಬಾ ತೊಂದರೆ ಆದ ಫೋನ್ ಮಾಡು, ಖಂಡಿತ ಬರ್ತೇನೆ. ಸರಿ ಅಣ್ಣ, ಬರ್ತೇನಮ್ಮ. ಸರಿ ಬಾ. ಹಾ, ಎಷ್ಟೇ ಹಿಂಸೆ ಕೊಟ್ರು ಅವಳು ಡೈವರ್ಸ್ ಪೇಪರ್ಗೆ ಸೈನೇ ಹಾಕಲ್ಲ ಅಂತಾಳಲ್ಲಮ್ಮ, ಏನಮ್ಮ ಮಾಡೋದು? ಒಂದು ಕೆಲಸ ಮಾಡಿದರೆ ಏನು? ಅವಳನ್ನು ಮುಟ್ಟಿಸಿ ಬಿಟ್ಟರೆ ಕೊಲೆನಾ? ಕೊಲೆಗಿಲ್ಲ, ತರ್ಕೊಲೆ. ಆತ್ಮಗತ್ತು ದಿನ ಪೇಪರ್ ನಲ್ಲಿ ಬಾದುವುದಿಲ್ಲವಾ? ಹೊಟ್ಟೆ ನೋವು ತಾಳಲಾರ್ದೆ ಆತ್ಮಹತ್ಯೆ ಮಾಡಿಕೊಂಡರು ಅಂತ ಹಂಗೆ ಇವಳು ಮಾಡಿಕೊಂಡಳು ಅಂತ ಹೇಳಿದ್ರಾಯ್ತು. ಮತ್ತೆ ಪೊಲೀಸು ಯಾಕೆ ಭಯ ಪಡ್ತೀಯ? ಪೊಲೀಸ್ಗೆ ಲಂಚ ಕೊಟ್ಟರೆ ಕೇಸು ಉಲ್ಟ ಪಲ್ಟ. ಆಮೇಲೆ ನಿನ್ನ ಮಕ್ಕಳಿಗೆ ಇನ್ನೊಂದು ಹೆಣ್ಣು ತಂದು ಕಲ್ಯಾಣ ಮಾಡಿದ್ರಾಯ್ತು. ನಿಜ ನಿಜ ನಿಜ. ಯಾವ ರೀತಿ ಸಾಯಿಸೋದು? ವಿಷಮ ಕೊಟ್ಟು ಏನಾಯ್ತು ಲಕ್ಷ್ಮಿಕ್ಕ? ವಿಷ ಹಾಕ್ಬಿಟ್ಟಿಯಾ? ಇನ್ನು ಹಾಕಿಲ್ಲ ಅಣ್ಣೆ. ಮತ್ತೆ ಅವಳಿಗೆ ವಿಪರೀತ ವಾಂತಿ ಮೇಲೆ ವಾಂತಿ, ಡಾಕ್ಟರ್ ಬಂದಿದ್ದಾಳೆ. ಏನಾಯ್ತು ಗೊತ್ತಿಲ್ಲಪ್ಪ, ಡಾಕ್ಟರ್ ಕೇಳಬೇಕು. ಡಾಕ್ಟ್ರೆ, ಏನಾಯ್ತು ಲಕ್ಷ್ಮಿಗೆ? ಏಕೆ ಏನಾಯ್ತು ಅಂತ ನಿಮ್ಗೆ ಗೊತ್ತಿಲ್ವಾ? ಇಲ್ಲ, ನಿಮ್ಗೂ ಏನು ಗೊತ್ತಿಲ್ವಾ? ನನಗೆ ಏನು ಗೊತ್ತಿಲ್ಲ. ನೀವು ತಾತ ಆಗ್ತಾ ಇದ್ರಿ, ನೀವು ತಂದೆ ಆಗ್ತಿದ್ರ. ಅಯ್ಯೋ 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 ಅಯ್ಯೋ, ನೀನ್ ಅಪ್ಪ ಆಗ್ತಾ ಇದೀಯ, ನನ್ ತಾತ ಆಗ್ತಾ ಇದೀನಿ, ನೀ ಮನೆಗೆ ವಾರಸದಾರ ಬರ್ತಾ ಇದ್ದಾರೆ, ಅಯ್ಯೋ ಅಜ್ಜಿ ಆಗ್ತಾ ಇದೀಯಾ, ಅಯ್ಯೋ ಅಯ್ಯೋ, ನನಗೆ ಸಂತೋಷ ಆಗ್ತಾ ಇದೆ ಗೊತ್ತಾ. ಲಕ್ಷ್ಮಿ, ಹಣದ ಆಸೆಯಿಂದ ನೀನು ತುಂಬಾ ನೋಯಿಸ್ಬಿಟ್ಟೆ, ನೆನೆಸ್ಕೊಂಡ್ರೆ ನನ್ನ ಮೇಲೆ ನನಗೆ ಅಸಹ್ಯ ಆಗುತ್ತೆ. ನನ್ನ ಕ್ಷಮಿಸ್ಬಿಡಮ್ಮ. ಅಯ್ಯೋ, ಅಷ್ಟು ದೊಡ್ಡ ಮಾತಾಡ್ಬೇಡಿ ಮಾವಿಯ, ನಾನ್ ನಿಮ್ ಮಗಳಿಗೆ ಹಾಗೆ ತಂದೆಗೆ ಮಗಳನ್ನ ಹೊಡೆಯುವ ಹಕ್ಕು ಇದೆ, ಇದ್ದು ಹಕ್ಕು ಇದೆ. ಆಹಾ ನೋಡ್ರಿ, ನಮ್ ಸೊಸೆ ಬಾಯಿನಲ್ಲಿ ಮುತ್ತಂತ ಮಾತುಗಳು, ಇಂಥ ಸೊಸೆ ಪಡೆದಿರೋದು ನಮ್ ಪೂರ್ವ ಜನ್ಮದ ಪುಣ್ಯ ರೀ, ಪುಣ್ಯ. ಏನೇ ನೀನು ಸೊಸೆ ಸೊಸೆ ಅಂತಿದ್ಯಾ? ಇವಳು ಈ ಮನೆ ಮಗಳು, ಇನ್ಮೇಲೆ ಇವಳು ಹೇಳ್ದಾಗೆ ಇಲ್ಲೆಲ್ಲ ನಡೆಯೋ. ದನ ಹೋಗು, ಸೀಟ್ ತಗೊಂಬರೋ, ಎಲ್ರಿಗೂ ಗೊತ್ತಾಗ್ಬೇಕು ನಮ್ಮ ಮನೆಗೆ ಒಬ್ಬ ವಾರಸಾರ ಬರ್ತಿದ್ದಾನೆ ಅಂತ. ಹಾಗೆ ಹೋಗ್ತಾ ಗೋವಿಂದನ ವಿಷಯ ತಿಳಿಸಿ ಅವ್ರಿಗೂ ಸೀಟ್ ಕೊಟ್ಟು ಅವ್ರೆಲ್ಲರೂ ಕರ್ಕೊಂಬ. ಹೌದಾ? ನಿಮ್ ತಂದೆ ಇಷ್ಟು ಬೇಗ ಬದಲಾಗ್ಬಿಟ್ರ? ಹೌದು ಬಾಬಾ, ನಾನೇನ ನಂಬಕ್ ಆಗ್ತಾ ಇಲ್ಲ. ಏ ಗೋವಿಂದ, ಎಲ್ಲ ಅತ್ತೆ ಮಾವಂದ್ರು ಹಾಗೆ ಕಣು, ಮೊದ್ಲು ಹಿಂಸೆ ಕೊಟ್ರು ಮನೆಗೊಂದು ಮಗು ಬರುತ್ತೆ ಅಂತ ಗೊತ್ತಾದಾಗ ಪೂರ್ತಿ ಬದಲಾಗ್ಬಿಡ್ತಾರೆ. ಹೌದಾ? ಇರ್ಬೋದೇನಪ್ಪ, ಒಟ್ನಲ್ಲಿ ನನ್ನ ತಂಗಿ ಸುಖವಾಗಿದ್ರೆ ಸಾಕು. ಇದು ಕಾರ್ಕೋಟಕ ವಿಷ, ಇದನ್ನ ಕುಡಿದವರು ಯಾರು ಬದುಕಕ್ ಸಾಧ್ಯನೇ ಇಲ್ಲ. ಚಪ್ಪಡಿ ಕುಡಿಸ್ತೀಯ ಅಂತಿನ್ನ? ಸುಮ್ಮನೆ ನೋಡ್ತಾ ಇರು ನೀನು. ಲಕ್ಷ್ಮಿ, ಭಾಗ್ಯಲಕ್ಷ್ಮಿ, ಲಕ್ಷ್ಮಿ ಕರೆದ್ರೆ ಮಾವಯ್ಯ? ಹೂನಮ್ಮ, ತಗೊಳಮ್ಮ ಹಾಲು. ಇದಕ್ಕೆ ನಮ್ಮ ಕುಲದೇವರಿಗೆ ಪೂಜೆ ಮಾಡಿಸಿ ಮಂತ್ರದಲ್ಲಿ ಪ್ರಸಾದ ಹಾಕಿದ್ದೀನಿ. ಇದನ್ನು ಕುಡಿಯೋದ್ರಿಂದ ನಿನ್ನ ಹೊಟ್ಟೆಯಲ್ಲಿರೋ ಮಗುಗೆ ಯಾವುದೇ ದೋಷ ಭೂತ ಪ್ರೇತಗಳ ಸೋಂಕು ಸೋಕೋದಿಲ್ಲಮ್ಮ. ಲಕ್ಷ್ಮಿ, ಈ ಹಾಲು ಕುಡಿದ್ರೆ ಹೊಟ್ಟೆಯಲ್ಲಿರೋ ಮಗು ಆರೋಗ್ಯ. ಇಲ್ಲಿ ಕುಡಿಬಾರ್ದಮ್ಮ, ಮಂತ್ರಿಸಿದ ಹಾಲ್ನ ನೀನ್ ಕುಡಿಯೋದು ಬೇರೆಯವ್ರ ಕಳ್ಳಿ ಬಿದ್ದ್ಬಿಟ್ರೆ ಮಂತ್ರ ಫಲಿಸೋದಿಲ್ಲ. ಅದಕ್ಕೆ ರೂಮ್ ಒಳಗೆ ಹೋಗಿ ಚಿಲ್ಕ ಹಾಕೊಂಡು ಯಾರ ಕಣ್ಣಿಗೂ ಬೀಳದ ಹಾಗೆ ಕುಡಿ.
ಕುಡ್ದು ಆದ್ಮೇಲೆ ವೆಂಕಟರಮಣ ಗೋವಿಂದ ಗೋವಿಂದ ಅಂತ ನೂರಾ ಒಂದ್ಸಾರಿ ಮಂತ್ರ ಹೇಳು. ನಿನಗೂ ಒಳ್ಳೇದಾಗುತ್ತೆ, ಈ ಮನೆಗೂ ಒಳ್ಳೇದಾಗುತ್ತಮ್ಮ. ಸರಿ ಮಗಳು. ಎಲ್ಲ ನಾವು ಅನ್ಕೊಂಡಂಗೆ ಆಗೋಯ್ತು. ಲಕ್ಷ್ಮಿ ಲಕ್ಷ್ಮಿ ಯಾರು ಬಂದಿದ್ದಾರೆ? ನಾನು ತಾತ ಆಗ್ತಾ ಇದ್ದೀನಿ, ನೀನು ಮಾವ ಆಗ್ತಾ ಇದ್ದೀಯ. ನನಗೆ ಎಷ್ಟು ಸಂತೋಷ ಆಗ್ತಾ ಇದೆ ಗೊತ್ತಾ? ನನಗೂ ಅಷ್ಟೇ, ಬಹಳ ಸಂತೋಷ. ಎಲ್ಲ ನನ್ನ ತಂಗಿ ಲಕ್ಷ್ಮಿ ಎಲ್ಲ ಸುಸ್ತಾಗ್ತಿದ್ಲು? ಬನ್ನಿ ಲಕ್ಷ್ಮಿ. ಲಕ್ಷ್ಮಿ ಲಕ್ಷ್ಮಿ, ನೀನು ಹುಡುಕೊಂಡು ಯಾರು ಬಂದಿದ್ದಾರೆ ನೋಡಮ್ಮ? ಲಕ್ಷ್ಮಿ ಲಕ್ಷ್ಮಿ, ನಾನು ಬನ್ನಿ, ನನ್ನ ಬಂದಿದ್ದೀನಿ ಬಾಲ್ ತೆಗಿಯಮ್ಮ. ಲಕ್ಷ್ಮಿ 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 ನನ್ ತಂಗಿ ನೀವೇ ಸಾಯ್ತಿದ್ರ, ನಿಮ್ ಮೇಲೆ ಕಂಪೇರ್ ಕೊಡ್ಬಿಡಿ, ಎಲ್ರಿಗೂ ಜೈಲಿಗೆ ಹಾಕ್ಬಿಡ್ತೀರಿ. ನಾವ್ ಯಾಕಪ್ಪ ಕೊಡ್ತೀವಿ ನಮ್ ಮನೆ ಮಗಳನ್ನ? ಮೊದ್ಲು ಹಿಂಸೆ ಕೊಡ್ತಾ ಇದ್ವಿ ನಿಜ, ಅವಳು ಗರ್ಭಿಣಿ ಅಂತ ಗೊತ್ತಾದ್ಮೇಲೆ ನಾವ್ ಬದ್ಲಾಗ್ಬಿಟ್ವಪ್ಪ, ಬದ್ಲಾಗ್ಬಿಟ್ವಿ. ಅಮ್ಮ ಸಮಾಧಾನ ಮಾಡ್ಕೊಮ್ಮ, ಸಮಾಧಾನ ಮಾಡ್ಕೊಮ್ಮ. ಎಲ್ಲ ಆಗಿದ್ದು ನಿಜಿದೆ, ಅವತ್ತೇ ಹೇಳಿದೆ ನಾನು ಮಾಡ್ಬೇಡ ಅಂತ. ನನ್ ಮಾತು ಕೇಳಿಲ್ಲ ನೋಡು, ಈಗ ನೋಡು ಮಗಳ ಜೊತೆ ಏನಾಗಿದೆ ಅಂತ. ಎಲ್ಲ ಒಂದ್ಸತಿ ಮುಖ ನೋಡ್ಕೊಂಬಿಡಿ. ಅಂತೂ ಆ ಪೀಡೆ ಶಾಶ್ವತವಾಗಿ ತೊಲಗು ಹೋಯ್ತಲ್ಲ, ಅಷ್ಟು ಸಾಕು. ಪೊಲೀಸು ಗೀಲೀಸು ಅಂತಿದ್ ಗೋವಿಂದ ಕೊನೆಗೆ ಏನ್ ಮಾಡ್ತಾನೆ, ಒಳಗಿನಿಂದ ಚಿರಕ ಹಾಕಿದ್ದನ್ನ ಅವನೇ ನೋಡಿದನಲ್ಲ. ಕೊಲೆ ಆಗಿದ್ದರೆ ಒಳಗಿನಿಂದ ಚಿರಕ ಹಾಕಲು ಎಂದು ಸಾಧ್ಯ? ಇದು ಆತ್ಮಹತ್ಯೆ ಅಂತ ಎಂದ ಮುಟ್ಟಾಳಪ್ಪ ಏನಾದ್ರೂ ಅರ್ಥ ಮಾಡಿಕೊಳ್ಳುತ್ತಾನೆ. ಅಂತೂ ನಮ್ಮ ಆಸೆ ನೆರವೇರ್ತಲ್ಲ, ಸ್ವಲ್ಪ ದಿನ ಬಿಟ್ಟು ದೊಡ್ಡ ಶ್ರೀಮಂತರ ಸಂಬಂಧ ನೋಡಿ ನಮ್ ದನಕ್ಕೊಂದು ಮದುವೆ ಮಾಡಿಬಿಟ್ರೆ ಅಲ್ಲಿಗೆಲ್ಲ ಮುಗಿದ ಹಾಗೆ. ನಾ ಎನ್ನ ಗತ್ತೆ ಕಾಯಲಿಕ್ಕೆ ಬಂದಿದ್ದೀನಿ ಅಂತ ತಿಳ್ಕೊಂಡೇನೋ ಕಮ್ಮರ್ ಕಟ್ ಪರಂತಾಮು. ನನ್ನ ಮಕ್ಕಳನ್ನ ನಿನ್ನ ಮಕ್ಕನಿಗೆ ಕಲ್ಯಾಣ ಮಾಡಕ್ಕೆ ಬಂದಿರೋದು, ನೀನ್ ಬೇರೆ ಕಲ್ಯಾಣ ಬಂದರೆ ಎಲ್ಲ ರಹಸ್ಯತೆಯು ಹೊರಕ್ಕೆ ಹಾಕಿ ಬಿಡ್ತೀನಿ. ನಡೀರಿ, ಇವತ್ತು ಎಲ್ಲ ಮರೆತು ಸುಖವಾಗಿ ನಿದ್ದೆ ಮಾಡ್ಬೋಣ.
ಇದಕ್ಕೆ ಪಡ್ಕೋತಾ ಇದ್ದೆ, ಮುಚ್ಚೋಗ್ರಿ. ನಿಮ್ಗೆಲ್ಲ ಪ್ರಾಂತು, ನಡೀ ನೀವು ಮಲ್ಕೊಳ್ಳೋಣ. ಏನಾಯ್ತು ಈ ದೆವ್ದಿಂದ? ಹೆಂಗಪ್ಪ ಪಾರಾಗೋದು ನಾವು? ಏನ್ರಿ ನಿಮ್ ಕೈ ಒಂಥರ ಇದೆ. ಬಾಬಾ ನನ್ ಮಗನ ಏನು ಮಾಡ್ಬಿಡಮ್ಮ.
ಐಶು ದನ ಎದ್ನ ದನ ಎದ್ದು ಸ್ಥಾನಕ್ಕೆ ಹೋದ. ಅಯ್ಯೋ ನನಗೆ ಸಿಕ್ಕಾಪಟ್ಟೆ ಹಸಿವಾಗ್ತಾ ಇದೆ, ಒಂದು ಟಿಫನ್ ಕೊಡು. ಅಯ್ಯೋ ಚಿರ್ಲೆ ಹಾಕಿರ್ಲೆ ಮಾಡಿದ್ಯಲ್ಲಪ್ಪ. ಅಯ್ಯೋ ಸಿಕ್ಕಾಪಟ್ಟೆ ಹಸಿವಾಗ್ತಾ ಇದೆಯಲ್ಲ, ನೀರಾದ್ರೂ ಮೊದಲು ಕುಡಿತೀನಿ. ಇಲ್ಲಿ ಬಿದ್ದು ನೀರು ಕುಡಿದು ಬಿಟ್ಟಿದೀವಲ್ಲ. ಆದವ್ವ ಕುಡಿಯಕ್ಕೂ ಬಿಡಲ್ಲ, ತಿನ್ನಕ್ಕೂ ಬಿಡಲ್ವೇ. ನಮ್ ಸೊಸೆಗ್ ನಾವ್ ಈ ರೀತಿ ತೊಂದ್ರೆ ಕೊಟ್ವಲ್ವಾ, ಅವ್ಳು ದೆವ್ವಾಗಿ ನಮ್ಮನ್ನ ಸೇರ್ಸ್ಕೊಂಡಿದ್ದಾಳೆ. ಅಣ್ಣೇ ಅಣ್ಣೇ ಭಯಪಡಬೇಡ, ಆ ಪಿಸಾಸಿನ ಹಿಡಿಲಿಕ್ಕೆ ಕೊಳ್ಳೆಗಾಲದ ಮಂತ್ರವಾದಿನ ಬಲ ಕೇಳಿದ್ದೀನಿ. ಯಾವ ಬರ್ತಾನೆ? ನಾಳೆ ರಾತ್ರಿ. ಎಲ್ಲಿ ಹೋದ ಇವನು? ಗಂಟೆ 11:30 ಆಯ್ತು, ಮೊದಲೇ ಆ ದೆವ್ವ ಯಾವ ಟೈಮಿಗೆ ಬಂದು ಏನ್ ಮಾಡುತ್ತೋ ಅಂತ ಜೀವ ಬಿಗಿ ಹಿಡಿದು ಕೂತ್ಕೊಂಡಿದೀವಿ. ಅವನು ಕೋವಿನ್ ಮನೆಗೆ ಹೋಗಿರಬೇಕು. ಬರ್ಲಿ, ಅವನ ವಿಚಾರಿಸ್ಕೋತೀನಿ. ಯಾಕೋ ಲೇಟು, ಗೋವಿಂದನ ಹತ್ರ ಹೋಗಿದ್ದೇನೋ? ಹೌದಪ್ಪ, ನಿಮಗೆ ಹೇಗೆ ಗೊತ್ತಾಯ್ತಪ್ಪ? ಈ ನಿನ್ ದ್ರಾಭ್ಯ ಮುಖ ನೋಡಿದ್ರೆ ಗೊತ್ತಾಗೋದಿಲ್ವಾ ಯಾಕೋ ಹೋಗಿದ್ದೆ ಅಲ್ಲಿಗೆ? ಅಪ್ಪ, ಅವ್ರಿಗೆ ಸಮಾಧಾನ ಹೇಳ್ಬಾರಕ್ ಹೋಗಿದ್ದೆಪ್ಪ. ನಾವಿಲ್ಲಿ ಊಟ ತಿಂಡಿ ಇಲ್ದೆ ಬಿದ್ದು ನರಳ್ತಾ ಇದೀವಿ, ನಮ್ ಕಡೆ ಗಮನ ಕೊಡೋದು ಬಿಟ್ಟು ಅವ್ರಿಗೆ ಸಮಾಧಾನ ಹೇಳಕ್ ಹೋಗಿದಾನಂತೆ. ಹೋಗ್ತೀಯ ಏನೋ ಹಾಗ ನೋಡ್ತಿದ್ಯಾ? ನನ್ನ ಲೇ ಅಂತೀಯನೋ? ಹೌದು ಸುವರ್, ಲೇ ಅಂತೀನಿ, ಹೋಗೋ ಬಾರೋ ಅಂತೀನಿ, ಏನ್ ಬೇಕಾದ್ರೂ ಅಂತೀನಿ. ಏನೀಗ ನಾನ್ ತನ ಅಲ್ವೋ ಲಕ್ಷ್ಮಿ? ನನ್ ಗಂಡನ್ ಮೇಲೆ ಕೈ ಮಾಡೋದ್ ಬೆಳೆದ್ಬಿಟ್ಟೇನು ನಿನ್ನ? ಏನ್ರಿ ನಡ್ಕ ಬಂದ್ಬಿಡ್ತ? ಈ ನಡ್ಕ ನನಗ್ ವಿಷ ಕೊಟ್ಟಾಗಿರ್ಲಿಲ್ವಾ? ಏಷು ಆಂಡಳ ಮುಖಕ್ಕೊಂದ್ ಬೀಸೆ ಬೀಸ್ತೀಯೋ ಇಲ್ಲೋ? ನಿನ್ ರಕ್ತ ಕುಡಿಲೋ. ಏಯ್ ಆಂಡಾಳು, ಮತ್ತೆ ತಿನ್ಕೊಂಡ್ ನಿಂತಿದ್ಯಲ್ಲೇ ಇಕ್ಕಿ ಐಶುಗೊಂದು. ಏ ಪೊನ್ನಿ, ಅವ್ರಿಬ್ಬರಿಗೂ ಒಂದೊಂದ್ ಭಾಷೆ. ಏ ಮುಖ್ಯರ, ಏನ್ ಹುಡುಗಿ ಹತ್ರ ಒದೇ ತಿನ್ಕೊಂಡ್ ನಿಂತಿದ್ದೀರಾ? ಬೀಸ್ರಿ ಅವಳಿಗೆ. ನಿಲ್ಸಿ ಅಂತ ಹೇಳೋವರೆಗೂ ಒಬ್ರಿಗೊಬ್ರು ಬೀಸ್ತಾನೆ ಇರ್ಬೇಕು. ಇಂತಿದ್ರೆ ನೀವೆಲ್ರೂ ಕಲ ರೆಡಿ ಜೂಟ್. ಎಲ್ರು ಅವರ ರೂಮ್ ಹೋಗಿ ಬಿದ್ಕೊಳ್ಳಿ, ಸತ್ ಮಾಡಿದ್ರೆ ಸ್ಮಶಾನ ಕಳಿಸ್ತೀನಿ. ಓಂ ದ
ಅಜ್ಞಾವಯಾಮಿ. ಈ ಕೊಳ್ಳೆಗಾಲದ ಕೋದಣ್ಣನಿಗೆ ಮೂಸಂಬಿ ಹಣ್ಣಿಂದ ಹೊಡಿತೇನೆ. ಏ ಮೋಹಿನಿ, ನಿನ್ನ ನಾನು ಸುಮ್ಮನೆ ಆಗ್ಬಿಡುದಿಲ್ವೇ, ಭೂಗತ ಮಾಡ್ಬಿಡ್ತೀನಿ. ಈ ಕೊಳ್ಳೆಗಾಲದ ಕೋದಣ್ಣನಿಗೆ ಕೋತಿಟ್ಟಬಿಟ್ಟು ಹಣ್ಣು ಹೊಡಿತೇನೆ. ಈ ಕೋದಣ್ಣನಿಗೆ ಕೋಟು ಬಟ್ಟೆಲ್ಲಿ ಹೊಡಿತೇನೆ. ಓಂ ಶಾಕಿಣಿ ಡಂಕಿಣಿ ಲಂಕಿಣಿ ಓಂ ಫಟ್. ಈ ಕೋದಣ್ಣನಿಗೆ ಸಗಣಿದ ಹೊಡಿತೇನೆ. ಎಲ್ಲಿದ್ಯಾ ಎಲ್ಲಿದ್ಯಾ ಮೋಹಿನಿ, ಹೊರಗೆ ಬಾ. ಎಲ್ಲಿ ಬಟ್ಟಿ ಬಿಡಿದ್ಯಾ, ತಾಕತ್ತಿದ್ಯಾ, ಹೊರಗೆ ಬಾ. ಓ ಇಲ್ಲಿದ್ಯಾ ನೀನು? ಯಾರು ನೀನು? ನಿಮ್ಮವ್ವ. ಈ ಕೊಳ್ಳೆಗಾಲದ ಕೋದಣ್ಣನಿಗೆ ಕಟ್ಟಿಂಗ. ಓ ಬಿಡ 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 ಬಿಡ, ನನ್ನ ಬಿಟ್ಬಿಡು, ನನ್ನ ಬಿಟ್ಬಿಡು. ಹಾಗಬಾ ದಾರಿಗೆ, ನಿನ್ನ ಹುಣಸೆ ಮರದ ಮೇಲೆ ಕೂಡಿಸಲ, ನೀರಿನ ಮೇಲೆ ಕೂಡಿಸಲ, ಇಲ್ಲ ನಿನ್ನ ಮಂಡಲಿ ಹೋಗಿಲ್ಲ. ಇನ್ನೂ ಸ್ವಲ್ಪ ಹೊತ್ತಿಲ್ಲೇ ಇದ್ರೆ ನಿಂತ್ಕೊಳ್ಳಕ್ ಆಗ್ಬಾರ್ದು, ಹಾಗ ಒತ್ ಕಳಿಸ್ತೀನಿ ನಿನ್ನ. ನನಗೆ ಕಮಾಂಡ, ನಿನ್ನ ರಿಮಾಂಡ್ ಹತ್ತಿಲ್ಲ ಅಂದ್ರೆ ನನ್ನ ಹೆಸರು ಕೊಳ್ಳೆಗಾಲದ ಕೋದಣ್ಣೆ ಅಲ್ಲ, ಕೋದಂಡ ಅದ್ರ ಕೋಡಂಗಿ ಅಂತ ಇತ್ತು. ನನಗೆ ಉತ್ತರ ಕೊಡ್ತೇನೆ. ಓಂ ಶಾಕಿಣಿ ಡಾಕಿಣಿ ಮೋಹಿನಿ. ನಿನ್ಗಿಕ್ತೀನಿ. ಏ ಅಂಡಾಳು, ಕೊಳ್ಳೆ ಕಾಲದ ಕೋಡಗಿನ್ ಕರೆಸ್ತೇನೆ. ಸರಿಯೇ, ನೀವಿಬ್ಬರು ಸಿದ್ಧ ಮಾಡ್ಬಿಡ್ತೀರಿ ಇವತ್ತು. ನೀವಿಬ್ರು ಎಳ್ಬಚ್ಚಿಟ್ಕೊಂಡಿದ್ದೀರ, ಹೊರಗೆ ಬನ್ನಿ, ಇಲ್ಲದೆ ಹೋದ್ರೆ ನಿಮ್ ರಕ್ತ ಕುಡಿದ್ಬಿಡ್ತೀರಿ. ಬಂದ್ವಿ ತಪ್ಪಿಸ್ಕೊಂಡು ಹೋಗ್ತೀರಾ? ಇಲ್ಲಿಂದ ಹೊರಗಡೆ ಹೋಗ್ಬೇಕು ಅಂದ್ರೆ ನಿಮ್ ಹೆಣ್ಣುಗಳ ಮಾತ್ರ ಹೋಗ್ಬೇಕು. ನನ್ಗೆ ಎಷ್ಟೆಲ್ಲ ಹಿಂಸೆ ಕೊಟ್ರಿ ಅಲ್ಲ ನಿಮ್ಮನ್ನ. Thank you.
ಬಂದ್ಬಿಡ್ತಾ ಭಿಕ್ಷೆಗೆ. ನಾವು ಭಿಕ್ಷುಕರಲ್ಲ ಗೋವಿಂದ, ರಾಜವಂಶದ ಪರಂದಾಮಯ್ಯ. ಓ ನೀವ ಒಳಗ್ ಬನ್ನಿ, ಬಾಗಿಲು ಲಾಕ್ ಮಾಡಿಲ್ಲ. ಗೋವಿಂದ, ಏನ್ ಏನಿದಲ್ಲ, ಏನಾಯ್ತು? ನೀನೇ ನಮ್ ಜೀವ ಕಾಪಾಡ್ಬೇಕು. ನಿನ್ ತಂಗಿ ದೆವ್ವ ಹಾಕ್ಬಂದು ನಮಗೆ ಚಿತ್ರಹಿಂಸೆ ಕೊಡ್ತಾ ಇದ್ದಾಳೆ. ಅವಳು ಬದುಕಿದ್ರೆ ನೀವ್ ಚಿತ್ರಹಿಂಸೆ ಕೊಡ್ಲಿಲ್ವಾ? ಇವ ದೇವ ಬಂದು ಚಿತ್ರಹಿಂಸೆ ಕೊಡ್ತಾಳೆ, ಅನುಭವಿಸಿ ಹೋಗೆ. ಅಮ್ಮ ನಾ ಮಾಡಿದ ತಪ್ಪನ್ನೆಲ್ಲ ಹೊಟ್ಟೆಗೆ ಹಾಕೊಂಡು ಕ್ಷಮಿಸ್ಬಿಟ್ಟು ನಮ್ಮನ್ ಕಾಪಾಡಿ ಅಮ್ಮ, ಕಾಪಾಡಿ. ಏ ಗೋವಿಂದ, ಅವ್ರು ಹೇಳೋದನ್ ಕೇಳೋ. ಅವ್ರು ಹೇಳೋದು ಬೇಡ, ನಾನ್ ಕೇಳೋದು ಬೇಡ. ಅವ್ರು ಮಾಡಿದ್ದೇನೆ ಅವ್ರ ಅನುಭವಿಸ್ರಿ. ನಮ್ಮ ಹಣೆ ಬರ ಹಾಗಿತ್ತು, ಹಾಗಾಯ್ತು. ಇವ್ರಿ ಕಲ್ದಿದ್ರು ನಮ್ಮ ಅಳಿಯನ್ನ ಮುಖ ನೋಡ್ಕೊಂಡಾದ್ರು. ಅವ್ರು ಹೇಳೋದನ್ ಕೇಳೋ. ಸರಿ ಆಯ್ತು ಹೇಳಿ. ನೆನ್ನೆ ರಾತ್ರಿ ದೆವ್ವ ಅಲ್ಲಲ್ಲ, ನಿನ್ ತಂಗಿ ಬಂದು ಇವತ್ತು ಅಮಾವಾಸ್ಯೆ ನಿಮ್ಮನ್ನೆಲ್ಲ ಮುಗಿಸ್ಬಿಡ್ತೀನಿ ಅಂತ ಹೆದರ್ಸ್ಬಿಟ್ಟು ಹೋಗಿದ್ದಾಳೆ. ಅದಕ್ಕೆ ನಾನೇನ್ ಮಾಡ್ಲಿ? ನೀನ್ ಬಂದವಳ ಹತ್ರ ಮಾತಾಡಿದ್ರೆ. ನಾನ್ ಬರಲ್ಲಪ್ಪ, ನನ್ ಬಹಳ ಭಯ. ಮದುವೆ ಮಾಡ್ತೀನಿ ನಾನು ಅಂತ ನಿಮ್ ಜೊತೆ ನಾನನ್ನ ಮುಗಿಸ್ಬಿಟ್ರೆ ಎಷ್ಟೇ ಆಗ್ಲಿ, ನೀನ್ ಅವಳಿಗೆ ಅಣ್ಣ ಅಲ್ವಾ, ನಿನಗೇನು ಮಾಡಲ್ಲ. ನೀನ್ ಬಂದ್ ಮಾತಾಡಿ ನಮ್ನ ಕಾಪಾಡು ಗೋವಿಂದ. ಸರಿ, ಎಷ್ಟೊತ್ತಿ ಬರ್ತಾಳೆ ನನ್ ತಂಗಿ? ಮಧ್ಯರಾತ್ರಿ 12 ಗಂಟೆಗೆ. ರಶ್ಮಿ ಹೇಗಿದ್ಯಮ್ಮ? ನಾನ್ ಚೆನ್ನಾಗಿದ್ದೇನಮ್ಮ, ನೀನ್ ಹೇಗಿದ್ಯಮ್ಮ? ದೇವ್ಗಳ ಜೊತೆ ಸಂತೋಷವಾಗಿದ್ದೀವಿ ಅಣ್ಣ. ರಶ್ಮಿ ಅಣ್ಣ, ನೀನ್ ಯಾಕಂಡ ಇಲ್ಲಿಗೆ ಬಂದೆ? ಇವ್ರಣ್ಣ ಎತ್ಕೊಂಡು ಹೋಗಕ್ ಬಂದ? ಇಲ್ಲ ಅಣ್ಣ, ಇವ್ರನ್ನ ಕಾಪಾಡೋದಕ್ಕೆ. ಏನು ಕಾಪಾಡಕ್ ಬಂದ್ಯಾ? ನೀನು ಇವ್ರ ಜೊತೆ ಸೇರ್ಕೊಂಡ್ಬಿಟ್ಟ್ಯಾ? ಇಲ್ಲ ಅಮ್ಮ, ನಾನ್ ಬಂದಿರೋದು ಇವರಿಗೋಸ್ಕರ ಅಲ್ಲ, ಈ ದನನಿಗೋಸ್ಕರ. ನೋಡಮ್ಮ, ನಿನ್ನ ಕಳ್ಕೊಂಡ್ ದಿನದಿಂದ ಅವನ್ ಹೇಗಾಗೋಗ್ಬಿಟ್ಟಿದಾನಂತ. ಇನ್ನು ನೀನು ಇವನ್ ತಂದೆ ತಾಯಿನ ಕಿತ್ಕೊಂಡ್ಬಿಟ್ರೆ ಈ ಕೆಟ್ಟ ಪ್ರಪಂಚದಲ್ಲಿ ಅಮಾಯಕನ ಪರಿಸ್ಥಿತಿ ಏನಾಗುತ್ತೆ ಅಂತ ಸ್ವಲ್ಪನಾದ್ರೂ ಯೋಚನೆ ಮಾಡಮ್ಮ. ಹೌದಣ್ಣ, ಮೆಣಸ್ಕೊಂಡ್ರೆ ಮನ್ಸಿಗೆ ತುಂಬಾ ನೋವಾಗುತ್ತೆ. ಆದ್ರೆ ಇವ್ನ್ ಕೊಲ್ಲಿಲ್ಲ ಅಂದ್ರೆ ನನ್ನ ಆತ್ಮಕ್ ಶಾಂತಿ ಸಿಗಲ್ಲಣ್ಣ. ಬೇಡಮ್ಮ, ನಿನ್ನ ಆತ್ಮಕ್ ಶಾಂತಿ ಸಿಗೋ ಬೇರೆ ಯಾವ್ದಾರ ದಾರಿ ಇದ್ ಹೇಳಮ್ಮ, ಖಂಡಿತ ನೆರವೇರಿಸ್ತೀನಿ. ಹಾಗಾದ್ರೆ ಮಡಿಕೇರಿಲಿ ಹೋಗ್ತೀರ ನನ್ ತಂಗಿನ ನನ್ ಗಂಡ ಕೊಟ್ಟು ಮದ್ವೆ ಮಾಡ್ಬೇಕು? ನಾನ್ ಈಗಲೇ ನಿನ್ನ ಕಳ್ಕೊಂಡಿದ್ರಿ, ಇನ್ನು ಅವಳನ್ನ ಕಳ್ಕೊಳ್ಳೋದು ತಯಾರಿಲ್ಲಮ್ಮ. ಹಾಗಾದ್ರೆ ಇವ್ರನ್ನ ಬಿಡೋದಕ್ಕೆ ನಾನು ತಯಾರಾಗಿಲ್ಲ. ನಿನಗೆ ಇನ್ನೊಬ್ಳು ತಂಗಿ ಇದ್ದಾಳ? ಹೌದು, ಸುಷ್ಮಾ ಅಂತ. ರಶ್ಮಿನೂ ಅವಳು ಅವಳಿ ಜವಳಿ, ಮಡಿಕೇರಿಯಲ್ಲಿ ಓದ್ತಿದ್ದಾಳೆ. ಅವಳನ್ನ ನನ್ನ ಮನೆ ಸೊಸೆ ಮಾಡ್ಕೋತೀನಿ, ಒಪ್ಕೊಳ್ಳಪ್ಪ. ಅಯ್ಯೋ ಹಾಗೆಲ್ಲ ಹೇಳ್ಬೇಡಪ್ಪ, ಇದು ನಿನ್ ಕೈಯಲ್ಲ ಕಾಲು ಅಂತ ತಿಳ್ಕೊ, ಒಪ್ಕೊಳ್ಳಪ್ಪ, ಒಪ್ಕೋ. ಸರಿ ಸರಿ,
ಆದ್ರೆ ನೀವು ಅವಳಿಗೂ ತೊಂದರೆ ಕೊಟ್ರೆ ಕೊಟ್ರೆ ನಾನು ಸಾಯಿಸ್ಬಿಡ್ತೀನಿ ಇವರನ್ನ. ಆಗ್ಬಾರ್ದಮ್ಮ, ನನ್ನ ತಂಗಿ ಮನೆಗೆ ಬಂದ್ರು ನಾನು ಈ ಮನೆ ಸುತ್ತನೇ ಸುತ್ತಾ ಇರ್ತೀನಿ, ದಿನ ಬಂದು ಪರೀಕ್ಷೆ ಮಾಡ್ತೀನಿ. ಅವಳಿಗೊಂದಿರ್ಬೇಕಿದ್ರು ಇವೆಲ್ಲ ಕಲ. ನೀನೇ ರಕ್ಷಣೆ ಕೊಡ್ತೀನಿ ಅಂದ್ಮೇಲೆ ಇನ್ನೇನಮ್ಮ ಭಯ? ಹ್ಞೂ ನಡೀಲಿ ಮದುವೆ. ಏನೊಂಥರ ನೋಡ್ತಾ ಇದೀರಲ್ಲ. ಏನಿಲ್ಲ, ಹುಡುಗಿಗೆ ಹೊಟ್ಟೆ ಮುಂದಕ್ಕೆ ಬಂದಿದೆಯಲ್ಲ, ಬರೋ ಸಹಜ ತಾನೆ? ಅಲ್ಲ, ಚೆನ್ನಾಗಿ ತಿಂದುಂಡು ಬೆಳೆದ್ರೆ ಬರೋದು ಸಹಜ ತಾನೆ ಅಂತಂದೆ. ಆದ್ರೂ ನಿಮಗೆ ದೊಡ್ಡ ಹೊಟ್ಟೆ ಬಂದಿದೆ, ನಿಮ್ಗೆ ಎಷ್ಟು ತಿಂಗಳು? ಅದು ಸರಿ. ಹಾಲು ಕೊಡ್ಸದ್ ನಿಮ್ಗೆ ಇವತ್ತು? ನೀನ್ ನನ್ಗೆ ಹಾಲು ಕೊಡ್ಸೋದ್ ಬೇಡ, ನಾವಿಬ್ರು ಸೇರಿ ಒಟ್ಟಿಗೆ ಹಾಲು ಕುಡಿಯೋಣ. ಯಾಕೆ ಒಳ್ಳೆ ಕಳ್ಳಿನ ತರ ಬೇಗ ಹಾಕ್ಬಿಟ್ಟು ಬಂದ್ರಿ? ನನ್ಗೆ ಯಾಕೋ ಇವಳ ಮೇಲೆ ಅನುಮಾನ ಕಣೆ. ಇವಳು ಹೊಟ್ಟೆನು ಸ್ವಲ್ಪ ಮುಂದಕ್ಕೆ ಬಂದಿದೆ. ಲಕ್ಷ್ಮಿ ಸಾಯುವಾಗ ಗರ್ಭಿಣಿ ಆಗಿದ್ಲಲ್ವಾ, ಅವಳೇ ಸತ್ತಂತೆ ನಾಟಕ ಆಡಿ ಈ ದೆವ್ವದ ನಾಟಕನೂ ಆಡ್ತಾ ಇದ್ದಾಳ ಅಂತ. ಒಂದು ವೇಳೆ ಲಕ್ಷ್ಮಿ ನಿಜವಾಗೂ ಸತ್ತು ದೆವ್ವ ಆಗಿದ್ರೆ ತಂಗಿ ಸಂತೋಷ ನೋಡಕ್ ಬಂದೆ ಬರ್ತಾಳೆ. ಇಲ್ಲ, ಒಂದು ವೇಳೆ ಲಕ್ಷ್ಮಿನೇ ಈ ರೀತಿ ನಾಟಕ ಆಡ್ತಾ ಇದ್ರೆ ನಮ್ ಕೈ ಸಿಗಾಕೊಂಡ್ಬಿಡ್ತಾಳೆ. ಯಾಕೆ ಅಂದ್ರೆ ನೀನು ಬೀಗ ಹಾಕ್ ಬಂದಿದ್ದೀನಿ, ಈಚೆಗೆ ಬರೋಕ್ ಸಾಧ್ಯನೇ ಇಲ್ಲ. ಲಕ್ಷ್ಮಿನೇ ಏನಾದ್ರೂ ಈ ರೀತಿ ನಾಟಕ ಆಡ್ತಾ ಇದ್ರೆ ಅವಳ ಸುಮ್ಮನೆ ಬಿಡೋದಿಲ್ಲ. ಹೋದ ಸಾರಿ ಯಾರಿಗೂ ಗೊತ್ತಾಗದ ಹಾಗೆ ವಿಷ ಹಾಕಿದ್ದೆ, ಈ ಸಾರಿ ಅವಳನ್ನ ಸೀಮೆಣ್ಣೆ ಹಾಕಿ ಸುಟ್ಟು ಹಾಕಿಬಿಡ್ತೀನಿ. ನನ್ನೇ ಟೆಸ್ಟ್ ಮಾಡೋದು ಧೈರ್ಯ ಪಂಚೆ ನನಗೆ. ನಿನ್ನೆ ತಪ್ಪಾಗತ್ತೆ ಗೊತ್ತಾಗತ್ತೆ ನಾನ್ ನಿಜವಾದ ದೆವ್ವನ ಅಲ್ವಾ ಅಂತ. ತಪ್ಪಾಯ್ತು, ಕ್ಷಮಿಸ್ಬಿಡಮ್ಮ, ನಮ್ಮನೇನು ಮಾಡ್ಬೇಡಮ್ಮ. ಸೀಮೆಣ್ಣೆ ಹಾಕಿ ಸುಡ್ತೀಯ ನನ್ನ ತಂಗಿನ? ಇಲ್ಲ ಇಲ್ಲ, ನಿನ್ನ ನಂಬಕ್ಕಾಗಲ್ಲ. ಮುಖ್ಯ ಬೇಕಾದ್ರಿಲ್ಲ, ಹೇಳಿ ನೀನು ಸಾಯಿಸ್ಬಿಡ್ತೀನಿ. ಬೇಡಮ್ಮ, ನನಗಿರೋದು ಒಂದೇ ಜೀವ. ನಿಂತೋಗೆಲ್ಲ ಹತ್ತು ಜೀವ ಇರುತ್ತೆ. ಇಲ್ಲ ಇಲ್ಲ, ಹಾಗಾದ್ರೆ ಅಲ್ಲಿ ಚಾಮುಂಡೇಶ್ವರಿ ವಿಗ್ರಹ ಇದ್ದಿದ್ದೀನಿ, ಅದ್ರ ಮೇಲೆ ಪ್ರಮಾಣ ಮಾಡಿ ಹೇಳು ನಿನ್ ಸೊಸೆಗೆ ಏನು ಮಾಡೋಲ್ಲ ಅಂತ. ತಗೊಳ್ಳೆ, ನಮ್ಮ ಸೊಸೆಗೆ ನಾವು ಕಿತ್ತು ನೋವು ಕೊಡೋದಿಲ್ಲ. ಈ ಚಾಮುಂಡೇಶ್ವರಿ ಮೇಲೆ ಆಳೆ. ಈಗ ನೀವು ನಿನ್ನೆ ಪ್ರಮಾಣ ಮಾಡ್ಕೊಳ್ಳಿ, ನಮ್ ಸೊಸೆಗೆ ಯಾವುದೇ ರೀತಿ ತೊಂದರೆ ಕೊಡಲ್ಲ. ಇದು ನನ್ ಮೇಲೆ ಆಣೆ, ನನ್ನ ಹೆಂಡತಿ ಮೇಲೆ ಆಣೆ, ನನ್ನ ಮಗನ ಮೇಲೆ ಆಣೆ. ನಾನು ಮನೆ ಕಾಯ್ತಾನೇ ಇರ್ತೀನಿ. ಎಲ್ಲಿವರೆಗೂ ಕಾಯ್ತಿರ್ತೀಯಾ? ಆಶ್ಚರ್ಯನಾ, ಈ ದೆವ್ವದ ಕತೆ ಹೇಗೆಲ್ಲ ನಡೀತು ಅಂತ. ಇವರಿಂದ ನನ್ನ ತಂಗಿ ತೊಂದರೆ ಆಗುತ್ತೆ ಅಂತ ಮೊದಲೇ ಅನುಮಾನ ಇದ್ದಿತ್ತು ನನಗೆ. ಅದಕ್ಕೆ ಅವಳು ಜಾಗ್ರತೆ ಆಗಿರಕ್ಕೆ ಹೇಳಿದ್ದೆ. ಆ ದಿನ ಅವ್ರು ಹಾಲಲ್ಲಿ ವಿಷ ಬರೆಸೋದನ್ನ ಅವಳು ನೋಡ್ಲು, ನನಗೆ ಫೋನ್ ಮಾಡಿ ತಿಳಿಸಿದ್ಲು. ಕುಂಕುಮದಿಂದ ರಕ್ತ ತಯಾರು ಮಾಡು ಅಂತ ಹೇಳಿದೆ. ಅದನ್ನು ಬಾಯಿ ಹಚ್ಕೊಂಡು ಸತ್ತಂತೆ ನಾಟಕ ಆಡಿದ್ದನ್ನ ಈ ಬಕರಗಳ ನಂಬಿದ್ರು. ಸ್ಮಶಾನದ ಸುರಂಗ ತೋಡಿ ಅದ್ರ ಮೇಲೆ ಚಿತೆ ತಯಾರು ಮಾಡಿದ್ವಿ. ಲಕ್ಷ್ಮಿ ಸುರಂಗದ ಒಳಗಡೆಯಿಂದ ಬಂದು ನಾವು ತಯಾರು ಮಾಡಿದ ಚಿತೆ ಕೆಳಗಡೆ ನಿಂತು ಬಟ್ಟೆ ತೆರೆದಾಗ ಅವಳಿದ್ಲು. ಬಟ್ಟೆ ಮುಚ್ಚಿಕೊಳ್ಳಿ ಕೆಳಗಿಳಿದು ಮತ್ತೆ ಸುರಂಗದ ಮೂಲಕ ಹೊರಗಡೆ ಬಂದ್ಲು. ಚಿತೆ ಬೆಂಕಿ ನೋಡಿ ಅವಳು ಸುಟ್ಟೋದ್ಲು ಅಂತ ಇವರೆಲ್ಲ ನಂಬಿದ್ರು. ದೆವ್ವ ಅಂದ್ರೆ ಹೆದರು ಇವರಿಗೆ. ದೆವ್ವದ ವಾತಾವರಣ ಸೃಷ್ಟಿ ಮಾಡಿದ್ವಿ, ಸಾಂಬ್ರಾಣಿ ಹೊಗೆ ಹಾಕಿದ್ವಿ, ಫ್ಯಾನ್ ಗಾಳಿಯಲ್ಲಿ ತರದಲೇ ಬಿಟ್ವಿ, ರಶ್ಮಿಗೆ ದನಂಗೆ ದೆವ್ವದ ಮೇಕಪ್ ಮಾಡಿದ್ವಿ, ಟೇಪ್ ರೆಕಾರ್ಡ್ನಿಂದ ದೆವ್ವದ ಶಬ್ದ ಬರೆಸಿದ್ವಿ. ರಾತ್ರಿ ಹೊತ್ತು ದನ ರಶ್ಮಿನ ಮನೆಯೊಳಗೆ ಬಿಡ್ತಿದ್ದ. ಈ ರೀತಿ ದೆವ್ವದ ನಾಟಕ ಆಡಿ ಇವ್ರಿಗೆ ಪರ್ಮನೆಂಟ್ ಆಗಿ ದೆವ್ವದ ಭಯ ಇಟ್ಟಿದ್ದೀವಿ. ಇಂಥವರೆಲ್ಲ ದೇವ್ರಿಗೆ ಹೆದರಲ್ಲ ರೀ, ದೆವ್ವಕ್ಕೆ ಮಾತ್ರ ಹೆದರ್ತಾರೆ. ಅದಕ್ಕೋಸ್ಕರ ನಾನು ದೆವ್ವದ ಭಯ ಇಟ್ಟಿದ್ದು. ನಿಮಗೂ ಯಾವ್ಯಾವ ರೀತಿ ಭಯ ಇಡಬೇಕು ಅನ್ಸುತ್ತೋ ಆಯಾ ರೀತಿ ಭಯ ಇಡಿ.
ಆದ್ರೆ ಮಾತ್ರ ವರದಕ್ಷಿಣೆ ಕೊಡಬೇಡಿ ಹಾಗೂ ತಗೋಬೇಡಿ. ತಕೊಂಡಿದ್ದೇನಾರ ನಂಗೆ ಗೊತ್ತಾಯ್ತೋ.